Shubhodaya Karnataka. ಡಾಕ್ಟರ್ ಎಂಎಸ್ ಮೂರ್ತಿ ಸಂವೇದನಾ ಕಲಾವಿದರೆಂದು ಗುರುತಿಸಲ್ಪಡುವ ಡಾಕ್ಟರ್ ಎಂಎಸ್ ಮೂರ್ತಿ ಅವರು ಬೆಂಗಳೂರು ಗ್ರಾಮೀಣ ಪ್ರದೇಶದ ಹಲಕೂರಿನಲ್ಲಿ ಹುಟ್ಟಿದರು, ಬೆಳೆದಿದ್ದು ಬೆಂಗಳೂರಿನಲ್ಲಿ. ಫೈನ್ ಆರ್ಟ್ಸ್ನಲ್ಲಿ ಡಿಪ್ಲೊಮಾ ಮಾಡಿದ ಇವರು ಮಕ್ಕಳ ಮನಸ್ಸಿನ ಚಿತ್ರಗಳು ಎಂಬ ಸಂಶೋಧನಾ ಸಾಹಿತ್ಯಕ್ಕೆ ಪಿಎಚ್ಡಿ ಪದವಿಯನ್ನ ಪಡೆದರು. ಸುಮಾರು 4 ದಶಕಗಳ ಕಲಾ ಜೀವನದಲ್ಲಿ ಕೇವಲ ಕಲಾಕೃತಿಗಳನ್ನು ಸೃಷ್ಟಿಸುವುದಲ್ಲದೆ ಸಂವೇದನೆಯ ಮೂಲಕ ಬದುಕನ್ನು ಸರಳವಾಗಿ ಹಾಗೂ ಸ್ಪಷ್ಟವಾಗಿ ಕಾಣುವ ಜೀವನ ಪ್ರೀತಿ ಅವರದು. ಸಾಹಿತ್ಯದಲ್ಲೂ ಆಸಕ್ತಿ ಹೊಂದಿರುವ ಡಾಕ್ಟರ್ ಎಂಎಸ್ ಮೂರ್ತಿಯವರು ಕವನ, ನಾಟಕ, ಕಾದಂಬರಿ, ಪ್ರಬಂಧಗಳನ್ನು ಬರೆಯುವುದಲ್ಲದೆ ಅಂಕಣಕಾರರೂ ಆಗಿದ್ದಾರೆ. ಭೂಮಿ ದ ಸೆಂಟರ್ ಆಫ್ ಆರ್ಟ್ ಸ್ಟಡೀಸ್ ಸ್ಥಾಪಿಸಿ ಅನೇಕ ಕಲಾಶಿಬಿರ ವಿಚಾರ ಸಂಕಿರಣಗಳನ್ನು ಆಯೋಜಿಸಿದ್ದಾರೆ. ಡಾಕ್ಟರ್ ಎಂಎಸ್ ಮೂರ್ತಿಯವರ ಬುದ್ಧನೆಂಬ ಬೆಳಕು ಕೃತಿಗೆ ಅಂತಾರಾಷ್ಟ್ರೀಯ ಬೈನಾಲೆ ಪ್ರಶಸ್ತಿ, ದೇಸಿ ನಗು ಪ್ರಬಂಧ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೃಶ್ಯ ಕಾದಂಬರಿಗೆ ಪುಸ್ತಕ ಪ್ರಾಧಿಕಾರದ ಪ್ರಶಸ್ತಿ, ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ, ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಇವರು ಭಾಜನರಾಗಿದ್ದಾರೆ. ಯಶೋಧರೆ ಮಲಗಿರಲಿಲ್ಲ ಎಂಬ ಇವರ ನಾಟಕ ಇಂಗ್ಲಿಷ್, ಮರಾಠಿ ಭಾಷೆಗೆ ಭಾಷಾಂತರಗೊಂಡಿದೆ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರದರ್ಶನಗಳಲ್ಲಿ ಭಾಗವಹಿಸಿರುವ ಇವರು ಕರ್ನಾಟಕ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಇವರ ಕಲಾ ಸೇವೆ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ಶುಭೋದಯ ಕರ್ನಾಟಕ ತಂಡ ಡಾಕ್ಟರ್ ಎಂಎಸ್ ಮೂರ್ತಿಯವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದೆ. ಇದೆಲ್ಲವನ್ನ ನೋಡಿದಾಗ ನಿಮ್ಮ ಬಾಲ್ಯದಲ್ಲಿ ಒಂದು ಗಾಢವಾದ ಪರಿಣಾಮ ಯಾವ ಶಕ್ತಿಯಿಂದ ಅದು ಬೀರಿದೆಯೋ ಬಂದಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಒಂದೊಂದು ನಿಮ್ಮ ಒಳಗಡೆ ಬಹಳ ಮೌನವಾಗಿ ಕೆಲಸ ಮಾಡಿದೆ ನೀವೊಬ್ಬ ಚಿತ್ರಕಲಾವಿದರಾಗೋದಕ್ಕೆ ಅಂತ ಅನಿಸುತ್ತೆ. ಯಾವುದದು? ಮೊದಲಿಗೆ ಇದನ್ನೆಲ್ಲ ನೋಡುವಾಗ ನನಗೆ ಸಂಕೋಚ ಆಗ್ತಾ ಇದೆ. ಇಷ್ಟೆಲ್ಲ ಅಂದರೆ ನನ್ನ ಮಾಧ್ಯಮ ನನ್ನನ್ನು ನೋಡ್ಕೊಳ್ಳುವಂಥ ಮಾಧ್ಯಮ, ಇಡೀ ದೃಶ್ಯ ಭಾಷೆ ಇರೋದು ಅಂತರಂಗವನ್ನು ನೋಡ್ಕೊಳ್ಳುವಂಥದ್ದು, ನಮ್ಮ ಬದುಕನ್ನು ನೋಡ್ಕೊಳ್ಳುವಂಥದ್ದು, ನಮ್ಮ ನಡೆ ನುಡಿಗಳನ್ನು ನೋಡ್ಕೊಳ್ಳುವಂಥದ್ದನ್ನು ನಾನು ನಂಬಿರುವಂಥವನು. ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳುವಾಗ ಸ್ವಲ್ಪ ಸಂಕೋಚ ಆಗತ್ತೆ ನಮಗೆ. ಅದರಲ್ಲೂ ಶುಭೋದಯದ ಕಾರ್ಯಕ್ರಮದಲ್ಲಿ ಇಷ್ಟು ಜನಗಳಿಗೆ ತಲುಪ್ತಾ ಇದ್ದೀನಿ ಅನ್ನೋದು ಕೂಡ ನನಗೆ ಒಂದು ರೀತಿ ಸಂಕೋಚ ಮತ್ತು ಒಂದು ಹೆಮ್ಮೆ ಕೂಡ ಆಗ್ತಾಯಿದೆ. ಆದರೆ ನೀವು ಬಾಲ್ಯದ ವಿಚಾರಕ್ಕೆ ಹೇಳಿದಾಗ ಬಾಲ್ಯದ ಬಗ್ಗೆ ನಾನು ಒಂದಷ್ಟು ಹಂಚ್ಕೋಬೇಕು ಅಂತ ಅನಿಸುತ್ತೆ. ಬಾಲ್ಯ ಅನ್ನೋದು ಎಲ್ಲರಿಗೂ ಕೂಡ ಒಂದು ದೊಡ್ಡ ಅದ್ಭುತವಾದಂಥ ಒಂದು ಲೋಕ ಅದು. ಆ ಬಾಲ್ಯದ ಸೊಗಸು ಕೆಲವರಿಗೆ ಕೆಲವು ಅನುಭವಗಳನ್ನು ಕೊಡುತ್ತೆ. ಆ ಅನುಭವಗಳು ಹೇಗೆ ಅಂತಂದರೆ, ಒಂದು ಮರ ಇಡೀ ಭೂಮಿಯಲ್ಲಿರುವ ಎಲ್ಲ ಸಾರಗಳನ್ನು ಹೀರಿಕೊಂಡು ನಂತರ ನಿಧಾನವಾಗಿ ಬೆಳೆಯುತ್ತಲ್ಲ, ಅಂಥ ಒಂದು ಸಾರ ನಮಗೆ ಬಾಲ್ಯದಲ್ಲಿ ಪ್ರತಿಯೊಬ್ಬರಿಗೂ ಸಿಕ್ಕಿರುತ್ತೆ, ಅವರವ್ರ ರೀತಿ ಮಿತಿಯಲ್ಲಿ ಸಿಕ್ಕಿರುತ್ತೆ. ಆದರೆ ನನಗೆ ಬಾಲ್ಯದಲ್ಲಿ ನಾನೇನು ತುಂಬ ಜಾಣ ವಿದ್ಯಾರ್ಥಿ ಅಲ್ಲ, ಹಾಗೆ ಬಾಲಪ ಪ್ರತಿಭೆ ಕೂಡ ನನಗೇನಿರಲಿಲ್ಲ. ತುಂಬ ಸಾಮಾನ್ಯವಾದಂಥ ಒಬ್ಬ ಆರ್ಡಿನರಿ ವಿದ್ಯಾರ್ಥಿ ಅಂತ ಏನು ಹೇಳ್ತೀವೋ ನಾವು, ಅಂಥ ಒಬ್ಬ ವಿದ್ಯಾರ್ಥಿಯ ಗುಂಪಿನ ಒಬ್ಬ ವಕ್ತಾರ ನಾನು, ಸಾಮಾನ್ಯ ವ್ಯಕ್ತಿ ಅಂತ ಏನು ಕರಿತಾರೋ ಹಾಗೆ. ಅದರಲ್ಲೂ ಕೂಡ 35 ಮಾರ್ಕಿನ ವಿದ್ಯಾರ್ಥಿ ನಾನು. ಓಕೆ. ಹೆಚ್ಚು ಮಾರ್ಕ್ ತೊಗೊಂಡಿರೋದು ನಾನು ಸೈಕಾಲಜಿನಲ್ಲಿ 42. 42 ಮಾರ್ಕೇ ತುಂಬ ದೊಡ್ಡ ಮಾರ್ಕ್ ಅದು. ನಮ್ಮ ತಂದೆ ಹೇಳ್ತಾ ಇದ್ರು, ನೀನು ಇಷ್ಟಪಡೋ ವಿಷಯದಲ್ಲೂ ಕೂಡ ನೀನು ಇಷ್ಟು ಕಡಿಮೆ ಮಾರ್ಕ್ಸ್ ತೊಗೊಂಡಿದೆಯಲ್ಲ ಅಂಥೇಳಿ. ಅಂದರೆ ನಮಗೆ ಬದುಕನ್ನು ನೋಡುವುದರಲ್ಲೇ ಹೆಚ್ಚು ಸಮಯ ಕಳೀತು ಬಾಲ್ಯದಲ್ಲಿ. ಅಂದರೆ ಏನನ್ನಾದ್ರೂ ತಿಳ್ಕೊಂಬಿಡಬೇಕು ಅನ್ನುವಂಥ ಪ್ರತಿಭಾ ಒಂದು ವಾತಾವರಣ ಆಗಲಿ, ತುಂಬ ನಮ್ಮ ತಾಯಿಯ ಅನಕ್ಷರಸ್ಥೆ, ಗ್ರಾಮೀಣ ಪ್ರದೇಶದಿಂದ ಬಂದವರು, ನಾವೆಲ್ಲ ಬಾಲ್ಯವನ್ನು ಸಹಜವಾಗಿ ನೋಡ್ತಾ ಬಂದವರು, ಅಂಥ ಒಂದು ವಾತಾವರಣದಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಕೃಷಕ ಕುಟುಂಬದಿಂದ ಬಂದಂಥ ನಾನು ಒಬ್ಬ ತಮ್ಮ ಮತ್ತು ನನಗೊಬ್ಬಳು ತಂಗಿ ಮತ್ತು ನನ್ನ ತಂದೆ ತಾಯಿ, ತುಂಬ ಸಣ್ಣ ಕುಟುಂಬ. ಅಂಥ ಕುಟುಂಬದಲ್ಲಿ ನಮ್ಮ ತಾತನವರೇ ಗ್ರಾಮೀಣ ಪ್ರದೇಶದಿಂದ ಮಂಡ್ಯ ಜಿಲ್ಲೆ ಅಲ್ಲಿಂದ ಬಂದವರು, ಅಲ್ಲಿಂದ ಬೆಂಗಳೂರಿಗೆ ಬಂದು ಸುಮಾರು 70 ವರ್ಷಗಳ ಹಿಂದೆ ಬಂದವರು. ಅಲ್ಲಿಂದ ಇಲ್ಲಿಗೆ ಬಂದು ಬೆಂಗಳೂರಿನ ಒಂದು ಮಹಾನಗರದಲ್ಲಿ ಅವರು ಬೆಳೆದ ರೀತಿ ಇದೆಯಲ್ಲ, ಅದು ಇಡೀ ಜನಪದ ಸಂಸ್ಕೃತಿಯಿಂದ ಬಂದಂಥ ಒಂದು ಕುಟುಂಬ ಹೇಗೆ ಒಂದು ಮಹಾನಗರದಲ್ಲಿ ತನ್ನನ್ನು ತಾನು ಗುರುತಿಸ್ಕೊಳ್ಳುತ್ತೆ,
ಅಂಥ ಒಂದು ವಾತಾವರಣದಲ್ಲಿ ಅಲ್ಲಿಯ ಸಂಸ್ಕೃತಿಯ ಇತಿಮಿತಿಗಳಲ್ಲಿ ನಾನು ಬೆಳೆದವನು. ಹಾಗೆ ಇವತ್ತಿನ ನಗರದಲ್ಲಿರುವಂಥ ಅವಕಾಶಗಳು ಕೂಡ ನಮಗೆ ಅವಾಗೇನು ಸಿಗಲಿಲ್ಲ. ಸಾಮಾನ್ಯವಾಗಿ ಆ ಕಾಲದ ಎಲ್ಲ ಬಾಲ್ಯದ ಅನುಭವ ಇರುವಂಥ ವ್ಯಕ್ತಿಗಳಿಗೂ ಈ ನೆನಪಾಗತ್ತೆ. ಬಹುಶಃ ನಾನು ಮಾತು ಕೇಳುವಾಗ ಗೊತ್ತಾಗತ್ತೆ ಅವರಿಗೆ. ನಾವೆಲ್ಲ ಚಿನ್ನಿದಾಂಡ ಆಡ್ತಿದ್ದವರು, ರಸ್ತೆಯಲ್ಲಿ ಗೋಲಿ ಆಡ್ತಿದ್ದವರು, ಲಗೋರಿ ಆಡ್ತಿದ್ದವರು, ಮತ್ತು ಜಗಳ ಆಡ್ತಿದ್ದವರು, ಆಮೇಲೆ ಮುಕ್ತವಾಗಿದ್ದವ್ರು ನಾವು. ಅದರಲ್ಲೇನು ಯಾವುದೇ ಬಿಡೆ ಇರಲಿಲ್ಲ, ಅಲ್ಲಿ ಯಾವುದೇ ಆಡಂಬರ ಇರಲಿಲ್ಲ, ಮತ್ತು ಅಸಹಜತೆ ಇರಲಿಲ್ಲ. ಆಮೇಲೆ ಇವತ್ತಿನ ಸಮಸ್ಯೆಗೆ ನಮ್ಮ ಸಣ್ಣ ಹುಡುಗರಲ್ಲೇ ಈ ಜಾತಿ ಧರ್ಮದ ಕಾಯಿಲೆಗಳು ಕಾಡ್ತಾ ಇವೆ. ಆವಾಗ ನಮಗೆ ಏನೂ ಇರಲಿಲ್ಲ. ನಮ್ಮ ಪರಿಸರ ಹೇಗಿತ್ತು ಅಂದರೆ ಮುಸ್ಲಿಮರು, ಕ್ರಿಶ್ಚಿಯನ್ಸು, ಬ್ರಾಹ್ಮಣರು, ಲಿಂಗಾಯತರು, ಆಮೇಲೆ ಹಿಂದುಳಿದ ವರ್ಗದವರು ಎಲ್ಲರೂ ಇದ್ದಂಥ ಒಂದು ಚಾಮರಾಜಪೇಟೆ ಅಂತ ಒಂದು ಸಾಂಸ್ಕೃತಿಕ ವಾತಾವರಣ ಅದು. ಆದರೆ ನಮಗೆ ತುಂಬ ಸಂತೋಷ ಕೊಟ್ಟಿದ್ದೇನೋ ನನಗೆ ನೆನಪುಗಳು ಬಾಲ್ಯದಲ್ಲಿ ಅಂತ ಅಂದರೆ ಅಲ್ಲಿಯ ಚಾಮರಾಜಪೇಟೆಯಲ್ಲಿದ್ದಂಥ ಸಂಗೀತದ ಕಾರ್ಯಕ್ರಮ, ಶ್ರೀರಾಮನವಮಿಯಲ್ಲಿ ಒಂದು ಸಂಗೀತ, ಕೋಟೆ ವೆಂಕಟರಮಣ ದೇವಸ್ಥಾನದ ಪಕ್ಕದಲ್ಲಿ ಫೋರ್ಟ್ ಹೈಸ್ಕೂಲ್ನಲ್ಲಿ ದೊಡ್ಡ ಒಂದು ಚರಿತ್ರೆಯೇ ಇದೆ. ಅದಕ್ಕೆ 100 ವರ್ಷದ ಚರಿತ್ರೆ ಇದೆ ಶ್ರೀರಾಮ ರಾಮೋತ್ಸವದ ಸಂಗೀತ ಕಾರ್ಯಕ್ರಮದ್ದು. ಅದರ ನಂತರ ಶಂಕರಮಠ ರೋಡಲ್ಲಿ ಇನ್ನೊಂದು ಸಂಗೀತ ಕಾರ್ಯಕ್ರಮ ಶುರುವಾಯಿತು. ಅದೊಂದು ಸುಮಾರು ಒಂದು 25-30 ವರ್ಷ ನಡೀತದ್ದು. ಈಗ ಕಡಿಮೆ ಆಗಿದೆ, ಬಹುಶಃ ಇಲ್ಲ ಅಂತ ಅನಿಸುತ್ತೆ. ಆಗ ನನಗೆ ಯೇಸುದಾಸ್ ಅಂತವರು ತುಂಬ ದೊಡ್ಡ ದೊಡ್ಡ ಇವರು ಮಲ್ಲಿಕಾರ್ಜುನ್ ಮನ್ಸರು, ಭೀಮಸೇನ್ ಜೋಶಿಯವರು, ಆಮೇಲೆ ನಮ್ಮ ಕುನ್ನಕುಡಿ ವೈದ್ಯನಾಥನು, ಎಲ್ಲ ದೊಡ್ಡ ಸಂಗೀತ ದಿಗ್ಗಜರ ಒಂದು ಅನುಭವ ನನಗೆ ಬಾಲ್ಯದಲ್ಲೇ ಆಯಿತು. ಆಮೇಲೆ ಸಣ್ಣವರಿದ್ದಾಗ ಮತ್ತು ಗುರಾಜುಲ್ ನಾಯ್ಡು ಅವರ ಹರಿಕಥೆಯನ್ನು ಕೇಳ್ತಿದ್ವಿ ನಾವು. ಅದಂತೂ ನಮಗೆ ಇವತ್ತಿನ ಯಾವ ಸಿನಿಮಾ ಮತ್ತು ಈ ಯಾವುದು ಟಿವಿಯ ಯಾವುದೇ ಆಕರ್ಷಣೆಗಿಂತಲೂ ಮೀರಿದಂಥ ಭಾಷೆಯ ಮೂಲಕ ಅವರು ಶಬ್ದಗಳ ಮೂಲಕ ನಮಗೆ ಇಡೀ ಚಿತ್ರಣವನ್ನು ಕಟ್ಕೊಡುವಂಥ ಒಂದು ಶಕ್ತಿ ಗುರಾಜುಲ್ ನಾಯ್ಡುಗಿತ್ತು. ಸರ್, ಇಲ್ಲಿ ನೀವು ಹೇಳ್ತಿದ್ದೀರಲ್ಲ, ನೀವು ಎಷ್ಟು ನಿಮ್ಮ ಮೌನದಲ್ಲೇ ಎಲ್ಲ ನನಗೆ ಗ್ರಹಿಸ್ತಾ ಇದ್ರೆ ಬಾಲ್ಯದಲ್ಲೂ ಕೂಡ ಅಂತ ನನಗನ್ಸುತ್ತೆ. ಮಾತು ಕಡಿಮೆ ಇತ್ತೇನೋ ಆಗ್ಲಿ ಅಂತ ಅನ್ಸುತ್ತೆ. ಈ ಮೌನದಲ್ಲಿ ಗ್ರಹಿಸಿದ್ದಿದೆಯಲ್ಲ, ಅದು ನೆನಪಿನ ಆಳದಲ್ಲಿ ಹುದುಗೋಗಿರುತ್ತೆ, ಅದು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಗುರುರಾಜುಲ ನಾಯ್ಡು ಬಗ್ಗೆ ಹೇಳ್ತಾ ಇದ್ದೀರಾ, ಸಂಗೀತದ ಶ್ರೇಷ್ಠ ದೊಡ್ಡ ದೊಡ್ಡ ದಿಗ್ಗಜರ ಸಾಧಕರ ಬಗ್ಗೆ ಹೇಳ್ತಿದ್ದೀರಾ. ಗುರುರಾಜುಲ ನಾಯ್ಡು ಅಂದ ತಕ್ಷಣ ಅವರ ಪದ ಬಳಕೆಯ ಶೈಲಿ ಎಲ್ಲವನ್ನೂ ಹೇಳ್ತಿದ್ದೀರಾ, ಏನಾದರೂ ನೆನಪಾಗತ್ತಾ ಕೇಳಿದ್ದು ಅಚ್ಚಳಿಯದೆ ಉಳಿದ ಒಂದಲ್ಲ? ಅದು ಸತ್ಯ ಹರಿಶ್ಚಂದ್ರ ಒಂದು ಹರಿಕತೆ ಅವರು ಪ್ರಾರಂಭ ಮಾಡಿದರೆ ನಾವು ಸಣ್ಣವರಿದ್ದಾಗ ಅಷ್ಟು ಆಟಾಡ್ತಿದ್ವಿ ನಾವೆಲ್ಲ. ಒಂದು ನಿಮಿಷ ಸುಮಾರು ಒಂದು 500-600 ಜನ ರಾತ್ರಿ 12 ಗಂಟೆವರೆಗೂ ಕೂತಿರ್ತಿದ್ರು, ಅದು ರಸ್ತೆಯಲ್ಲಿ ಕೂತ್ಕೋತಿದ್ರು. ಹೇಗೆ ಅವರು ಹರಿಕತೆ ಮಾಡ್ತಿದ್ದಂದ್ರೆ ನಿಮಗೆ ಸಿನಿಮಾವನ್ನು ಅಲ್ಲಿ ತೋರಿಸ್ತಿದ್ರು ಭಾಷೆಯಲ್ಲಿ. ಓಕೆ, ಅಷ್ಟು ಕೇವಲ ಎರಡೇ ಇದು, ಒಂದು ತಬಲಾ, ಒಂದು ಹಾರ್ಮೋನಿಯಂ, ಮತ್ತು ಇವರ ಒಳ್ಳೆ ಶಾರೀರ, ಅಂಥ ಶಾರೀರ, ಅಂಥ ನೆನಪುಗಳಿದೆಯಲ್ಲ ನನಗೆ. ನಿಜವಾಗ್ಲೂ ತುಂಬ ಅದ್ಭುತವಾದಂಥ ಒಂದು ಅದೃಷ್ಟ ನನಗೆ ಸಿಕ್ಕಿದ್ದು ಅನಿಸುತ್ತೆ. ಈಗಿನವರಿಗೆ ರಸ್ತೆಯನ್ನೇ ನೋಡಿರೋದಿಲ್ಲ ಈಗ, ಯಾಕೆಂದರೆ ಈಗಿನ ಮಕ್ಕಳಿಗೆ ತೋರಿಸುವಂಥ ಯಾವುದನ್ನಾರು ಕಾಣಿಸುವಂಥ ಒಂದು ಅವಕಾಶಗಳೇ ಇಲ್ಲ ಅಂತ ಅನ್ಸುತ್ತೆ ನನಗೆ. ಏನನ್ನೋ ಯಾರೋ ಯಾಕೋ ತೋರಿಸ್ತಾ ಇದ್ದಾರೆ, ಏನನ್ನ ಯಾರು ಯಾಕೆ ತೋರಿಸ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಓಕೆ, ನಮಗೆ ಆಗ ಆಗಿರಲಿಲ್ಲ. ಆಗಿರೋ ಸಹಜವಾದಂಥ ಒಂದು ಸಾಂಸ್ಕೃತಿಕ ವಾತಾವರಣವೇ ಬಹುಶಃ ನಮ್ಮನ್ನು ಸಾಮಾನ್ಯ ಜ್ಞಾನ ಬೆಳೆಸ್ತು ಅಂತ ಅಂದ್ಕೊಂಡಿದ್ದೀನಿ ನಾನು. ತುಂಬ ದೊಡ್ಡ ಜ್ಞಾನಿಗಳಾಗಿ ಅಥವಾ ತುಂಬ ಬುದ್ಧಿವಂತರಾಗಿ ಅಥವಾ ನಾವು ಜಾಣರಾಗಿ ನಾವು ಕಾಣಿಸ್ಕೊಳ್ಳಿಲ್ಲ. ಕಡಿಮೆ ಅಂಕ ತಗೊಂಡ್ರೂ ಕೂಡ ಎಲ್ಲೋ ಒಂದು ಕಡೆ ಕೀಳರಮೆ ಇತ್ತು ನಮಗೆ. ಮನೇಲಿ ನಮಗೆ ಕಮೆಂಟ್ ಮಾಡ್ತಿದ್ರು ಪಕ್ಕದ ನಮ್ಮ ಸ್ನೇಹಿತರೆಲ್ಲ ಹೆಚ್ಚು ಮಾರ್ಕ್ ತಗೊಳ್ಳುವಾಗ, 75 ಮಾರ್ಕ್ಸ್ 80 ಮಾರ್ಕ್ಸ್ ತಗೊಳ್ಳುವಾಗ, ಅವಾಗ 65 ಡಿಸ್ಟಿಂಕ್ಷನ್ ಅಂತ ಕರಿತಿದ್ರು. ಸೊ ಡಿಸ್ಟಿಂಕ್ಷನ್ ತಗೊಂಡಿದ್ದಾನೆ, ನೀನು ಏನು ಹೀಗೆ ಮಾಡ್ತಿದ್ಯಾ ಅಂಥೇಳಿ ಮನೇಲಿ ಸಹಜ ಅವ್ರಿಗಿರೋ ಆತಂಕ. ನಮಗೆ ಈಗ ನನಗೆ ಅನಿಸುತ್ತೆ ಒಬ್ಬ ಪೇರೆಂಟಿಗೆ ಇರ್ಬೋದಂತ ಎಲ್ಲ ಸಹಜ ಆತಂಕಗಳು ಅವ್ರಿಗಿತ್ತು. ಅವ್ರಿಗೇನಂದ್ರೆ ಒಂದು ಸೆಕ್ಯೂರ್ಡ್ ಆಗಿ ಒಂದು ಜಾಬಲ್ಲಿರಬೇಕು, ಆ ಜಾಬ್ನಲ್ಲಿ ಅವರು ಕೆಲಸ ಮಾಡಿ ಅವರು ಜೀವನ ಮಾಡಬೇಕು ಅನ್ನೋದೊಂದು ಅವ್ರ ನಿರೀಕ್ಷೆ. ಅಷ್ಟು ಬಿಟ್ಟರೆ ದೊಡ್ಡ ಪ್ರತಿಭೆಯನ್ನು ಇದಾಗಬೇಕು ಅನ್ನೋಂಥ ಭ್ರಮೆಗಳು ಇರಲಿಲ್ಲ ನನ್ನ ತಂದೆ ತಾಯಿಗಳಿಗೆ. ಆದರೆ ಹೇಗೋ ಏನೋ ನಾನು ನಿಧಾನವಾಗಿ ನನ್ನ 10ನೇ ತರಗತಿ ಮುಗಿದ ಮೇಲೆ ನಿಧಾನವಾಗಿ ನಾನು ದೃಶ್ಯಕಲೆಗೆ ಬಂದೆ. ಯಾಕೋ ನನಗೆ ಅದನ್ನು ತುಂಬ ಆಪ್ತ ಅಂತ ಅನ್ನಿಸ್ತು, ನನಗೆ ನನ್ನ ಭಾಷೆ ಅಂತ ಅನ್ನಿಸ್ತು. ಹಾಗಾಗಿ ಅದರ ಪ್ರವೇಶ ಆದಮೇಲೆ ನನಗೆ ನನ್ನ ಇಡೀ ಆಲೋಚನಾ ಕ್ರಮ ಮತ್ತು ನನ್ನ ಈ ಸಮಾಜವನ್ನು ನೋಡುವ ಕ್ರಮ, ಅದನ್ನು ನೋಡುವ ಈ ಎಲ್ಲ ಪ್ರಕ್ರಿಯೆ ಜೊತೆಗೆ ನನ್ನನ್ನು ನೋಡಿಕೊಳ್ಳುವಂಥ ಕ್ರಮ ಇವೆಲ್ಲವೂ ಕೂಡ ಸ್ವಲ್ಪ ಬೇಗನೆ ಆಯಿತು. ಬಹುಶಃ ಒಂದು 16ನೇ ವಯಸ್ಸಿಗೆ ನನಗೆ ಓದುವ, ನಾನು ರಸ್ತೆಯಲ್ಲಿ ಗಲಾಟೆ ಮಾಡುವಾಗ
ಅಲ್ಲಿ ಆಟ ಆಡುವಾಗ ಒಂದ್ಸರಿ ಕರೆದು ಹೇಳಿದ್ರು, ನೀನು ಹೈಸ್ಕೂಲ್ ಸೇರಿದ್ಯಾ, ನಾನು ರಸ್ತೆಯಲ್ಲಿ ಆಟ ಆಡ್ತಾ ಇದ್ದಿಲ್ಲ. ಅವಾಗ ರಸ್ತೆಯಲ್ಲಿ ಆಟ ಆಡ್ತೇನೆ ಅಂದರೆ ಅದೇ ದೊಡ್ಡ ಅಪರಾಧ ಅನ್ನೋ ಥರ, ತುಂಬ ಅವನು ಪೋಲಿ ಆಗ್ತಾನೆ ಅನ್ನುವಂಥ ಆತಂಕ ಅವ್ರಿಗಿತ್ತು. ಹಾಗಾಗಿ ರಸ್ತೆಯಲ್ಲಿ ಆಟ ಆಡ್ತೀಯಲ್ಲ ನೀನು, ನಿನಗೇನು ಸಂಕೋಚ ಆಗೋದಿಲ್ಲ ಅಂಥೇಳಿ ಏನು ಮಾಡಬೇಕು ಅಂದರೆ ನೀನು ಲೈಬ್ರರಿಗೆ ಹೋಗು ಅಂದೆ. ಆಗ ಲೈಬ್ರರಿ ತುಂಬ ತುಂಬ ಜನ ಸೇರ್ತಿದ್ರು ಲೈಬ್ರರಿಗೆ. ಈಗ ಲೈಬ್ರರಿಯಲ್ಲಿ ಒಬ್ಬರೊಬ್ಬರೇ ಇರ್ತಾರೆ, ಪುಸ್ತಕ ಓದೋದೇ ಕಡಿಮೆ ಆಗಿದೆ. ಹಾಗಾಗಿ ಆದರೆ ಲೈಬ್ರರಿಗೆ ಹೋಗು ಅಂತ ಹೇಳಿದೆ ನಮ್ಮ ತಂದೆ. ಆಗ ನಾನು ಲೈಬ್ರರಿಗೆ ಹೋದಾಗ ಅಲ್ಲಿ ಸುಮಾರು ಪತ್ರಿಕೆಗಳು, ನಾನು ಕಾರಂತರನ್ನ ಓದ್ಕೊಂಡೆ, ಭೈರಪ್ಪ ಅವ್ರನ್ನ ಓದ್ಕೊಂಡೆ, ಆಮೇಲೆ ಕ್ರಮೇಣ ಚದುರಂಗ ಅವರು, ತುಂಬ ದೊಡ್ಡ ದೊಡ್ಡ ಆಗಿನ ದೊಡ್ಡ ಸಾಹಿತಿಗಳು, ತುಂಬ ರಂಜಕವಾಗಿ ಕತೆ ಹೇಳುವಂಥವ್ರು, ಮತ್ತು ಜೀವನದ ಒಳನೋಟಗಳನ್ನು ಬಿತ್ತಿ ತೋರಿಸುವಂಥ ದೊಡ್ಡ ಕತೆಗಾರರು, ನಮ್ಮ ದೊಡ್ಡ ಸಮೂಹನ ಇತ್ತು ನಮ್ಮಲ್ಲಿ. ಮಾಸ್ತಿಯವರಂಥವ್ರು, ತಾರಸು ಅಂಥವ್ರು, ಅಯ್ಯೋ ಅದ್ಭುತವಾದಂಥ ಲೇಖಕರು ಅಲ್ಲ ಅವರೆಲ್ಲರ ಪ್ರವೇಶ ನನಗೆ ನಿಧಾನವಾಗಿ ಇಡೀ ಒಂದು ಆಲೋಚನಾ ಕ್ರಮ ಅಂದರೆ ಏನು, ಬದುಕು ಅಂದರೆ ಏನು ಅಂತ ನಮ್ಗೆ ತೋರಿಸ್ಕೊಡ್ತು. ಅದಾದ ನಂತರ ನನಗೆ ಇಂಗ್ಲೀಷ್ ಭಾಷೆಯ ಒಂದಷ್ಟು ಲೇಖಕರು, ನನಗೆ ಕಮ್ಮು ಸಾತ್ರು ಅವರೆಲ್ಲರೂ ಕೂಡ ಅಬ್ಸರ್ಡಿಟಿ ಅಂದರೆ ಅಸಂಗತತೆ ಅಂದರೆ ಏನು ಅಂದರೆ ಈ ಸಾಮಾನ್ಯ ನೋಟ ಮತ್ತು ಸಾಮಾನ್ಯ ಆಲೋಚನೆಗಳಲ್ಲಿ ಮೀರಿದ ಒಂದು ಆಲೋಚನೆಗಳಿಗೂ ಇದೆ ಅನ್ನೋದನ್ನು ಅಸಂಗತ ಆಲೋಚನೆಗಳು. ಬಹುಶಃ ನಮ್ಮಲ್ಲಿ ಇಲ್ಲ ಅಂತೇನಿಲ್ಲ, ನಮ್ಮಲ್ಲೂ ಆ ಪರಂಪರೆಯಲ್ಲಿ ಇದೆ, ಅದು ಬೇಕಷ್ಟು ಅಮೂರ್ತ ಮತ್ತು ಅಸಂಗತತೆ ಇದೆ ಅಲ್ಲಿ. ಅದನ್ನು ಆಗ ಆಧುನಿಕ ಕಾಲದ ಸಾಹಿತ್ಯದ ಪರಂಪರೆಯಲ್ಲಿ ಕಮು ಮತ್ತು ಸಾತ್ರು ಇಬ್ಬರು, ಕಾಫ್ಕ ಕೂಡ, ಮೂರು ಜನ ತುಂಬ ಪ್ರಭಾವ ಬೀಳಿದ್ರು. ಅದರ ಪ್ರಭಾವಗಳನ್ನು ಕನ್ನಡದಲ್ಲಿ, ಕನ್ನಡದ ಸಾಹಿತ್ಯದಲ್ಲಿ ಕಾಣ್ಬೋದು. ಸೊ ಇವೆಲ್ಲವೂ ಕೂಡ ಬಾಲ್ಯದಿಂದ ಅಲ್ಲಿಂದ ಇಲ್ಲಿಗೆ ಬರುವಾಗ ನನಗೆ ಒಂದು ಅನುಭವದ ಒಂದು ದೊಡ್ಡ ಶಾಖೆಯನ್ನೇ ತೆರೆಯಿತು. ಅದರ ಆಧಾರದ ಮೇಲೆ ನಾನು ಈಗ ಈ ಜೀವನವನ್ನು ಕಟ್ಕೋತಾ ಇದ್ದೀನಿ ನಾನು. ಓಕೆ, ತುಂಬ ಇಂಟ್ರೆಸ್ಟಿಂಗ್ ಆದಂಥ ಎಕ್ಸ್ಪೀರಿಯನ್ಸ್. ಮತ್ತಷ್ಟು ತಾಣ, ನೀವು ಹೇಳ್ತಾ ಇದ್ರಿ ನಿಮ್ಮ ಒಂದು ಚಿತ್ರಕಲೆಯ ಬಗ್ಗೆ ಆದಂತಹ ಒಂದು ಒಲವು. ಸೊ ಹೇಗೆ ನೀವು ಅಲ್ಲಿಗೆ ಒಲವನ್ನ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಯಾಕಂದ್ರೆ ಅವ್ರು ಮೊದಲೇ ಹೇಳಿದ್ರು ಮಕ್ಕಳಿಗೆ ಬಣ್ಣಗಳನ್ನ ಕೊಟ್ಬಿಟ್ಟ ತಕ್ಷಣ ಏನೇನೋ ಬಿಡಿಸ್ತವೆ, ಗೋಡೆಗಳ ಮೇಲೆ ಏನೇನೋ ಗೀಚ್ತಾ ಹೋಗ್ತವೆ, ಅಂದ್ರೆ ಮಕ್ಕಳಲ್ಲೇ ಒಂದು ಇರುತ್ತೆ ಆ ಚಿತ್ರಕಲೆ ಅನ್ನುವಂಥದ್ದು. ಸೊ ನೀವು ಹೇಳ್ತಾ ಇದ್ರಿ ನನ್ನ ಬಾಲ್ಯದಲ್ಲಿ ನಾನೇನು ತುಂಬಾ ಪ್ರತಿಭಾವಂತನಾಗಿರ್ಲಿಲ್ಲ ಅಂತೇಳಿ, ಬಟ್ ನಿಮ್ಮಲ್ಲಿ ಇತ್ತು, ಒಳಗಡೆ ಅಡಗಿತ್ತು. ಸೊ ಅದು ನಿಮಗೆ ಪರಿಚಯ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಅದು ಪರಿಚಯ ಆಗಿದ್ಯಾ ಯಾವಾಗ? ನನ್ನಲ್ಲೊಬ್ಬ ಈ ತರ ಕಲಾವಿದನೇ, ಸೊ ನಾನು ಕಲಾವಿದನಾಗ್ತೀನಿ ಅಥವಾ ಆಗಬೇಕು ಅನ್ನುವಂಥದ್ದು ನಿಮಗೆ ಪರಿಚಯ ಆಗಿದ್ಯಾವಾಗ ನೀವು? ಬಹುಶಃ ನನಗೆ ಇನ್ನೂ ಪರಿಚಯ ಆಗಿಲ್ಲ ಅಂತ ಅನ್ಸುತ್ತೆ. ನಿಜ ಹೇಳಬೇಕಾದ್ರೆ ನಾನು ಜಗತ್ತಿನ ಪರಿಚಯ ಮಾಡ್ಕೋತಾ ಇದ್ದೀನಿ. ಓಕೆ, ನನ್ನನ್ನು ನಾನು ಅದ್ರ ಮೂಲಕ ಹುಡುಕುವಂಥ ಪ್ರಯತ್ನ ಮಾಡ್ತಿದ್ದೀನಿ ನಾನು. ಬಹುಶಃ ನಾನು ಇದ್ರ ಮೂಲಕ ಹೇಳೋದಾದ್ರೆ ನಿಮ್ಮ ಪ್ರಶ್ನೆ ತುಂಬ ಒಳ್ಳೆಯ ಪ್ರಶ್ನೆ ಅದು. ಇಡೀ ಪೋಷಕರಿಗೆ ಈ ಮಾತು ಸ್ಪಷ್ಟ ಆಗಬೇಕು. ತುಂಬ ಮುಖ್ಯವಾಗಿ ಹೇಳೋದಾದರೆ ನಮ್ಮ ಇಡೀ ಸಮಾಜ, ಮೊದಲು ಭಾರತದ ಈ ಹಳ್ಳಿಗಾಡಿನ ಈ ದೇಶ, ನಮ್ಮ ಸಮೃದ್ಧವಾದಂಥ ಜನಪದದ ಸಂಸ್ಕೃತಿಯನ್ನು ಕಟ್ಕೊಂಡಿದೆ. ಎಲ್ಲ ಧರ್ಮ ಜಾತಿಯನ್ನು ಮೀರಿದ ಒಂದು ಜನಪದದ ತತ್ವ ಇದೆಯಲ್ಲ ಸಂಸ್ಕೃತಿ, ತುಂಬ ಅದ್ಭುತವಾಗಿದೆ ಮತ್ತು ತುಂಬ ಶ್ರೀಮಂತವಾಗಿದೆ. ಅಂಥ ಒಂದು ಜನಪದ ಸಂಸ್ಕೃತಿಯನ್ನು ನಾವು ಕಡೆಗಣಿಸಿರೋದೇ ನಮ್ಮ ಇವತ್ತಿನ ದುರಂತ. ಅಂಥ ಒಂದು ಜನಪದ ಸಂಸ್ಕೃತಿಯ ಆಧಾರದಲ್ಲಿ ಹೇಳೋದಾದರೆ, ನೀವು ಮಕ್ಕಳು ಎಲ್ಲರೂ ಕೂಡ ಸಹಜವಾಗಿ ಬೆಳೀತಾರೆ. ಮಕ್ಕಳಿಗೆ ಯಾವ ತಾರತಮ್ಯಗಳಿಲ್ಲ, ಜಾತಿ ಧರ್ಮಗಳು ಏನೂ ಗೊತ್ತಿಲ್ಲ. ಬಹುಶಃ ನಮ್ಮ ಬಾಲ್ಯದಲ್ಲಿ ಅದೇ ನೆನಪುಗಳು ನನಗೆ, ನಾವು ಯಾರನ್ನು ಕೂಡ ಬೇರೆ ರೀತಿ ನೋಡಲೇ ಇಲ್ಲ ನಮಗೆ. ಆದರೆ ಅಂಥ ಸಂದರ್ಭದಲ್ಲಿ ಮಕ್ಕಳು ಈ ಜಗತ್ತನ್ನು ನೋಡುವಾಗ ತಮಗೆ ಅನಿಸಿದ್ದನ್ನು ಪೋಷಕರಿಗೋ ಅಥವಾ ಸಮಾಜಕ್ಕೋ ಹೇಳೋದಕ್ಕೆ ತವಕ ಆಗ್ತಿರುತ್ತೆ ಅವಕ್ಕೆ ಒಳಗಡೆ. ನನ್ನ ಸಂಶೋಧನೆಯ ಮೂಲ ಉದ್ದೇಶವೇ ಅದು. ನನ್ನ ಬಾಲ್ಯದಲ್ಲಿ ನನಗೆ, ನನ್ನಂಥವನಿಗೂ ಕೂಡ ಇದು ದಕ್ಕಿದೆ ಅಂತಂದರೆ, ಈ ಸಮಾಜದಲ್ಲಿ ಎಲ್ಲ ಮಕ್ಕಳಿಗೂ ದಕ್ಕಿದೆ, ಎಲ್ಲರಿಗೂ ಸಾಧ್ಯ ಇದೆ ಅಂತ ನನ್ನ ವಾದ. ಸೊ ಆ ದೃಷ್ಟಿಯಿಂದ ಮಕ್ಕಳ ಚಿತ್ರಕಲೆ ಅನ್ನೋದು ಮಕ್ಕಳ ಪರಿಭಾಷೆ, ಅದು ಮಕ್ಕಳ ಅಂತರ್ಗತವಾದಂಥ ಸಹಜವಾದಂಥ ಭಾಷೆ ಅದು. ಅಂಥ ಭಾಷೆಯನ್ನು ನಾವು ಪೋಷಕರು ಮತ್ತು ಶಿಕ್ಷಕರು ಮತ್ತು ಈ ಎನ್ ಜಿ ಒಗಳು ಮತ್ತು ಸಮಾಜದ ಬಗ್ಗೆ ಕೆಲಸ ಕಾಳಜಿ ಇರುವಂಥ ಎಲ್ಲರೂ ಕೂಡ ಆ ಭಾಷೆಯ ಬಗ್ಗೆ ಅರಿವಿರಬೇಕು ಅವರಿಗೆ. ಆ ಭಾಷೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಮಕ್ಕಳು ಸಾವಿರಾರು ವರ್ಷಗಳ ಹಿಂದಿನ ನೆನಪುಗಳನ್ನು ಇವತ್ತಿನ ಪ್ರತಿಕ್ರಿಯಾತ್ಮಕವಾಗಿ ಮಕ್ಕಳು ಚಿತ್ರದ ಮೂಲಕ ಹೇಳ್ತಾ ಇವೆ, ಏನನ್ನೋ ಹೇಳ್ತಾ ಇವೆ ನಮಗೆ. ಅದನ್ನು ಓದೋಕ್ಕೆ ಸಾಧ್ಯ ಆಗ್ತಾ. ಉದಾಹರಣೆಗೆ ತುಂಬ ಸರಳವಾಗಿ ಹೇಳೋದಾದರೆ, ಒಂದು ಕುಟುಂಬದಲ್ಲಿ ಒಂದು ತಾಯಿ ಮತ್ತು ತಂದೆ ಜಗಳ ಆಡ್ತಿರ್ತಾರೆ, ಒಂದು ಮಗು ಅಲ್ಲಿರುತ್ತೆ, ಅವರ ಗಲಾಟೆ ಅವರ ಸಮಸ್ಯೆಗಳು ಏನೋ ಇರ್ಬೋದು, ಆದರೆ ಒಂದು ಮಗು ಅದನ್ನು ಹೇಗೆ ನೋಡ್ತಿದೆ, ಅದಕ್ಕೆ ಅದ್ರ ಮೇಲೆ ಈ ಜಗಳ ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನು ತಂದೆ ತಾಯಿಗಳು ಗ್ರಹಿಸಬೇಕಾಗತ್ತೆ, ಸೂಕ್ಷ್ಮವಾಗಿರಬೇಕಾಗತ್ತೆ. ಆ ಸೂಕ್ಷ್ಮವಾಗಿ ಇಲ್ದಿದ್ದಾಗ ಮಗು ಏನು ಮಾಡಿ ಬೇಕಾದಾಗೆ ಪೋಷಕರನ್ನ ಗುರುತಿಸುತ್ತೆ, ಐಡೆಂಟಿಟಿ ಅಂತ ಹೇಳಿದ್ರಲ್ಲ ನೀವು, ಹಾಗೆ ಗುರುತಿಸಿದಾಗ
ಒಳಗಡೆ ಆಗುವಂತ ಎಲ್ಲಾ ದಾಖಲಾಟಗಳನ್ನ ಚಿತ್ರದ ಮೂಲಕ ತೋರಿಸುತ್ತದೆ. ಅದಕ್ಕೆ ನೀವು ಗಮನಿಸಿ, 1 ವರ್ಷ 8 ತಿಂಗಳ ನನ್ನ ಸಂಶೋಧನೆಯ ಆಧಾರದ ಪ್ರಕಾರ ಹೇಳೋದಾದ್ರೆ, 1 ವರ್ಷ 8 ತಿಂಗಳ ಒಂದು ಅವಧಿಯ ಒಂದು ಮಗು ಯಾವುದೇ ಜಾತಿ ಧರ್ಮ ಶ್ರೀಮಂತ ಬಡ ಹಳ್ಳಿ ಮತ್ತು ನಗರ ಯಾವುದೇ ಮಕ್ಕಳಾಗಿರ್ಬೋದು, ಆ ಮಗು ಸಹಜವಾಗಿ ತನ್ನ ಚಿತ್ರವನ್ನು ಪ್ರಾರಂಭ ಮಾಡುತ್ತೆ. ಹೀಗೆ ಒಂದು ವೃತ್ತಾಕಾರದ ಒಂದು ಚಿತ್ರವನ್ನು ಮಾಡುತ್ತೆ, ಅದಾದಮೇಲೆ ಅದನ್ನು ಬಿಡಿಸುತ್ತೆ, ಮತ್ತೆ ಗೆರೆಗಳನ್ನು ಏಕರೇಖೆಗಳನ್ನು ಮಾಡುತ್ತೆ, ಮತ್ತೆ ಆ ಕಡೆ ಈ ಕಡೆ ಡಿವೈಡ್ ಮಾಡುತ್ತೆ. ಅಂದರೆ ಇಡೀ ಕಾಗದವನ್ನು ಸಂಯೋಜಿಸುತ್ತೆ, ಅದು ಅದರ ಆವರಣ, ಅದರ ಪ್ರಜ್ಞೆಯ ಆವರಣ ಮಾಡಿಕೊಳ್ಳುತ್ತೆ. ಅದು ಅದ್ರ ಮೂಲಕ ಏನನ್ನೂ ಹೇಳ್ತಾ ಇರುತ್ತೆ, ದಾಖಲಾಟಗಳನ್ನು ಹೇಳ್ತಿರುತ್ತೆ. ನೀವು ಒಂದಷ್ಟು, ಅದಕ್ಕೆ ನಾನು ಪೋಷಕರಿಗೆ ಹೇಳುವಾಗ, ಕೌನ್ಸಿಲಿಂಗ್ ಮಾಡುವಾಗ, ನಿಮ್ಮ ಮಗುವಿನ ಚಿತ್ರಗಳನ್ನು ಸಂಗ್ರಹ ಮಾಡಿ, ಆ ಸಂಗ್ರಹ ಮಾಡಿ ಸಾಧ್ಯವಾದರೆ ಬಿಡುವಾದಾಗ ನೀವಿಬ್ಬರು ಕೂತು ನೋಡಿ. ನೋಡುವಾಗ ಯಾವುದೋ ಒಂದು ಚಿತ್ರಗಳು ಒಂದು ಕಂಟಿನ್ಯೂಟಿ ಅಂತ ಏನಿರುತ್ತೆ, ಆ ಏಕತಾನತೆಯನ್ನು ಬಿಟ್ಟು ಯಾವುದೋ ಒಂದು ಚಿತ್ರ ಬೇರೆ ರೀತಿಯ ನಡಿಗೆಯನ್ನು ಅದು ಪಡೆದರೆ ಅಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ ಅಂತ ಅರ್ಥ. ಅದನ್ನು ಗ್ರಹಿಸಿದರೆ ನೀವು ವಾತಾವರಣ ಸರಿ ಮಾಡ್ಬೋದು. ಆ ವಾತಾವರಣ ಸರಿಯಾದಾಗ ಮಕ್ಕಳು ಕಂಫರ್ಟಬಲ್, ಮಕ್ಕಳು ಈ ಇದು ಈ ಸ್ಪರ್ಧೆ ಇದೆಯಲ್ಲ, ಮಗು ಈ ಸ್ಪರ್ಧಾತ್ಮಕವಾದಂಥ ನಡಾವಳಿ ಇದೆಯಲ್ಲ, ಅದನ್ನು ಬಿಡಿಸಿ ಸಹಜವಾಗಿ ಮಗು ಬೆಳೆಯೋದಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಿ. ಏನಾಗಿದೆ ಅಂದರೆ, ಇವತ್ತು ಪೋಷಕರೇ ಮಕ್ಕಳನ್ನು ದಾರಿ ತಪ್ಪಿಸ್ತಿದ್ದಾರೆ. ಇದು ನನ್ನ ತುಂಬ ಗಂಭೀರವಾದಂಥ ಆರೋಪ. ನಮ್ಮ ಧಾವಂತದಿಂದ ನಮ್ಮ ಮಕ್ಕಳು ತುಂಬ ದಾರಿ ತಪ್ತಾ ಇದ್ದಾರೆ. ಯಾಕೆ ಅಂತಂದರೆ, ಪೋಷಕರ ಒತ್ತಡ ಆಗಿದೆ, ಇಡೀ ಸಮಾಜದ ಒತ್ತಡ ಆಗಿದೆ. ಯಾಕೆಂದರೆ ಪ್ರತಿಯೊಬ್ಬರೂ ತುಂಬ ವೇಗದಲ್ಲಿ ಜೀವನವನ್ನು ಮಾಡಬೇಕು ಅಂತಿದ್ದಾರೆ, ಬೇಗ ಬೇಗ ತಲುಪಬೇಕು ಅಂತೇಳಿ. ಬೇಗ ಎಲ್ಲಿಗೆ ತಲುಪಬೇಕು, ಯಾಕೆ ತಲುಪಬೇಕು, ಹೆಚ್ಚು ಅಂಕ ತಗೋಬೇಕು, ಹೆಚ್ಚು ಅಂಕ ತಗೊಂಡಾಗ ದೊಡ್ಡ ಶಾಲೆಗೆ ಸೇರಬೇಕು, ದೊಡ್ಡ ಶಾಲೆಗೆ ಸೇರಿದ ಕೂಡಲೇ ಇನ್ನೊಂದು ಯಾವುದೋ ಒಂದು ನಮ್ಮ ವಿದ್ಯಾ ಅರ್ಹತೆ ಹೆಚ್ಚಿಸ್ಕೋಬೇಕು, ಅದಾದಮೇಲೆ ನಾನು ದೊಡ್ಡ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. ಆಗಿನ ಲಾಜಿಕ್ ಎರಡಿತ್ತು, ಇಂಜಿನಿಯರ್ ಮತ್ತು ಡಾಕ್ಟರ್. ಬಟ್ ಈಗ IT ಕಂಪನಿ ಬಂದಿದೆ, ಮತ್ತೆ ಶ್ರೀಮಂತರಾಗಬೇಕು ಅಂತ ಹೇಳ್ತಾರೆ, ಅಥವಾ ರಾಜಕಾರಣಿ ಆಗಬೇಕು ಅಂತೇಳಿ, ಅಥವಾ ಸಿನಿಮಾ ನಟ ಆಗಬೇಕು ಅಂತೇಳಿ. ಈ ಥರದ ಆಕರ್ಷಕವಾದಂಥ ಒಂದು ಕೇಂದ್ರಗಳನ್ನು ಗುರಿ ಮುಟ್ಟೋದಕ್ಕೆ ಮಾತ್ರ ಬಾಲ ಪ್ರತಿಭೆಗಳು ತಲುಪ್ತಾ ಇವೆ. ಇದು ದೊಡ್ಡ ದುರಂತ. ಇದು ಸಹಜವಾದಂಥ ದೊಡ್ಡ ಗುಂಪಿದೆಯಲ್ಲ, ಇದೆಲ್ಲವನ್ನು ನೋಡ್ತಾ, ಈ ಧಾವಂತವನ್ನು ನೋಡ್ತಾ ಇರೋಂಥ ದೊಡ್ಡ ಗುಂಪಿದೆ. ಲಕ್ಷಾಂತರ ಮಕ್ಕಳು ಹತಾಶೆಯಿಂದ ಬೆಳೀತಾ ಇದ್ದೇವೆ. ಅವು ಇವ್ರ ಜೊತೆಗೆ ಅಗಾಧವಾದಂಥ ಪ್ರತಿಭೆ ಇರುವಂಥ ಒಂದು ಮಗು, ನೋಡುವ ಪ್ರಜ್ಞೆ ಯಾರಿಗಿರುತ್ತೋ ಆ ಯಾವುದೇ ಮಗು ಖಂಡಿತ ಹಿಂದುಳಿದ ಆಲೋಚನೆ ಕ್ರಮದ ಮಗು ಅಲ್ಲ. ಅದು ಪ್ರತಿಭೆ ಇರುವಂಥ ಮಗುವೆ. ಆದರೆ ಅಂಥ ಮಗುವಿಗೆ ಬೇಕಾಗುವಂಥ ಒಂದು ನಾವು ಪ್ರೀತಿಯನ್ನು ತೋರಿಸ್ಬೇಕಾಗತ್ತೆ. ಅಂಥ ಮಗುವಿಗೆ ಒಂದು ನಮ್ಮ ಆತ್ಮೀಯ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾಗತ್ತೆ. ಆಗ ಮಗು ನನಗೂ ಈ ಶಕ್ತಿ ಇದೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬೆಳೆಯಿತು. ಅದು ಅಂತರ್ಗತವಾದಂಥ ಒಂದು ಧೈರ್ಯವನ್ನು ನಾವು ಕೊಡದಿದ್ದರೆ ಮುಂದಿನ ಸಮಾಜದಲ್ಲಿ ನಾವು ಒಳ್ಳೆಯದಾಗಿ ಕಟ್ಟೋಕೆ ಸಾಧ್ಯ ಆಗೋದಿಲ್ಲ. ನಾವು ಈಗ ಕಾಂಪಿಟೇಷನ್ ವರ್ಲ್ಡಲ್ಲಿ ಏನಾಗಿದೆ ಅಂತ ನೀವೇ ನೋಡ್ತಿದ್ದೀರಿ ಈಗ. ಹಾಗಾಗಿ ನಾವು ಮುಂದಿನ ಸಮಾಜ ಕನಿಷ್ಠ ಇನ್ನೊಂದು 30-40 ವರ್ಷದಲ್ಲಿ ಹೇಗಿರಬೇಕು ಅನ್ನುವಂಥ ಕಲ್ಪನೆ ಯಾರು ಮಾಡಿಕೊಂಡ್ರೆ ನಾವು ನಿಧಾನಗತಿಯ ಬದುಕನ್ನು ನಾವು ರೂಢಿಸ್ಕೋಬೇಕಾಗತ್ತೆ. ಜನಪದ ತುಂಬ ಒಳ್ಳೆಯ ಉದಾಹರಣೆ ಇದಕ್ಕೆ. ನಿಜ, ನನಗೆ ಇವರ ಇಡೀ ಮಾತುಗಳಲ್ಲಿ ಇರುವಂತಹ ಅವಳಾರ್ಥಗಳು ಅಥವಾ ಏನು ಕಾಣಿಸ್ತಿದೆ ಅಂದ್ರೆ, ಒಬ್ಬ ಕಲಾವಿದನಾಗಿ ಒಂದು ಪರಿಧಿಯೊಳಗಲ್ಲ, ಇಡೀ ಸಮಾಜದ ಬಗ್ಗೆ ಇರುವಂತಹ ಒಂದು ಆಲೋಚನೆ ನಿಮಗಿರುವಂಥದ್ದು ಕಾಣಿಸ್ತಾ ಇದೆ. ಅದು ನಿಮ್ಮ ಕಲಾಕೃತಿಗಳಲ್ಲೂ ಹಾಗೆ ಪಡಿಮೂಡಿರುತ್ತೆ ಅನ್ನುವಂಥ ಒಂದು ಗಾಢವಾದ ನಂಬಿಕೆ ನನಗೆ ನಿಮ್ಮ ಮಾತುಗಳನ್ನ ಕೇಳ್ತಾ ಅದು ಒಳಗಡೆ ಬೆಳೀತಾ ಇದೆ ಆ ಒಂದು ಯೋಚನೆ ನನಗೆ. ಒಂದು ರೆಹಮಾನ್ ಅವರು ಕೇಳಿದ ಹಾಗೆ, ನಿಮಗೆ ನೀವು ಪರಿಚಯವಾಗಿದ್ದು ಯಾವಾಗ ಅಂತ, ನೀವೇನೋ ಇಲ್ಲ ಅಂತ ಹೇಳ್ಬಿಟ್ಟು ಈಗಲೂ ಇಲ್ಲ ಹುಡ್ಕೊಂಡಿದ್ದೀನಿ ಅನ್ನೋತರ. ಆದ್ರೆ ಈಗ ಒಬ್ಬ ಹಾಡುಗಾರ ಇರ್ಬೋದು, ಒಬ್ಬ ಬರೆಯುವಂಥವ್ರು ಇರ್ಬೋದು, ಒಂದು ಕವಿತೆ ಬರೆದಾಗ ನಾನು ಕವಿಯಾಗಬಹುದು ಅನ್ನೋ ನಂಬಿಕೆ ಆತನಿಗೆ ಅಥವಾ ಆಕೆಗೆ ಬರುವ ಮುನ್ನವೇ ಯಾರೋ ಒಬ್ಬ ಗುರುಗಳು ನೋಡಿರಬಹುದು ಅಥವಾ ತಂದೆ ತಾಯಿ ನೋಡಿರಬಹುದು ಅಥವಾ ನೀವು ಚಿತ್ರ ಬಿಡಿಸಿದಾಗ ನೀವು ತುಂಬಾ ಒಳ್ಳೆ ಕಲಾವಿದ ಆಗೋ ಲಕ್ಷಣಗಳು ಕಾಣಿಸ್ತಿದೆ ಅಂತ ಹೇಳಿರಬಹುದು. ಆ ತರ ಹೇಳಿರೋ ಸಾಧ್ಯತೆಗಳು ನಿಮ್ಮ ಬದುಕಿನಲ್ಲಿ ನಡೆದಿದೆಯಾ? ಅಥವಾ ನೀವೇ ನಾನು ತುಂಬಾ ಚೆನ್ನಾಗಿ ಬರೀಬಲ್ಲೆ, ನಾನು ಇದನ್ನೇ ಮಾಡಬೇಕು ಅಂತ ಅನ್ಕೊಂಡ್ರ? ಇಲ್ಲ, ನನಗೆ ತುಂಬ ಮೊದಲಿಂದಲೂ ಕೂಡ ಮೂಲ ಪ್ರಶ್ನೆಗಳನ್ನು ನಾನು ಬಿಡಿಸಿ ನೋಡುವಂಥ ಪ್ರಯೋಗ ನಂದು. ಸ್ಪಷ್ಟ ಮಾಡಿ, ಅದಕ್ಕೆ ನಾನು ಈಗ ನನಗೆ ದಕ್ಕಿರೋದು ಎರಡೇ ಎರಡು ಶಬ್ದ, ಸರಳ ಮತ್ತು ಸ್ಪಷ್ಟ. ಓಕೆ, ಒಂದು ಸರಳವಾಗಿರಬೇಕು, ಇನ್ನೊಂದು ಸ್ಪಷ್ಟವಾಗಿರಬೇಕು. ಈ ಎರಡು ಶಬ್ದಗಳು ನನ್ನನ್ನು ತುಂಬ ದಶಕಗಳಿಂದ ಕಾಡಿದೆ, ಈಗ ನನಗೆ ಅದು ತುಂಬ ಮುಖ್ಯ ಅಂತ ಅನ್ಸುತ್ತೆ. ನನಗೆ ಈ ಸರಳ ಮತ್ತು ಸ್ಪಷ್ಟ ಯಾಕೆ ಮುಖ್ಯ ಅಂತಂದರೆ, ನಾವು ಏನನ್ನಾದ್ರೂ, ಉದಾಹರಣೆಗೆ ನೀವು ಕಾವ್ಯದ ಬಗ್ಗೆ ಹೇಳಿದ್ರಿ, ನಾನು ಕಾವ್ಯ ನನಗಿಷ್ಟ, ಅದು
ನಾನು ಕಾವ್ಯ ಒಂದು ಪದ್ಯವನ್ನು ಬರೆದು ಕೂಡಲೇ ಅದು ಯಾರೋ ಒಬ್ಬರು ಯಾವುದೋ ಪತ್ರಿಕೆಯಲ್ಲಿ ಪ್ರಕಟ ಆದ ಕೂಡಲೇ ನಾಲ್ಕು ಜನ ಅದಕ್ಕೆ ಹೊಗಳಿದ ಕೂಡಲೇ ನಾನು ಕವಿ ಆಗ್ತೀನಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದು ಅದನ್ನು ನಾವು ತುಂಬ ಆತ್ಮಸಾಕ್ಷಿಯಿಂದ ನೋಡಬೇಕಾಗತ್ತೆ. ಯಾವುದೋ ಒಂದು ಎಲ್ಲೋ ಡಿಕ್ಷನರಿಲಿ ಇದ್ದಂಥ ನಾಲ್ಕು ಶಬ್ದಗಳು ನಾನು ಕೂಡಿಸಿದೆ, ನನಗೆ ಬೇಕಾದಾಗೆ ನನಗೆ ತೋರಿದಾಗೆ ತೋರಿಸಿದ್ದೆ ನಾನು. ಅದು ಯಾವುದೋ ಒಂದು ಒಂದು ಪ್ರಭಾವ ಆಗಿರುತ್ತೆ ನನಗೆ, ಆ ಇಮಿಟೇಷನ್ದು ಏನೋ ಒಂದು ಆಗಿರುತ್ತೆ. ಅದು ನಾನು ಪ್ರಯೋಗವನ್ನು ಮಾಡುವಾಗ ನನ್ನ ಬದುಕಿಗೆ ದಕ್ಕಿದ ಎಲ್ಲ ಪ್ರತಿಕ್ರಿಯೆಗಳ ಆಧಾರದ ಮೇಲೆ ನನ್ನನ್ನು ನಾನು ಗಮನಿಸಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ, ನಾವು ಜನಪ್ರಿಯ ಆದೆ, ನಾನು ಜನರು ನನ್ನನ್ನು ಕವಿ ಅಂತ ಕರೆದ್ರು, ಜನರು ನನ್ನನ್ನು ಕಲಾವಿದನಾಗಿ ಕರೆದ್ರು, ಜನರು ನನ್ನನ್ನು ಇನ್ನೊಬ್ಬ ದೊಡ್ಡ ಮನುಷ್ಯನಾಗಿ ಕರೆದ್ರು. ಈ ಐಡೆಂಟಿಟಿಗಳು ಬಹುಶಃ ನಮ್ಮನ್ನು ದಾರಿ ತಪ್ಪಿಸ್ತವೆ ಅಂತ ಅನಿಸುತ್ತೆ. ಏನನ್ನು ಮಾಡ್ತಿರೋ ಅದು ಮಾಡಿದ ಮೇಲೂ ಕೂಡ ನೀವು ನೀವಾಗೇ ಉಳಿಯೋದು ತುಂಬ ಮುಖ್ಯ ಅಂತ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಬಹುಶಃ ಇವತ್ತಿನ ಎಲ್ಲ ಐಡೆಂಟಿಟಿಯ ಸಮಸ್ಯೆ ಅದೇ ಅನಿಸುತ್ತೆ. ನಮ್ಮನ್ನು ನಾವು ನಮ್ಮ ಅಸ್ಮಿತೆಗಳು ಅಂತ ಏನು ಕರ್ಕೊಂಡಿದ್ದೀವೋ, ನಮ್ಮ ಐಡೆಂಟಿಟಿಯನ್ನು ಬಿಡಿಸ್ಕೊಂಡು ನಾವು ಮನುಷ್ಯರಾಗಿ ನಮ್ಮನ್ನು ನೋಡ್ಕೊಂಡಿದ್ದೀವೋ, ನಾವು ಹೇಗೆ ನಮ್ಮ ಇಡೀ ಪರಿಸರ ಜೊತೆಗೆ ಪ್ರತಿಕ್ರಿಯಿಸ್ತಿದ್ದೇವೆ, ನಾವು ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಅಂದರೆ ಜವಾಬ್ದಾರಿಯುತವಾಗಿ ನಾವು ಪ್ರತಿಕ್ರಿಯಿಸ್ತಿದ್ದೇವೆ, ಎಷ್ಟು ಪ್ರೀತಿಯಿಂದ ಸಹಜವಾದ ಪ್ರೀತಿಯಿಂದ ಪ್ರತಿಕ್ರಿಯಿಸ್ತೀವಿ, ಇದು ಈ ಸ್ಪಷ್ಟತೆಗಳು ನಮಗಿರಬೇಕು ಅಂತ ನನ್ನ ವಾದ. ಇಲ್ಲದ್ರೆ ಏನಾಗುತ್ತೆ, ಅಸಹಜತೆಯೇ ನಮ್ಮ ಇಡೀ ಮಾತುಗಳಲ್ಲಿ ದಾಖಲಾಗ್ತಾ ಹೋಗುತ್ತೆ. ಬಹುಶಃ ಅದಕ್ಕೆ ನಾನು ಯಾರನ್ನೇ ಆದರೂ ಕೂಡ ಪ್ರತ್ಯಕ್ಷ ನೋಡಿ ಅವರ ಜೊತೆಗಿನ ಅನುಭವದ ಆಧಾರದ ಮೇಲೇ ಅದು ಅದು ಹಾಗೆ ಇದು ಹೀಗೆ ಅಂತ ನಾವು ನಿರ್ಧಾರ ಮಾಡಬೇಕಾಗತ್ತೆ. ಇಲ್ಲದ್ರೆ ಕೇವಲ ನಾವು ಬಯೋಡಾಟ ನೋಡಿ ವ್ಯಕ್ತಿಯನ್ನು ಅಳೆಯೋದಿದೆಯಲ್ಲ, ನಾನು ಒಪ್ಪೋದಿಲ್ಲ ಅದನ್ನು, ನನಗೆ ಅದ್ರ ಬಗ್ಗೆ ನಂಬಿಕೆನೂ ಇಲ್ಲ. ಹಾಗಾಗಿ ನೀವು ಮೊದಲೇ ಕೇಳಿದ ಒಂದು ಸೂಚ್ಯದಾದಂಥ ಒಂದು ಪ್ರಶ್ನೆ ಇದೆ ನಿಮ್ಮ ಮಾತಲ್ಲಿ, ಚಿತ್ರಕಲೆಯ ಮೂಲಕ ಸಮಾಜವನ್ನು ನಾನು ನೋಡೋದು ಅಷ್ಟೇ. ನನಗೆ ನಾಲ್ಕು ಶಬ್ದಗಳು ಮತ್ತೆ ಅದರಲ್ಲೇ ಕಂಡುಕೊಂಡಿರುವಂಥದ್ದು, ಸಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಥಿಂಕ್ ಆ್ಯಂಡ್ ಎಕ್ಸ್ಪ್ರೆಸ್ ಅಂತ. ನೋಡೋದು, ಅರ್ಥ ಮಾಡ್ಕೊಳ್ಳೋದು, ಆಲೋಚಿಸೋದು, ನಂತರ ಅಭಿವ್ಯಕ್ತಿಗೊಳಿಸೋದು. ಈ ನಾಲ್ಕು ಶಬ್ದಗಳ ಈ ಫಿಲ್ಟರ್ನ ಯಾವಾಗಲೂ ಇಟ್ಕೊಂಡಿದ್ದೀನಿ ನಾನು. ಚಿತ್ರಕಲೆಯ ಮೂಲಕ ನಾನು ನನ್ನನ್ನು ನಾನು ನೋಡ್ಕೊಳ್ಳುವಂಥ, ಸಮಾಜದ ಮೂಲಕ ನೋಡುವಂಥ ಪ್ರಯೋಗ ಮಾಡ್ತಾ ಇದ್ದೇನೆ. ಅದಕ್ಕೊಂದು ಯಾವುದೋ ಒಂದು ಧಾತು ವಿಚಾರಗಳನ್ನು ಇಟ್ಕೊಂಡಿದ್ದೇನೆ. ಉದಾಹರಣೆಗೆ ಬುದ್ಧನ ಪ್ರಜ್ಞೆ ಅಂತ ನಾನು ಕರ್ಕೊಂಡಿದ್ದೀನಿ, ನನಗೆ ಇಷ್ಟ ಆಯ್ತದ್ದು, ಅದನ್ನು ಮುಂದುವರಿಸ್ತಾ ಇದ್ದೇನೆ. ಅಂದರೆ ನಿಜಕ್ಕೂ ಏನಾದರೂ ನಾವು ದಾಖಲಿಸ್ಬೋದಾದಂಥ ಒಂದು ವಿಷಯ ಅಂತಿದ್ರೆ ಬುದ್ಧ ಪ್ರಜ್ಞೆ ಅಂತ ನಾನು ಕರಿತಿದ್ದೇನೆ. ಬುದ್ಧ ನನಗೆ ಇಷ್ಟವಾದಂಥ ಒಬ್ಬ ಒಂದು ದೊಡ್ಡ ವ್ಯಕ್ತಿತ್ವ ಅದು. ಸೊ ಅಂಥ ಒಂದು ವ್ಯಕ್ತಿತ್ವವನ್ನು ನಾನು ಅನುಭವಿಸ್ತಾ ಇದ್ದೇನೆ, ಸೇವಿಸ್ತಾ ಇದ್ದೀನಿ ಈಗ ಇಲ್ಲಿವರೆಗೂ. ಈಗಲೂ ನನಗೆ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ನಾನು ಬುದ್ಧನಾಗೋದು ಹೇಗೆ, ಎದುರುಗಡೆ ಇದ್ದವರು ಬುದ್ಧನಾಗಿ ಕಾಣೋದು ಹೇಗೆ, ನಾನು ಬುದ್ಧನಾದರೆ ಇನ್ನೊಬ್ಬ ಬುದ್ಧ ಕಾಣ್ತೇನೆ ಅಂತ ನನ್ನ ನಂಬಿಕೆ ಅದು. ಆ ದೃಷ್ಟಿಯಿಂದ ನಾವು ಇಡೀ ಕಲಾಕೃತಿಯಲ್ಲಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡೋದಕ್ಕಿಂತಲೂ ಕಲಾಕೃತಿಯನ್ನು ರಚನೆ ಮಾಡೋ ಮೂಲಕ ನನ್ನನ್ನು ನೋಡಿಕೊಳ್ಳುವಂಥ ಪ್ರಯೋಗ ತುಂಬ ಮುಖ್ಯ ಅಲ್ವಾ? ನನಗೆ ಈ ಪ್ರಶ್ನೆ ತುಂಬ ಗಾಢವಾಗಿ ಕಾಡ್ತಾ ಇದೆ. ಮತ್ತು ಸಮಾಜದ ಸಮಸ್ಯೆಗಳ ಬಗ್ಗೆ ನಾನು ನನಗೆ ತಿಳಿದ ಅಲ್ಪದ ಅನುಭವದಲ್ಲಿ ಒಂದು ಕಲಾಕೃತಿ ರಚನೆ ಮಾಡೋದು ಹೀಗೆ ಇರಬೇಕು ಸಮಾಜ ಅಂತ ಅಂದರೆ ನನ್ನ ನಂತರ ಇನ್ನೊಬ್ಬ ಹೀಗಿರಬೇಕು ಅಂತ ಹೇಳ್ತಾನೆ. ನಮ್ಮನ್ನು ನೋಡುವವರು ಗೊಂದಲಕ್ಕೆ ಹೋಗ್ತಾರೆ. ಆ ಗೊಂದಲಕ್ಕೆ ಒಳಗಾಗದಾಗೆ ನಮ್ಮ ನಮ್ಮ ಅನುಭವಗಳನ್ನು ನಾವನ್ನೇ ಗ್ರಹಿಸಿ ಅದನ್ನು ತುಂಬ ಸ್ಪಷ್ಟ ಮಾಡಿಕೊಂಡು ಸರಳೀಕರಿಸಿ ನಾವು ಅಭಿವ್ಯಕ್ತಿಗೊಳಿಸೋದು ತುಂಬ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಸಂಕೀರ್ಣ ಅಂತ ಅನ್ನಿಸ್ಬೋದು ನನ್ನ ಮಾತು. ಬಹುಶಃ ಖಾಸಗಿಯಾಗಿ ಯಾರ್ಯಾರು ತಮ್ಮ ಜೀವನವನ್ನು ನೋಡ್ಕೊಂಡಿದ್ದಾರೋ, ಸರಳವಾಗಿ ಬದುಕ್ತಿದ್ದಾರೋ, ಎಲ್ಲವನ್ನೂ ಕೂಡ ಪ್ರೀತಿಯಿಂದ ನೋಡ್ತಾ ಇದ್ದಾರೋ, ಅವ್ರು ಎಲ್ರಿಗೂ ಈ ಮಾತು ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಸಂಕೀರ್ಣ ಅಲ್ಲ. ಇದನ್ನು ಕೇಳ್ತಾ ಇದ್ರೆ ಮತ್ತೆ ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ ಅಂತ ಅನ್ಸುತ್ತೆ. ಬುದ್ಧನಿಗಾದದ್ದು ಖಂಡಿತ. ಇದೆಲ್ಲವನ್ನ ಒಂದ್ ಕಡೆ ಗಮನಿಸ್ತಾ ಇದ್ರೆ ನಿಮಗೆ ಗುರುಗಳ ಬಗ್ಗೆ ನಿಮ್ಮ ಮಾತುಗಳಿನ್ನೂ ನಮಗೆ ಕೇಳಿಸಿಲ್ಲ. ನೀವು ಗುರುವನ್ನು ಆರಿಸ್ಕೊಂಡು ಹೋದ್ರೋ, ತಂತಾನಾಗಿ ಒದಗಿ ಬಂತು, ಅಥವಾ ನಿಮ್ಮನ್ನು ಗುರುತಿಸಿದವರು ಯಾರು ಅನ್ನುವಂಥ ಒಂದು ಕುತೂಹಲ ಈಗಲೂ ಕಾಡ್ತದೆ. ಯಾಕಂದರೆ ಅನಂತಮೂರ್ತಿ ಅವರು ಪತ್ರ ಬರೀತಾರೆ, ಅವ್ರು ಯಾವಾಗ ಪತ್ರ ಬರೆದ್ರು, ನಿಮ್ಮ ಕಲಾಕೃತಿಗಳು ಅವ್ರಿಗೆ ಹೇಗೆ ಅವ್ರು ಪ್ರಭಾವಿಸ್ಕೊಂಡ್ರು? ಇಲ್ಲ, ಅವರು ಲಂಕೇಶ್ ಅವರು ನನಗೆ, ನಾನು ವಿದ್ಯಾಭ್ಯಾಸ ಮಾಡುವಾಗ 1978 ಗಾಂಧಿ ಬಜಾರ್ಲಿ ಕಲಾಮಂದಿರದಲ್ಲಿ ನಾನು ಓದಿದ್ದು, 5 ವರ್ಷ ಕಲಾಭ್ಯಾಸ ಮಾಡಿದ್ದು. ಏನ್ ಸುಬ್ರಾವ್ ಅಂಥೇಳಿ ನಮ್ಮ ಗುರುಗಳು, ಹಿರಿಯರವರು, ಅವರು ಕಲಾಮಂದಿರ ಸ್ಥಾಪನೆ ಮಾಡಿದವರು. ಅಲ್ಲಿ ನಾನು ಕಲಿಯುವಾಗ ನಾನು ಬೆಳಿಗ್ಗೆ ಹೋಗ್ತಿದ್ದೆ, ರಾತ್ರಿ ಬರ್ತಿದ್ದೆ, 6 ಗಂಟೆಗೆ ಮನೆ ಬಿಡ್ತಿದ್ದೆ. ಲಾಲ್ ಬಗಲಿ ನಾನು ಸ್ಕೆಚ್ ಮಾಡುವಂಥ ಒಂದು ಅನುಭವ ಅದು, ತುಂಬ ದೊಡ್ಡ ಅನುಭವ ಅದು. ಅಲ್ಲಿ ಎಚ್ ನರಸಿಂಹಯ್ಯ ವಾಕಿಂಗ್ ಬರ್ತಾಯಿದ್ರು, ಸಂಜೆ ಬಂದರೆ
ಮಾಸ್ತಿಯವರು ಗಾಂಧಿ ಬೀಜಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು, ಆಮೇಲೆ ಗೌರವರವ್ರು ಸಿಗ್ತಿದ್ರು ನಮಗೆ. ಈ ಎಲ್ಲ ನೆನಪುಗಳು ನಮ್ಮನ್ನು ಕ್ರಮೇಣ ಸಾಹಿತ್ಯದತ್ತ ಮತ್ತೆ ಮತ್ತೆ ನಾವು ಆಕರ್ಷಕರಾಗಿ ಹೋಗಿ ನನಗೆ ಮಾಡ್ತು. ನನ್ನ ಅಂಕಣಗಳಲ್ಲಿ ಬರೆಯುವಾಗ ನಾನು ಸಂವೇದನೆ ಅಂತ ಉದಯವಾಣಿಯಲ್ಲಿ ಪ್ರಾರಂಭ ಮಾಡಿದೆ. ಡಾಕ್ಟರ್ ಪೂರ್ಣಿಮಾ ಅವರು ನನ್ನನ್ನು ಕೇಳಿದರು, ನೀವು ಬರ್ಕೊಡಿ ಅಂಥೇಳಿ. ಶಿ ವಾಸ್ ಎ ಏಟರ್, ತುಂಬ ಒಳ್ಳೆಯ ಅವರು ನಮ್ಮನ್ನ ತುಂಬ ಪ್ರೀತಿಯಿಂದ ನೀವು ಬರ್ಕೊಡಲೇಬೇಕು ಅಂತೇಳಿ. ನನಗೆ ಆಶ್ಚರ್ಯ ಆಯಿತು, ನಾನು ಬರೀಬಲ್ಲ ಅಂತ. ಇಲ್ಲ, ನೀವು ಬರೀರಿ ಅಂತ ಹೇಳಿದರು. ಸೊ ನಾನು ಸುಮಾರು 2.5 ವರ್ಷ ಅಲ್ಲಿಗೆ ಅಂಕಣ ಬರೆದೆ ಬೇರೆ ಬೇರೆ ವಿಚಾರಗಳ ಬಗ್ಗೆ. ಆಗ ಆ ಅಂಕಣದ ಸಂಗ್ರಹ ತರುವಾಗ ದೇಸಿ ನಗು ಅಂಥೇಳಿ ನಾನೊಂದು ಪ್ರಬಂಧ ಸಂಕಲನ ತಂದ್ವಿ. ಆ ಪ್ರಬಂಧ ಸಂಕಲನಕ್ಕೆ ಅಭಿನವ ಪ್ರಕಾಶ ಅಂದವರು ಅದನ್ನು ಪ್ರಕಟಣೆ ಮಾಡಿದರು. ಅನಂತಮೂರ್ತಿಯವ್ರನ್ನ ಹಿನ್ನುಡಿ ಬರ್ಕೊಡೋದಕ್ಕೆ ಕೇಳಿದಾಗ ಅನಂತಮೂರ್ತಿಯವರು ತುಂಬ ಸಂತೋಷದಿಂದ ಬರ್ಕೊಟ್ರು. ಆ 4 ಸಾಲು ಹೇಗಿದೆ ಅಂದರೆ, ಬಹುಶಃ ನನಗೆ ತುಂಬ ಜನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಹೇಳೋ ಮಾತನ್ನು ಅಂದರೆ ಅಕ್ಷರವನ್ನು ಎಷ್ಟು ಸ್ಪಷ್ಟವಾಗಿ ಮತ್ತು ಸರಳವಾಗಿ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದಾರೆ. ಆಮೇಲೆ ನಾನೇ ಮತ್ತೆ ಮತ್ತೆ ಅದನ್ನು ನನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಬೇಕಾಗುವ ಹಾಗೆ 4 ಸಾಲಲ್ಲಿ ಹಿಡಿದಿಟ್ಟಿದ್ದಾರೆ ಅವರು. ನಾವು ಪರದ ಮೇಲೆ ಕೂಡ ಅವರ ಹಸ್ತಾಕ್ಷರವನ್ನೇ ನೋಡ್ತಾ ಇದ್ದೀವಿ. ಅದಾದ ನಂತರ ಲಂಕೇಶ್ ಅವರು ನನಗೆ ಲಂಕೇಶ್ ಪತ್ರಿಕೆಗೆ ನೀಲುಗೆ ನಾನು ಅವರ ಪದ್ಯ, ಸಣ್ಣ ಸಣ್ಣ ಪದ್ಯ ಇತ್ತಲ್ಲ ಚುಟುಕು ಪದ್ಯಗಳು, ತುಂಬ ಜನಪ್ರಿಯ ಆಯಿತು. ಅದಕ್ಕೆ ನಾನು ಚಿತ್ರ ಬರೆತಿದ್ದೆ. ಲಂಕೇಶ್ ಅವರ ಒಡನಾಟ ತುಂಬ ಇತ್ತು ನನಗೆ, ಅವ್ರ ಬಗ್ಗೆ ನನಗೆ ತುಂಬ ಗೌರವ ಮತ್ತು ಪ್ರೀತಿ ಇತ್ತು. ಮತ್ತು ತುಂಬ ಅವರು ನನಗಿಂತಲೂ ತುಂಬ ದೊಡ್ಡವರಾದರೂ ಕೂಡ ಅಷ್ಟು ಸಲಿಗೆಯಿಂದ ನನ್ನ ಬಾಲ್ಯದ ಗೆಳೆಯ ಅನ್ನೋ ಥರ ಮಾತಾಡ್ತಿದ್ದರು ಅವರು. ನಿಜಕ್ಕೂ ದೊಡ್ಡ ವ್ಯಕ್ತಿತ್ವ ಅವರು, ತುಂಬ ಪ್ರತಿಭಾನ್ವಿತ ಮತ್ತು ಪ್ರಗತಿಶೀಲ ಮತ್ತು ಜಾತ್ಯತೀತ ನಿಲುವಿನ ಒಬ್ಬ ಬರಹಗಾರ ಅಂದರೆ ನನಗೆ ಲಂಕೇಶ್. ಮತ್ತು ಲಂಕೇಶ್ ಮತ್ತು ಕಾರಂತರು ನನಗೆ ಇಬ್ಬರೂ ಕೂಡ ತುಂಬ ಅದ್ಭುತವಾದಂಥ ಸಂಕೀರ್ಣವಾದಂಥ ವ್ಯಕ್ತಿತ್ವ. ಇವರಿಬ್ಬರೂ ಕೂಡ ನಮಗೆ ಬದುಕನ್ನು ನೋಡುವುದನ್ನು ಅರ್ಥ ಮಾಡಿಕೊಳ್ಳೋದನ್ನು ನಮಗೊಂದಷ್ಟು ತೆರೆದಿಟ್ರು. ಅದರಲ್ಲೂ ಕಾರಂತರು ಅಂತೂ ತುಂಬ ಪ್ರಭಾವ ಬೀರಿದ್ರು ನನಗೆ. ಕಾರಂತರ ನೆನಪುಗಳು ನನಗೆ ತುಂಬ ಇದೆ. ಅವರು ಕೊನೆಯ ದಿನ ನಾನು ಅವ್ರ ಸಂಪರ್ಕದಲ್ಲಿದ್ದೆ. ಅವರು ಅವರ ಬದುಕಿನ ನೋಟ ಇದೆಯಲ್ಲ, ನನಗೆ ತುಂಬ ಇಡೀ ನನ್ನ ಬದುಕನ್ನು ನೋಡೋದಕ್ಕೆ ಬೇಕಾಗುವಂಥ ಒಂದು ದೊಡ್ಡ ಸಾಮಗ್ರಿ ಮತ್ತು ಒಂದು ಮಾರ್ಗದರ್ಶನ ಅಂತ ಅನ್ನಿಸ್ತದೆ. ಅದರಲ್ಲಿ ನಾನು ಅವ್ರನ್ನ ಓದೋಕೆ ಶುರು ಮಾಡಿದ್ದು ಕಾರಂತರು. ಕಾರಂತರ ನಂತರ ನನಗೆ ಅನಂತಮೂರ್ತಿ, ಲಂಕೇಶ್ ಅವರೆಲ್ಲ ಪ್ರಗತಿಶೀಲ ಆಯಿತು. ಅವರೆಲ್ಲ ತುಂಬ ಆಧುನಿಕವಾದಂಥ ಆಲೋಚನಾ ಕ್ರಮದಲ್ಲಿ ಬರೆಯೋಕ್ಕೆ ಶುರು ಮಾಡಿದರು. ಆದರೆ ಕಾರಂತರ ಜೀವನ ದೃಷ್ಟಿ ಇದೆಯಲ್ಲ, ತುಂಬ ಅದ್ಭುತವಾದಂಥ ಜೀವನ ದೃಷ್ಟಿ. ಅವರು ಮತ್ತು ಕುವೆಂಪು ಅವರು ತುಂಬ ಸಮೀಪದವರು, ಆದರೆ ಅವರ ನಡವಳಿ, ಇವರು ತೀಕ್ಷ್ಣ, ಅವರು ಮೃದು, ಇಷ್ಟೇ ವ್ಯತ್ಯಾಸ. ಆದರೆ ಇಡೀ ದರ್ಶನ ಇದೆಯಲ್ಲ, ಬದುಕಿನ ದರ್ಶನ ಮಾತ್ರ ಇಬ್ಬರದ್ದು ತುಂಬ ಸ್ಪಷ್ಟ ಮತ್ತು ತುಂಬ ಪ್ರಾಮಾಣಿಕ ಮತ್ತು ತುಂಬ ನಿಷ್ಠೂರ. ಬಹುಶಃ ಇವತ್ತಿನ ಕಾಲಕ್ಕೆ ತುಂಬ ಮುಖ್ಯ, ನಾವು ಅದನ್ನು ಗಮನಿಸಬೇಕಾಗಿರೋದು. ಆ ಆಲೋಚನಾ ಕ್ರಮದಲ್ಲಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳೋದು ತುಂಬ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಜ ನಿಜ ಸರ್. ಹಾಗೆ ನಿಮ್ಮ ವರ್ಕ್ಸ್ ಬಗ್ಗೆ ನಾವು ಈಗ ಮಾತಾಡ್ತಾ ಹೋದರೆ ಅದರ ಒಂದು ಸಂಗ್ರಹದ ಬಗ್ಗೆ ಒಂದು ವೀತಿ ನಮ್ಮಲ್ಲಿದೆ. ಸೊ ಅದನ್ನು ನೋಡೋಣ. ಅದಾದ ನಂತರ ಆ ಕಲಾಕೃತಿಗಳ ಬಗ್ಗೆ ನಾವು ಸ್ವತಃ ಎಂ ಎಸ್ ಮೂರ್ತಿಯವ್ರ ಜೊತೆಗೆ ಮಾತಾಡ್ತಾ ಹೋಗೋಣ.
ದಿ ಬೌಲ್ ಈಗ ಲೇಟೆಸ್ಟ್ ಶೋ ಈಗ ನಿಮ್ದು ನಡೀತಾ ಇರೋದು ಟಿಲ್ 12th of January ತನಕ ಜನವರಿ. ಸರ್, ಥೀಮ್ ಏನು ಸರ್ ಇದು, ಅಂಡ್ ಆ ಥೀಮ್ ಈಗ ಎಷ್ಟು ಪ್ರಸ್ತುತ ಆಗುತ್ತೆ ಅನ್ಸುತ್ತೆ ನಿಮ್ಮ ಈ ಥೀಮ್ ಬಗ್ಗೆ ಸ್ವಲ್ಪ ನಮಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ನನ್ನ 3rd ಅಧ್ಯಾಯ. ಓಕೆ, ಆಫ್ಟರ್ 10 years. ನಾನು ಮೊದಲೇ ಹೇಳಿದಾಗೆ ತೀವ್ರಗತಿಯವನಲ್ಲ, ನಾನು ನಿಧಾನಗತಿಯವನು. ಹಂಗಾಗಿ ಒಂದು ತುಂಬ ಸಮಯ ತಗೋತೀನಿ ನಾನು ಒಂದು ಕಲಾಕೃತಿ ರಚನೆ ಮಾಡೋದಕ್ಕೆ. ಅದರಲ್ಲಿ ನನಗೆ ಕಲಾಕೃತಿ ರಚನೆಗಿಂತಲೂ ಅಲ್ಲಿಯ ಪ್ರೋಸೆಸ್ಸು ಮತ್ತು ಬಣ್ಣಗಳು, ಅದರ ಆಕಾರ ಮತ್ತು ರೂಪಗಳಿಗಿಂತಲೂ ನನಗೆ ಅದರ ಕಂಟೆಂಟ್ ತುಂಬ ಮುಖ್ಯ. ಅದರ ವಸ್ತುವಿನ ಬಗ್ಗೆ ನಾನು ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡುವಂಥ ಆಸಕ್ತಿ ನನಗಿರೋದು. ನನಗೆ ಕಲಾಕೃತಿ ರಚನೆ ಅಂದರೆ ಅದರಲ್ಲಿ ವಸ್ತು ಇರುತ್ತೆ ಅಂತ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂದರೆ ಹೇಗೆ ವ್ಯಕ್ತಿಯಲ್ಲಿ ಜೀವ ಇದೆಯೋ, ಒಂದು ಚೈತನ್ಯ ಅಂತ ಇದೆಯೋ, ಒಂದು ಕಲಾಕೃತಿಯಲ್ಲೂ ಅಂತ ಒಂದು ಚೈತನ್ಯ ಇರುತ್ತೆ. ಆ ಚೈತನ್ಯ ಆ ಕಲಾಕೃತಿಯ ರಚನೆಗೆ ಬೇಕಾಗುವಂಥ ಒಂದು ವಸ್ತು, ಅದು ತುಂಬ ಮುಖ್ಯ ಅಂತ. ಇವತ್ತಿನ ದೃಶ್ಯದ ಆಧುನಿಕ ದೃಶ್ಯಕಾಲದಲ್ಲಿ ಏನು ಸಮಸ್ಯೆ ಆಗಿದೆ ಅಂತಂದರೆ, ಕಲಾಕೃತಿ ರಚನೆಯನ್ನು ಯಾಕೆ ಮಾಡ್ತಿದ್ದೀವಿ ಅನ್ನುವಂಥ ಸ್ಪಷ್ಟತೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ. ಆ ವಿಚಾರದಲ್ಲಿ ನನಗೆ ವಸ್ತು ತುಂಬ ಮುಖ್ಯ. ಹಾಗಾಗಿ ಸುಮಾರು 3 ದಶಕದ ಅವಧಿಯ ನನ್ನ 3 ಸರಣಿಯ ಕಲಾಕೃತಿಯ ಪ್ರದರ್ಶನವನ್ನು ಮುಖ್ಯವಾಗಿ ನಾವು ತುಂಬ, ಮೊದಲಿನ ಹಂತ ಅಂದರೆ ಬುದ್ಧ ದಿ ಲೈಟ್, ಬುದ್ಧನೇ ಅನ್ನುವಂಥ ಒಂದು ಕಲಾಕೃತಿಯ ಸೀರೀಸ್ ನಾನು ಮಾಡಿದೆ. ಅದು ಸುಮಾರು ಒಂದು 3-4 ಶೋಗೆ ಆಗುವಷ್ಟು ಕಲಾಕೃತಿಗಳ ರಚನೆ ಮಾಡಿದೆ. 100+ ಕಲಾಕೃತಿಗಳ ರಚನೆ ಆಯಿತು, ತುಂಬ ಯಶಸ್ವಿ ಆಯಿತು. ಇಡೀ ವಿದೇಶಗಳಲ್ಲಿ ಎಲ್ಲ ಕಡೆ ಪ್ರದರ್ಶನ ಆಯಿತು. ಬೆಂಗಳೂರಿನಲ್ಲಿ ಅದು ಪ್ರದರ್ಶನ ಆದಾಗ ತುಂಬ ಒಳ್ಳೆಯ ಒಂದು ಪ್ರೋತ್ಸಾಹ ಸಿಕ್ತು, ತುಂಬ ಜನ ಅದನ್ನು ಇಷ್ಟಪಟ್ಟರು. ಅದರಲ್ಲೂ ಕೂಡ ಒಂದು ಅಮೂರ್ತ ಕಲಾಕೃತಿಗೆ ಕೆಲವರು ವಿಮರ್ಶಕರು ಕಮೆಂಟ್ ಕೂಡ ಮಾಡಿದರು, ಅದನ್ನು ಅಮೂರ್ತವಾಗಿದೆಯಲ್ಲ, ಇಲ್ಲಿದ್ದಾನೆ ಬುದ್ಧ ಅನ್ನೋವಂಥ ಪ್ರಶ್ನೆಯನ್ನು ಕೂಡ ಎತ್ತಿದರು. ನಾನು ಅವರಿಗೆ ಉತ್ತರ ಕೊಟ್ಟಿದ್ದೇನೆಂದರೆ, ಬುದ್ಧ ಎಲ್ಲಿದ್ದಾನೆ ನನಗೂ ಗೊತ್ತಿಲ್ಲ, ಹುಡುಕ್ತಾ ಇದ್ದೀನಿ ನಾನು. ಐ ಆಮ್ ಟ್ರೈಯಿಂಗ್, ದಿಸ್ ಈಸ್ ಮೈ ಪ್ರೋಸೆಸ್. ಈ ಕ್ರಿಯೆ ಮೂಲಕ ನಾನು ಹುಡುಕ್ತಾ ಇದ್ದೀನಿ ನಾನು. ಇದು ನನ್ನ ಕ್ರಿಯೆ, ಇದು ನನ್ನ ಕರ್ಮ, ಅದು ನನ್ನ ಕೆಲಸ. ಇದು ಈ ಕೆಲಸದ ಮೂಲಕ ಬುದ್ಧನ ಹುಡುಕ್ತಾ ಇದ್ದೀನಿ. ಸೊ ಹುಡುಕುವಂಥ ಪ್ರಯತ್ನದಲ್ಲಿ ಇದು ಹೀಗೆ ಕಾಣಿಸ್ಕೊಂಡಿವೆ ಕಲಾಕೃತಿಗಳು. ಅದ್ರ ಮೂಲಕ ನಿಮಗೇನಾದ್ರು ಕಂಡ ನಮಗೆ ತೋರಿಸಿ ಅಂತ ನಾನು ನಿಮಗೆ ತೋರಿಸ್ತೀನಿ. ದಿಸ್ ದ ವೇ ಆಫ್ ಕಮ್ಯುನಿಕೇಟಿಂಗ್. ಸೊ ಅದಾದ ನಂತರ ನನಗೆ ನಿಶ್ಶಬ್ದದ ಬಗ್ಗೆ ತುಂಬ ಆಸಕ್ತಿ ಇದೆ, ಯಾಕೆಂದರೆ ನನಗೆ ಸಂಗೀತದ ಬಗ್ಗೆ ತುಂಬ ಆಸಕ್ತಿ ಇರೋದ್ರಿಂದ ಅದು ನಿಶ್ಶಬ್ದ. ಬುದ್ಧ ಕೂಡ ನಿಶ್ಶಬ್ದದ ಬಗ್ಗೆ ಮಾತಾಡ್ತಾನೆ, ಅಟ್ಟರ್ ಸೈಲೆನ್ಸ್ ಅಂತೇಳಿ, ಟೋಟಲ್ ಸೈಲೆನ್ಸ್ ಅಂದರೆ ಅದು ಸಂಪೂರ್ಣ ನಿಶ್ಶಬ್ದದ ಬಗ್ಗೆ ತುಂಬ ದೊಡ್ಡ ಒಂದು ಆಲೋಚನಾ ಕ್ರಮವೇ ಇದೆ. ಅಂದರೆ ಸಂಪೂರ್ಣ ನಿಶ್ಶಬ್ದ ಅಂತಂದರೆ ಅದು ನಿಸ್ತೇಜ ಅಲ್ಲ, ಚಲನಶೀಲ ಕೂಡ ಅದು. ಅಂದರೆ ಒಳಗಡೆ ನಿಮ್ಮನ್ನು ನೀವು ಸ್ತಂಭನಗೊಳಿಸಿ ನಿಂತ್ಕೊಳ್ಳುವಂಥದ್ದು, ಅಂದರೆ ಎಲ್ಲ ವಿಚಲಿತ ವಾತಾವರಣವನ್ನು ಮೀರಿ ನಿಮ್ಮನ್ನು ನೀವು ನೋಡ್ಕೊಳ್ಳುವಂಥ ಒಂದು ಕ್ಷಣ ಅದು. ಅದು ನಿಶ್ಶಬ್ದ, ಎಂಪ್ಟಿ ಸ್ಪೇಸ್ ಅದು, ಅಷ್ಟೇ, ಏನೂ ಇಲ್ಲದ ಒಂದು ಅವಕಾಶ ಅದು. ಅಂಥ ಒಂದು ನಿಶ್ಶಬ್ದವನ್ನು ದೃಶ್ಯ ಭಾಷೆಯಲ್ಲಿ ಹೇಗಿಡಿಯೋದು ಅನ್ನೋದು ಒಂದು ಪ್ರಯತ್ನವನ್ನು ನಾನು ಮಾಡಿದೆ ಅಷ್ಟೆ. ಅದು ಅಮೂರ್ತ. ಅದು ಅಂದರೆ ಸಂಗೀತದ ಒಂದು ಇಡೀ ಸಮಾಜವನ್ನು 3 ಭಾಗವಾಗಿ ನೋಡೋದಾದರೆ ನಿಶ್ಶಬ್ದದ ಬಗ್ಗೆ ಮಾತಾಡುವಾಗ, ಸದ್ದು, ಶಬ್ದ ಮತ್ತು ನಿಶ್ಶಬ್ದ. ಇನ್ನೊಂದು 4ನೇ ಆಯಾಮ ಏನು ಅಂತಂದರೆ ನಿಶ್ಶಬ್ದವಾಗುವಂಥ ಒಂದು ಸ್ಥಿತಿಗೆ ನಾವು ತಲುಪಬಹುದು ಈ 3 ಅನುಭವಗಳು ಆದಮೇಲೆ. ಅಂದರೆ ನೀವು ಚಲನಶೀಲರಾಗಿದ್ದರೆ ಮಾತ್ರ, ಎಲ್ಲ ಒಂದು ಕಡೆ ಸದ್ದಿನಲ್ಲೇ ಸೀಮಿತ ಆಗಿಬಿಟ್ರೆ, ನೀವು ಸದ್ದೇ ನಿಮಗೆ ಸಂತೋಷ ಕೊಟ್ಟರೆ ನೀವು ಶಬ್ದದ ಕಡೆ ಬರೋದಿಲ್ಲ, ಶಬ್ದವೇ ನಿಮಗೆ ಸಂತೋಷ ಕೊಟ್ಟರೆ ಅಲ್ಲಿ ನೀವು ಸ್ಥಾವರ ಆಗ್ಬಿಡ್ತೀರಿ, ಅಲ್ಲಿ ಮುಗಿದೋಗುತ್ತಲ್ಲಿ ನಿಮ್ಮ ಜರ್ನಿ. ಸೊ ಅದನ್ನು ಮೀರಿ ನೀವು ಏನಾದರೂ ನಿಮ್ಮ ಹುಡುಕಾಟ ಇದ್ದರೆ ನಿಶ್ಶಬ್ದಕ್ಕೆ ಬರ್ತೀರಿ. ನಿಶ್ಶಬ್ದದಲ್ಲೂ ನೀವು ಇನ್ನೊಂದು ಮುಂದಕ್ಕೆ ಪ್ರಯೋಗ ಮಾಡಬೇಕು, ನಾನು ಇನ್ನೊಂದು ಚಲನೆ ಮಾಡಬೇಕು, ಇನ್ನೊಂದು ನನ್ನ ಪ್ರಯಾಣ ಮಾಡಬೇಕು ಅನ್ನುವಂಥ ಉತ್ಸಾಹ ನಿಮಗೇನಾದ್ರು ಇದ್ದರೆ, ಜೀವನದ ಕುತೂಹಲ ಇದ್ದರೆ, ಆಗ ನಿಶ್ಶಬ್ದದ ಆವರಣವನ್ನು ಮೀರಿ ನಿಶ್ಶಬ್ದವನ್ನು ನಿಮಗೆ ಕೇಳಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಇದೊಂದು ತುಂಬ ಅದ್ಭುತವಾದಂಥ ಒಂದು ಅಮೂರ್ತವಾದಂಥ ಅನುಭವ ಅದು. ಇಂಥ ಅನುಭವವನ್ನು ಕಟ್ಟಿಕೊಡೋಕ್ಕೆ ಒಂದು ಕಲಾಕೃತಿಗಳು ಮಾಡಿದ್ದೀನಿ. ಅದ್ರ ಮೂಲಕ ನಿಮಗೆ ನಿಶ್ಶಬ್ದ ಕೇಳಿಸುತ್ತೆ ಅಂತೇಳಿ ನಾನು ಆ ಧೈರ್ಯ ಮಾಡಲಾರೆ ನಾನು. ಆದರೆ ಕೇಳಿಸಬಹುದೇನೋ ಅನ್ನುವಂಥ ಒಂದು ಸೂಚನೆಯನ್ನು ಇದ್ರ ಮೂಲಕ ಕೊಡ್ಬೋದು. ಸೊ ಅವನನ್ನು ಕಾಣುವಂಥ ಪ್ರಯೋಗ ಕೂಡ ನನಗೆ ಇಲ್ಲಿಂದ ಪ್ರಾರಂಭ ಮಾಡಿದ್ದೀನಿ ನಾನು. ಅದರಲ್ಲೂ ಕೂಡ ಯಾವುದೇ ಆಕರ್ಷಕವಲ್ಲದ ಒಂದು ಬಣ್ಣಗಳನ್ನು, ಆಕರ್ಷಕವಲ್ಲದ ಏನೂ ಇಲ್ಲದ ಒಂದು ಕಲಾಕೃತಿನ ರಚನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು. ಆ ಪ್ರಯತ್ನದಲ್ಲಿ ಹುಟ್ಟುಕೊಂಡಂಥ 3ನೇ ಆಯಾಮ ಇದು
ಇದಕ್ಕೆ ಬರೋಕ್ಕಿಂತ ಮುಂಚೆ ಬುದ್ಧದ ಲೈಟ್ ಅದ್ರ ಬಗ್ಗೆ ನಾನು ಸ್ವಲ್ಪ ನಿಮ್ಮಿಂದ ಕೇಳೋದಕ್ಕೆ ಬಯಸ್ತೇನೆ. ಇರಾನ್ ಅಕಾಡೆಮಿ ಆಫ್ ಆರ್ಟ್ಸ್ಗೆ ಇದನ್ನು ಕಳಿಸ್ಕೊಟ್ಟಾಗ ಆದಂತಹ ಒಂದು ಇನ್ಸಿಡೆಂಟ್, ನೀವು ಅದನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳಿ ಸರ್. ಬುದ್ಧದ ಲೈಟ್ ಅಂತ ಹೇಳಿದಾಗ ಅಲ್ಲಿಂದ ಬಂದಂಥ ಒಂದು ಅಬ್ಜೆಕ್ಷನ್, ಸೊ ಯಾಕೆ ಬುದ್ಧ ಅನ್ನುವಂಥದ್ದನ್ನು ತಗೋಬೇಕು, ಅದು ನೀವು ಕೊಟ್ಟಂತಹ ಉತ್ತರ ಅಲ್ಲಾದ ಲೈಟ್ ಅಂತ ಇಟ್ಕೊಳ್ಳಿ, ನನಗೇನು ಅಭ್ಯಂತರ ಇಲ್ಲ ಅನ್ನುವಂಥ ಒಂದು ಮಾತು ಅದ್ರ ಬಗ್ಗೆ ಸ್ವಲ್ಪ. ಇಲ್ಲ, ಅದು ತುಂಬ ಸ್ವಾರಸ್ಯಕರವಾಗಿದೆ ನನಗೆ. ನಾನು ದುರದೃಷ್ಟ ಅಂತ ಎಲ್ಲರೂ ಮಾತಾಡಿದ್ರೆ ಅದನ್ನು ಇಲ್ಲಿ ಒಪ್ಕೋಬೋದು. ನಾನು ನನಗೆ ಇರಾನ್ ಎಂಬಸಿಯಿಂದ ಆಹ್ವಾನ ಬಂತು, ನೀವು ಕಲಾಕೃತಿನ ಕಳಿಸಿ ಅಂಥೇಳಿ. ನಾನು ಯಾಕೆಂದರೆ ಮುಂಬೈಲಿ ನಾನು ಶೋ ಮಾಡಿದ್ದೆ, ಅಲ್ಲಿ ಎಂಬಸಿಯಿಂದ ಯಾರೋ ಬಂದಿದ್ದರು, ಅದನ್ನು ನೋಡಿದರು, ಒಂದಷ್ಟು ಕಲಾಕೃತಿಗಳು ಕಳಿಸಿ ನೀವು ಈ ಸರಿ ಅಂಥೇಳಿ ಬೆನ್ನಲೆಗೆ ಆಹ್ವಾನ ಬಂತು. ಅದು ಬೆನ್ನಲೆ ಅಂದರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 35 ದೇಶಗಳು ಅಲ್ಲಿ ಭಾಗವಹಿಸುತ್ತೆ, ಅದರಲ್ಲಿ ಭಾರತ ಕೂಡ ಭಾಗವಹಿಸಿತ್ತು. ಭಾರತದಿಂದ ಕೂಡ 4-5 ಜನ ಕಲಾವಿದರು ಭಾಗವಹಿಸಿದರು. ಜಹಾಂಗೀರ್ ಸಭಾವಲ್ಲ ದೊಡ್ಡ ಕಲಾವಿದರು, ಹಿರಿಯ ಕಲಾವಿದರು, ಅವರು ಕೂಡ ಭಾಗವಹಿಸಿದರು. ನಾನು ಯಾಂತ್ರಿಕ ಕಳಿಸಿದ್ದೆ, ನಾನು ಇರಲಿ ಆಗುತ್ತೋ ಇಲ್ಲೋ ಅಂಥೇಳಿ. ನಾನು ಮನೇಲಿ ಹೇಳುವಾಗ ಪ್ರದರ್ಶನ ಆದರೆ ಒಂದಷ್ಟು ಜನ ನೋಡ್ತಾರಲ್ಲ ಅದು ಸಾಕು ನನಗೆ, ಪ್ರದರ್ಶನ ಆದರೆ ಸಾಕು ಅನ್ನೋ ಸ್ಥಿತಿಯಲ್ಲಿ ಇದ್ದೆ ನಾನು. ಯಾಕೆಂದರೆ ನನ್ನ ಯಾವ ಐಡೆಂಟಿಟಿ ಇರಲಿಲ್ಲ, ನಾನು ಅಕಾಡೆಮಿಯಲ್ಲಾಗಲಿ ಅಥವಾ ಯಾವುದೇ ಪ್ರಶಸ್ತಿ ಜನಪ್ರಿಯತೆ ಆಗಲಿ ಏನನ್ನೂ ಪಡೆದವನಲ್ಲ ನಾನು. ಒಂದು 4 ಕಲಾಕೃತಿಗಳನ್ನ ಮಾಡ್ತಿದ್ದೆ, ಒಂದು ಯಾರೋ ಇಷ್ಟಪಡ್ತಿದ್ರು, ಒಂದು 4 ಜನಕ್ಕೆ ಮಾಡ್ತಿದ್ದೆ ಅಷ್ಟು ಬಿಟ್ಟರೆ ಬೇರೆ ಯಾವ ಆಸಕ್ತಿಯೂ ಇರಲಿಲ್ಲ ನನಗೆ. ಕುತೂಹಲ ಇತ್ತು, ಎಲ್ಲದ್ರ ಬಗ್ಗೆ ನೋಡುವಂಥ ಕುತೂಹಲ ಇತ್ತು ಹೊರತು ನಾನು ಹುಡ್ಕೊಂಡು ಹೋದವನಲ್ಲ ನಾನು ಯಾವುದಕ್ಕೂ, ಅದರ ಅಗತ್ಯವೂ ಇಲ್ಲ ನನಗೆ. ಆ ಸ್ಥಿತಿಯಲ್ಲಿರುವಾಗ ಇರಾನ್ ಅಕಾಡೆಮಿ ನನ್ನನ್ನು ಕರೆದಾಗ ನನಗೊಂದು ಸಹಜವಾಗಿ ನನ್ನ ಕಲಾಕೃತಿಗೆ ನೋಡ್ತಾರಲ್ಲ ಅಟ್ಲೀಸ್ಟ್ ನೋಡಿ ಅದರ ಪ್ರತಿಕ್ರಿಯೆ ಏನಿರ್ಬೋದು ಅನ್ನೋ ಒಂದು ಕುತೂಹಲ ಇತ್ತು. ಆದರೆ ಅದು ನೋಡಿದರೆ ಅದು ಸೆಲೆಕ್ಟ್ ಆಗಿದೆ, ನನಗೆ ಗೊತ್ತಾಗಿಲ್ಲ, ನಾನು ಗಮನಿಸಿರಲಿಲ್ಲ. ಆಗ ಇಮೇಲ್ ಕೂಡ ಕಮ್ಯುನಿಕೇಷನ್ ತುಂಬ ಕಡಿಮೆ ಇತ್ತು. ಆಗ ನಮ್ಮ ತಂದೆ ಹಾಸ್ಪಿಟಲೈಸ್ ಆದರು ಅನಾರೋಗ್ಯದಿಂದ. ಅಂಥ ಸಂದರ್ಭದಲ್ಲಿ ನನಗೆ ಇದು ಅವಾರ್ಡ್ ಬಂದಿದೆ, ನಾನು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಲಿಲ್ಲ. ಅವರು ನನಗೆ ಅದಕ್ಕೂ ಮುಂಚೆ ನನಗೊಂದು ಫೋನ್ ಮಾಡಿದರು, ಮಾಡಿದಾಗ ನಿಮ್ಮದು ವರ್ಕು ಬುದ್ಧಾದಿ ಲೈಟ್ ಅಂತ ಇಟ್ಬಿಡಿದಿರಲ್ಲ ಅಂತ ಹೇಳಿದ್ರು. ನಾನು ಅಂದೆ ಏನು ಮಾಡೋದು, ನನಗೆ ಇಷ್ಟ ಅದು, ನನ್ನ ಸಬ್ಜೆಕ್ಟ್ ಅದು, ನನ್ನ ಶೀರ್ಷಿಕೆ ಅದು, ಇಟ್ಟಿದ್ದೀನಿ ನಾನಂತೆ. ಅವರು ಇಲ್ಲ, ನಮ್ಮಲ್ಲಿ ಅದು ಬುದ್ಧ ಅನ್ನೋ ಶಬ್ದ ಇದ್ದರೆ ರಿಜೆಕ್ಟ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ನಾನಂದೆ ಏನು ಮಾಡೋದು, ರಿಜೆಕ್ಟ್ ಮಾಡಿಬಿಡಿ, ಅಟ್ಲೀಸ್ಟ್ ರಿಜೆಕ್ಟ್ ಮಾಡೋಕ್ಕವ್ರು ನೋಡಬೇಕಲ್ಲ ಅವರು, ಲೆಟ್ ದೆಮ್ ಹ್ಯಾವ್ ಲುಕ್ ಅಂತಂದೆ ನಾನು. ನಾನು ಯು ಥಿಂಕ್ ಅಬೌಟ್ ದಟ್ ಅಂತ ಹೇಳಿದೆ. ನಾನು ಏನು ಯೋಚನೆ ಮಾಡೋದು ಅಲ್ಲಿ ಅಂದ್ಕೊಂಡೆ, ನಾನು ಮನೇಲಿ ಹೇಳಿದೆ ಇದು ರಿಜೆಕ್ಟ್ ಆದರೆ ಆಗ್ಬೋದು, ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಕೊನೆಗೇನಾಯಿತು, ಅವರು ಮತ್ತೆ ಫೋನ್ ಮಾಡಿ ಹೇಳಿದಾಗ ಬುದ್ಧದಿ ಲೈಟನ್ನು ಏನಾದ್ರು ಬದಲಾವಣೆ ಮಾಡೋಕ್ಕಾಗತ್ತೆ. ನಾನು ತಟ್ಟನೆ ಅನಿಸಿದ್ದು, ನನಗೆ ಏನು ಯೋಚನೆ ಮಾಡದೆ ಅನಿಸಿದ್ದು, ಯಾಕೆಂದರೆ ಅವರು ಒಂದು ಮುಸ್ಲಿಂ ದೇಶ, ಅದು ಮುಸ್ಲಿಂ ಧರ್ಮವನ್ನು ನಂಬಿದಂಥ ದೇಶ ಅದು. ನಾನು ಅಂದೆ ನೀವು ಯಾವ ಧರ್ಮವನ್ನು ನಂಬಿದ್ದೀರೋ ಆ ಧರ್ಮದ ಒಬ್ಬ ಪ್ರವಾದಿ ಇದ್ದಾನಲ್ಲ, ಅಲ್ಲಾದಿ ಲೈಟ್ ಅಂತ ಇಟ್ಬಿಡಿ, ಯಾರು ಬೇಡ ಅಂದಿದ್ದು. ನನಗೇನು ಅದೇನು ಸಮಸ್ಯೆ ಇಲ್ಲ, ನನಗೇನು ಬೇರೆ ಅಂತ ಅನಿಸೋದಿಲ್ಲ. ಬುದ್ಧ ಅವರೆಲ್ಲ ಉದ್ದೇಶ ಅದೇ, ಕ್ರಿಯೇಟರ್ ಒಬ್ಬನೇ, ಅದನ್ನ ಬೇರೆ ಬೇರೆ ಹೆಸರು ಇಟ್ಕೊಳ್ಳಿ ಇಟ್ಕೊಳ್ಳಿ ನೀವು ಅಲ್ಲ ಅಂತೀರಿ, ಎಷ್ಟೇ ವ್ಯತ್ಯಾಸ. ಅಲ್ಲಾದಿ ಲೈಟ್ ಅಂತ ಹೇಳಿ, ನಥಿಂಗ್ ರಾಂಗ್, ಇಟ್ ಇಸ್ ಲೈಟ್ ಈಸ್ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ, ಯಾವ ಟಾರ್ಚ್ ಇಂದಲಾರು ಬರಲಿ, ಇನ್ನೊಂದಲಾರು ಬರಲಿ, ಕಣ್ಣಿಗೆ ಕಾಣ್ತಿದೆಯಲ್ಲ ಅದು ಸಾಕು ಅಂತ ಹೇಳಿದೆ ನಾನು. ಶೀ ಈಸ್ ಅಕ್ಸೆಪ್ಟೆಡ್. ನಾನು ಅವ್ರ ನಕ್ಕು ಸುಮ್ಮನಾದ್ರು, ಇಲ್ಲ ನಾನು ಮಾತಾಡ್ತೀನಿ ಅಂತ. ಯು ಬಿಲೀವ್ ಇಟ್ ಆರ್ ನಾಟ್, ಹೌ ವೆರಿ ಕ್ಲವರ್ಲಿ ಶೀ ಡಿಡ್. ತುಂಬ ಜಾಣತನದಿಂದ ಅವರು ಎರಡೂ ತೆಗೆದ್ರು, ನಾನು ಹೇಳಿದ ಅಲ್ಲನೂ ತೆಗೆದ್ಬಿಟ್ರು, ಬುದ್ಧನೂ ತೆಗೆದ್ಬಿಟ್ರು, ದ ಲೈಟ್ ಅಂತ ಇಟ್ರು. ತುಂಬ ತುಂಬ ಬ್ಯೂಟಿಫುಲ್ ಆಗಿ, ತುಂಬ ಸಾಂಕೇತಿಕವಾಗಿ, ಅವರು ಸೂಚಕವಾಗಿ ಹೇಳಿದ್ದಾರೆ ಅವರು. ಅಂದರೆ ಯಾರು ಯಾವ ಅನ್ವಯಿಸ್ಕೋಬಹುದಾದಂಥ ಒಂದು ಬೆಳಕನ್ನು ಸೂಚಿತವಾಗಿ ಅದನ್ನು ಇಟ್ಕೊಂಡ್ರು. ಫೈನಲಿ ಇದು ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ ನಿಮಗೆ, ಅದು ಈ ದೇಶಕ್ಕೆ ಬಂದಿದೆ, ಭಾರತಕ್ಕೆ, ಬಾಂಗ್ಲಾದೇಶ ಮತ್ತು ಸಿಂಗಪೂರ್, ಈಜಿಪ್ಟ್ ಮತ್ತು ಇಂಡಿಯಾ, ಇದು ಬಂತು 2003, ಅದು ಎರಡನೇ ಬೈನಾಲೆ ಅದು ಇರಾನ್ದು. ಸೊ ಆಗ ತೊಳಕ್ಕೂ ಆಗಲಿಲ್ಲ ನಾನು, ನಮ್ಮ ತಂದೆ ಆಗಲಿಲ್ಲ, ಅನ್ಫಾರ್ಚುನೇಟ್ಲಿ ಐ ಮಿಸ್ಡ್ ಇಟ್. ಅದಾದಮೇಲೆ ಅವರು ಎಂಬಾಸಿಡರ್ ಬಂದರು ಇಲ್ಲಿಗೆ, ನಾನು ಕಳಿಸ್ಬಿಡಿ ಅಂದರೆ ಕಳ್ಸೋಕ್ಕಾಗಲ್ಲ, ಅದು ಪ್ರೋಟೋಕಾಲ್ ಇದೆ, ಅದೊಂದು ಶಿಷ್ಟಾಚಾರ, ನೀವು ಮೇಂಟೈನ್ ಮಾಡಬೇಕು, ನೀವೇ ಬಂದು ತೊಗೋಬೇಕು, ಇಲ್ಲದೆ ನಾವು ಬರಬೇಕು ಇಲ್ಲಿ, ಬಂದಾಗ ಆದರೆ ಕೊಡ್ತೀವಿ ಅಂತ ಹೇಳಿದ್ರು. ಬಂದಿದ್ದಾರೆ, ಹೈದರಾಬಾದಲ್ಲಿ ಇದ್ದಾರೆ, ನೀವು ಗೌರ್ಮೆಂಟನ್ನ ಒಬ್ಬ ಮಿನಿಸ್ಟರ್ ಬಂದು ಅದನ್ನು ಕೊಡಬೇಕು, ಅದಕ್ಕೆ ನೀವು ವ್ಯವಸ್ಥೆ ಮಾಡಬೇಕು ಅಂದರು. ನಾನು ಇಲ್ಲಿ ವ್ಯವಸ್ಥೆ ಮಾಡಿ, ನಾನು ಯಾವ ಸರ್ಕಾರದ ಯಾವ ವ್ಯಕ್ತಿಗಳನ್ನು ನಾನು ಸಂಪರ್ಕದಲ್ಲಿ ಇಟ್ಕೊಂಡಿಲ್ಲ, ಎಲ್ಲೋ ಸ್ನೇಹಿತರೆ ನನಗೆ, ಅದು ಸಂಪರ್ಕದಲ್ಲಿ ನನಗೆ ಈ ಥರದ್ದೊಂದು ಪ್ರಕ್ರಿಯೆ ಹೇಗೆ ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ. ಆಗ ನನಗೆ CJK ಅವರು ನನಗೆ ಸಹಾಯ ಮಾಡಿದರು. ಅವರು ಈ ವಿಚಾರ ಆಕಸ್ಮಿಕವಾಗಿ ಸಂಸದಲ್ಲಿ ಕಲಾಕ್ಷೇತ್ರ ಹೇಳಿದಾಗ ಅವ್ರು ಸಿಟ್ಟು ಮಾಡಿಕೊಂಡ್ರು, ನಿಮಗೆ ಒಂದು ಅವಾರ್ಡು ತೊಗೊಳಕ್ಕೆ ಬರಲ್ಲ ನಿಮಗೆ ಏನೀವು ಅಂಥೇಳಿ ಬೈದವರು. ಪಾಪ ಈ ಅರೇಂಜ್ ಎವ್ರಿಥಿಂಗ್, ಚೌಟ ಅವರು, CJK ಅವರು, ಮತ್ತು
ನಮ್ಮ ಇಡೀ ಕಲಾವಿದರ ಒಂದು ತಂಡ, ಆಮೇಲೆ ನಾಟಕ ರಂಗದ ತಂಡ ಎಲ್ಲ ಸೇರಿ ಈ ಒಂದು ದೊಡ್ಡ ಸಂಭ್ರಮನ ಅಂಬಾಸಿಡರ್ನ ಕರೆದು ಪಿ ಜಿ ಆರ್ ಸಿಂಧ್ಯಾ ಇದ್ರು ಆಗ, ಸೊ ಒಂದು ಅವಾರ್ಡ್ ಸೆರೆಮನಿ ಆಯಿತು. ಅದು ತುಂಬ ಒಳ್ಳೆಯ ಅನುಭವ, ಅದು ಒಳ್ಳೆಯ ನೆನಪು. ಅದು ನನ್ನ ಮೊದಲ ಐಡೆಂಟಿಟಿ ಸಾರ್ವಜನಿಕವಾಗಿ ನನಗೆ ಅದು ನನಗೆ ಸಿಕ್ತು. ಅದು ನಾನು ಬಯಸದೇ ಬಂದಂಥ ಒಂದು ದೊಡ್ಡ ಗೌರವ ಅದು. ಅದಾದ ನಂತರ ತುಂಬ ಜನ ನನ್ನನ್ನು ಗ್ರಹಿಸಿದರು, ನನ್ನ ಕಲಾಕೃತಿಗಳನ್ನ ನೋಡೋಕ್ಕೆ ಪ್ರಾರಂಭ ಮಾಡಿದರು. ಅದು ಒಂದು ಲಾಭ, ಒಂದು ಐಡೆಂಟಿಟಿಯಿಂದ ಕಲಾಕೃತಿಗಳನ್ನು ಗಂಭೀರವಾಗಿ ನೋಡೋಕ್ಕೆ ಪ್ರಾರಂಭ ಮಾಡಿದಲ್ಲ. ಅಂದರೆ ಒಂದು ಪ್ರಶಸ್ತಿ ಮೂಲಕವಾದರೂ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಕಲಾವಿದನನ್ನು ಅವನ ಗಂಭೀರತೆಯನ್ನು ನೋಡೋಕ್ಕೆ ಸಾಧ್ಯ ಆಯಿತು. ಅಲ್ಲಿ ಒಂದು 100 ಜನ ಪ್ರಶಸ್ತಿಗಾಗಿ ಅದರ ಐಡೆಂಟಿಟಿಯಿಂದ ನೋಡೋದು ಒಂದು ಕಾರಣ ಆದರೆ ಮಾಡಿದಲ್ಲ, ಅದು ದೊಡ್ಡ ಲಾಭ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಾದ ಮೇಲೆ ನಾನು ನಿಶಬ್ದ ಪ್ರಾರಂಭ ಮಾಡಿದೆ. ನಿಶಬ್ದ ಆದ ನಂತರ ಈ ಭಿಕ್ಷಾ ಪಾತ್ರೆ ಯಾಕೆ ನನಗೆ ನೀವು ಮೊದಲೇ ಕೇಳಿದಾಗೆ ಮುಖ್ಯ ಅಂತ ಅನ್ಸುತ್ತೆ ಅಂದರೆ, ಸಾಹಿತ್ಯದ ಮೂಲಕ ಬುದ್ಧ ತುಂಬ ಜನಕ್ಕೆ ತಲುಪಿದ್ದಾನೆ, ಅಂದರೆ ಶಬ್ದದ ಮೂಲಕ, ಮಾತಿನ ಮೂಲಕ, ಮತ್ತು ಅದರಲ್ಲಿ ಒಂದು ತಾತ್ವಿಕ ನಿಲುವುಗಳೆಲ್ಲ ಇದೆ ಅದರಲ್ಲಿ. ಆದರೆ ನನ್ನ ತಿಳುವಳಿಕೆ, ನನ್ನ ಗ್ರಹಿಕೆ ಏನು ಅಂತಂದರೆ, ಅಥವಾ ಒಳಹು ಅಂತ ಕರಿಬೋದು, ಬುದ್ಧ ಮಾತಾಡಿದ ಕಡಿಮೆ ಅಂತ ನನಗೆ ಅನಿಸುತ್ತೆ. ಅವನು ಮಾತಾಡಿದ ಅಂತ ಅನಿಸಿಲ್ಲ ನನಗೆ, ಯಾಕೆಂದರೆ ಅವನು ತೀರ್ಕೊಂಡ 400 ವರ್ಷದ ಒಂದು ದೊಡ್ಡ ಗ್ಯಾಪ್ ಇದೆ, ಇಡೀ ಟೈಮಿನ ಗ್ಯಾಪ್. 400 ವರ್ಷದ ನಂತರ ಅಶ್ವಘೋಷ ಮೊದಲನೆಯ ಬುದ್ಧ ಚರಿತ್ರೆಯನ್ನು ಬರೀತಾನೆ. ಬುದ್ಧನ ಬಗ್ಗೆ ಚರಿತ್ರೆ ಸಿಗೋದೆ 400 ವರ್ಷದ ನಂತರ. ಸೊ ಈ ಒಂದು ಚರಿತ್ರೆಯ ದಾಖಲೆಗಳನ್ನು ನೋಡುವಾಗ ನನಗೆ ಬುದ್ಧ ಮಾತಾಡಿದ ಕಡಿಮೆ ಅಂತ. ಆನಂದನ ಒಬ್ಬ ಶಿಷ್ಯ ಇರ್ತಾನೆ, ಅವನಿಗೆ ಹೇಳ್ತಾನೆ, ಸೊ ನನ್ನದಲ್ಲದ ಮಾತುಗಳನ್ನು ಆಡುತ್ತಲೇ ಇರಬೇಡ, ಆಚರಿಸು ಅಂತ, ನಾನು ಪ್ರಾಕ್ಟೀಸ್ ಮಾಡಬೇಕು ನೀನು ಅಂತ. ಸೊ ಪ್ರಾಕ್ಟೀಸ್ ಮಾಡುವಾಗ ಅವನು ಒಂದು ಭಿಕ್ಷಾ ಪಾತ್ರೆ ಅಷ್ಟೇ ಅವನ ಜೊತೆಗಿದ್ದಿದ್ದು. ಒಂದು ವಸ್ತು ಅಂತ ಏನಾದ್ರು ಇದ್ರೆ ಅವನು ಒಂದು ಭಿಕ್ಷಾ ಪಾತ್ರೆ ಇಟ್ಕೊಂಡಿದ್ದಾನೆ. ಎಸ್ ಸರ್, ಈ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ಲಿ ನಾನು ನಿಮ್ಮನ್ನ ಇಲ್ಲಿ ನೆಲೆಸ್ತಾ ಎಕ್ಸ್ಪ್ಲೈನ್ ಮಾಡಿ ಸರ್, ಈ ಥೀಮ್ ಮತ್ತೆ ಈ ಕಾನ್ಸೆಪ್ಟ್ ಹೇಗೆ ರೂಪುಗೊಳ್ತು, ಸೊ ಏನು ಹೇಳೋದಕ್ಕೆ ಹೊರಟಿದ್ದೀರಿ ಈ ಮೂಲಕ ನೀವು? ನಿಶಬ್ದದ ನಂತರ ಮತ್ತೆ ಬೆಳಕು ಮತ್ತೆ ನಿಶಬ್ದ ಎರಡೂ ಒಂದು ಅಮೂರ್ತವಾದಂಥ ಒಂದು ಆಯಾಮ. ಅದು ಇಲ್ಲಿ ಮೂರ್ತವಾಗಿ ಬಹುಶಃ ಅಕ್ಷರದಲ್ಲೂ ಕಾಣುವ ಹಾಗೆ ಇರುವಂಥ ಭಿಕ್ಷಾ ಪಾತ್ರೆ ತುಂಬ ಕುತೂಹಲಕಾರಿಯಾಗಿರುವಂಥ ಒಂದು ವಿಷಯ ಅದು. ಅದೊಂದು ರೂಪಕವಾಗಿ ನನ್ನ ಕಲಾಕೃತಿಯಲ್ಲಿ ಬಳಸ್ಕೊಂಡಿದ್ದೀನಿ ನಾನು. ಅಲ್ಲೂ ಕೂಡ ಎಗೇನ್ ನನ್ನ ಆಸಕ್ತಿ ಅಮೂರ್ತದ ಕಡೆ ಹೋಗುವ ಹಾಗೆ, ಅಲ್ಲಿ ಬರೀ ಕೇವಲ ಒಂದು ಸಾಂಕೇತಿಕ ಗೆರೆ ಮಾತ್ರ ಇದೆ, ಅಂದರೆ ಟ್ರಾನ್ಸ್ಪರೆಂಟ್ ಅದು, ಅಂದರೆ ಪಾರದರ್ಶಕವಾದಂಥ ಒಂದು ರೇಖೆಯ ಮೂಲಕ ಭಿಕ್ಷಾಪಾತ್ರೆಯನ್ನು ಸೂಚನೆಯ ಮೂಲಕ ತೋರಿಸಿದ್ದೀನಿ ನಾನು. ಈ ಸೂಚನೆ ಎಲ್ಲಿಂದ ಬಂದಿದೆ ಅಂದರೆ, ಬುದ್ಧನೇ ತೋರಿಸಿರುವಂಥ ಸೂಚನೆ ಅದು. ಬುದ್ಧನ ಕಾಲದಲ್ಲಿ ಬುದ್ಧನ ಬಗ್ಗೆ ಮಾತನಾಡುವಾಗ ಈಗ ಹೆಚ್ಚೆಚ್ಚು ಬುದ್ಧನ ಬಗ್ಗೆ ಮಾತನಾಡ್ತಿದ್ದಾರೆ, ಬೇರೆ ಬೇರೆ ಕಾರಣಕ್ಕಾಗಿ ಮಾತಾಡ್ತಿದ್ದಾರೆ. ನಾನು ಬುದ್ಧನ ಬಗ್ಗೆ ಮಾತಿಗಿಂತಲೂ ಬುದ್ಧ ತೋರಿಸಿದ್ದನ್ನು ನಾನು ಯಾಕೆ ನೋಡಬಾರ್ದು ಅನ್ನೋದು ನನ್ನ ಉದ್ದೇಶ. ಕರೆಕ್ಟ್. ಯಾಕೆಂದರೆ ಬುದ್ಧ ತೋರಿಸಿದ್ದಾನೆ, ಯಾರೋ ನೋಡಿದ್ದಾರೆ, ಅದು ನೋಡಿದ್ದನ್ನು ನಮ್ಮ ಪ್ರಜ್ಞೆಯಲ್ಲಿ ದಾಖಲಿಸಿದ್ದಾರೆ. ಅಂದರೆ ನಾವು ನಮ್ಮ ಪೂರ್ವಜರ ಮೂಲಕ ಅವರು ಕಂಡಿದ್ದನ್ನು, ನನ್ನ ಚಿತ್ರಕಲೆಯ ಸಂಶೋಧನೆಯ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ, ಪ್ರಜ್ಞೆಯಲ್ಲಿ ದಾಖಲಾಗಿರುತ್ತೆ ಅಂತೇಳಿ. 1000 ವರ್ಷಗಳ ನೆನಪುಗಳು ಪ್ರಜ್ಞೆಯಲ್ಲಿ ದಾಖಲಾಗಿರುತ್ತೆ. ಸೊ ನಿಮ್ಮ ಪ್ರಜ್ಞೆಯಲ್ಲೂ ಅನೇಕ ನೆನಪುಗಳು ದಾಖಲಾಗಿರುತ್ತೆ, ಹಾಗೆ ಬುದ್ಧನೇ ತೋರಿಸಿರುವಂಥ ಆಕಾರವೂ ಕೂಡ ದಾಖಲಾಗಿದೆ ಅನ್ನೋದು ನಂಬಿಕೆ ನನಗೆ. ಬಹುಶಃ ನನಗೆ ಇದು ಒಳೆದಿದೆ ಅಂದರೆ ಬಹುಶಃ ದಾಖಲಾಗಿರ್ಬೋದು. ಅದು ಎಷ್ಟೋ ಕಾಲದ, ನಾನು ಹೇಳ್ತಾ 2560 ವರ್ಷದ ಹಿಂದಿನ ಒಬ್ಬ ವ್ಯಕ್ತಿಯ ಆಲೋಚನಾ ಕ್ರಮ ದೃಶ್ಯದ ಮೂಲಕ ದಾಟಿದೆ ಇಲ್ಲಿ. ಒಬ್ಬ ಕಲಾವಿದನಾಗಿ ನಾನು ನೋಡಬೇಕಷ್ಟೆ, ನಾನು ನೋಡುವ ಪ್ರಕ್ರಿಯೆಯವನು, ನೋಡಿದ್ದೇನೆ ಅದನ್ನು. ನೋಡಿದ್ದನ್ನು ನಾನು ಇನ್ನೊಬ್ಬರಿಗೆ ಕಾಣಿಸ್ಬೇಕು. ಕಾಣಿಸೋದು ಹೇಗೆ ಅಂತಂದರೆ, ಹೇಗೆ ನನಗೆ ಬೇಕಾದಾಗೆ ನನ್ನ ಆಲೋಚನಾ ಕ್ರಮದಲ್ಲೇ ಅದನ್ನು ತೋರಿಸ್ಬೇಕು. ಆ ದೃಷ್ಟಿಯಿಂದ ಒಂದು ತೆರೆದ ಭಿಕ್ಷಾಪಾತ್ರೆ, ಒಂದು ಬೋರ್ಲಾಗಿರುವಂಥ ಭಿಕ್ಷಾಪಾತ್ರೆ, ಎರಡು ರೂಪಕ ಅದು. ತೆರೆದ ಭಿಕ್ಷಾಪಾತ್ರೆ ಅಂದರೆ ಸ್ವೀಕಾರದ ಒಂದು ಸಂಕೇತ ಅದು. ಅಂದರೆ ನೀವು ತೆರೆದಿಟ್ಟರೆ, ಇಡೀ ಒಂದು ಬಯಲಲ್ಲಿ ಒಂದು ಭಿಕ್ಷಾಪಾತ್ರೆಯನ್ನು ತೆರೆದಿಟ್ಟರೆ ಕಲ್ಪಿಸ್ಕೋಬೋದು ನಾವು, ಮಳೆ ಬಂದರೆ ತುಂಬಿಕೊಳ್ಳುತ್ತೆ. ಅದೇ ಬಯಲಲ್ಲಿ ಭಿಕ್ಷಾಪಾತ್ರೆಯನ್ನು ಬೋರ್ಲಾಗಿಟ್ಟರೆ ಮಳೆ ಬಂದರೂ ತುಂಬಿರೋದಿಲ್ಲ. ಸ್ವೀಕಾರ ಮತ್ತು ನಿರಾಕರಣೆಗೆ ಬೇಕಾಗುವಂಥ ಒಂದು ಸಂಕೇತ ಅದು. ಏನನ್ನು ನಾವು ಸ್ವೀಕಾರ ಮಾಡ್ತಿದ್ದೀವಿ ಈ ಸಮಾಜದಲ್ಲಿ, ನಮಗೆ ವೈಯಕ್ತಿಕವಾಗಿ ಏನನ್ನು ನಾವು ಸ್ವೀಕಾರಕ್ಕೆ ಹಾತೊರಿತಿದ್ದೀವಿ, ಏನನ್ನು ಪಡ್ಕೊಳ್ಳೋಕೆ ಹಾತೊರಿತಿದ್ದೀವಿ, ಏನನ್ನು ಸಾಕು ಅನ್ನೋದು ರೀತಿಯಲ್ಲಿ ಬೋರ್ಲ್ ಹಾಕಿದ್ದೀವಿ, ಎರಡನ್ನೂ ಕೂಡ ನಾವೇ ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾಗುವಂಥ ಒಂದು ಸಾಂಕೇತಿಕವಾದಂಥ ಒಂದು ಕಲಾಕೃತಿ ಅದು. ಅದರ ಮೂಲಕ ಏನೋ ಆಕರ್ಷಕವಾದಂಥ ಬಣ್ಣಗಳನ್ನು ಮೂಲಕ ತೋರಿಸಿ, ಇದರಲ್ಲಿ ಒಂದು ದೊಡ್ಡ ಮೆಸೇಜನ್ನು, ಸಂದೇಶವನ್ನು, ಸಮಾಜದ ಬದಲಾವಣೆಗೆ ಒಂದು ದೊಡ್ಡ
ಕಾರ್ಯಕ್ರಮವನ್ನು ನಾನು ಕೊಡ್ತೀನಿ ಅನ್ನುವಂತ ಅಹಮಿಕೆ ನನಗಿಲ್ಲ. ಯಾಕಂದ್ರೆ ಬಳಸಿರುವ ಬಣ್ಣಗಳು ಕೂಡ ಹಾಗೆ ಇದೆ, ನೀಲಿ ನೀಲಿ ಮಿಶ್ರಿತ ಕಂದು ಬಣ್ಣ ಹಾಗೆ ನೀಲಿ ಮಿಶ್ರಿತ ಬಿಳಿ, ಸೊ ಇದೇ ಬಣ್ಣಗಳಲ್ಲಿ ಕೆಲವರು ನನ್ನ ಮೊದಲಿನ ಬೆಳಕನ್ನ ಇಲ್ಲಿಗೆ ಹೋಲಿಸ್ಕೊಂಡ್ರು ನೋಡಿದವರು 30 ವರ್ಷದ ಕಲಾಕೃತಿಗಳು ನೋಡ್ತಾ ಬಂದಿದ್ದಾರೆ. ನಾನೇ ಒಂದಷ್ಟು ಪ್ರೇಕ್ಷಕರನ್ನ ಸೃಷ್ಟಿ ಮಾಡ್ಕೊಂಡಿದ್ದೀನಿ, ಅದು ನನ್ನ ಪುಣ್ಯ. ಯಾರು ಅದರಲ್ಲಿ ಬರೀ ಕೇವಲ ವಿದ್ವಾಂಸರಿಲ್ಲ, ಸಾಮಾನ್ಯ ಜನರಿಂದ ಹಿಡಿದು ಕಲಾವಿದರಿಂದ ಹಿಡಿದು ಮತ್ತು ಸಾಮಾನ್ಯ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಇದ್ದಾರೆ, ಇದನ್ನು ನೋಡ್ತಿದ್ದಾರಲ್ಲ, ಅದೇ ನನ್ನ ದೊಡ್ಡ ವಿಶೇಷ ಅಂತ ಅನ್ಸುತ್ತೆ ನನಗೆ. ಕಲಾಕೃತಿಗಳನ್ನು ಅದು ನನ್ನಂಥವನ ಈ ಕಲಾಕೃತಿಗಳನ್ನು ನೋಡ್ತಾ ಇದ್ದಾರಲ್ಲ, ಇಷ್ಟೊಂದು ಅಮೂರ್ತವಾಗಿರುವಂಥದ್ದು ಸಂಕೀರ್ಣವಾಗಿರುವಂಥ ಕಲಾಕೃತಿಗಳನ್ನು ನೋಡೋಕೆ ಸಾಧ್ಯ ಆಗ್ತಿದೆಯಲ್ಲ ಅನ್ನೋದೇ ದೊಡ್ಡ ವಿಶೇಷ ಅದು. ಹಾಗಾಗಿ ಆ ಒಂದು ಬುದ್ಧ ಪ್ರಜ್ಞೆಯ ಆ ಭಿಕ್ಷಾಪಾತ್ರೆಯ ಇವತ್ತಿನ ಆಧುನಿಕ ಕಾಲದ ಈ ಸಂಘರ್ಷಗಳಿಗೂ ಕೂಡ ಒಂದು ಪ್ರತಿಮೆಯಾಗಿ ಯಾಕೆ ನಾವು ನೋಡಬಾರ್ದಿದ್ದೇನೆ, ಇದ್ರ ಮೂಲಕ ಈ ಬದುಕನ್ನು ನೋಡೋಕೆ ಸಾಧ್ಯವಾ ಅನ್ನೋದು ಒಂದು ಪ್ರಯೋಗ ನಾನು ಮಾಡ್ತಾ ಇದ್ದೀನಿ. ಬಹುಶಃ ನನ್ನೇ ನಾನು ನೋಡ್ಕೊಂಡಿರೋದು ಆ ಆಧಾರದ ಮೇಲೆ ಈಗ ಸ್ವೀಕಾರ ಮತ್ತು ನಿರಾಕರಣೆಗಳು ನಮ್ಮದು ಯಾವುದಾಗಿದೆ, ಯಾವುದನ್ನು ಎಷ್ಟು ಮಟ್ಟಿಗೆ ಯಾವ ಘನತೆಯಿಂದ ನಿರಾಕರಿಸ್ತಿದ್ದೇವೆ, ಯಾವ ಪ್ರೀತಿಯಿಂದ ನಾವು ಸ್ವೀಕರಿಸ್ತಿದ್ದೀವಿ, ಯಾವುದನ್ನು ಪ್ರೀತಿಯಿಂದ ಸ್ವೀಕರಿಸ್ತಿದ್ದೀವಿ, ಯಾವ ಘನತೆಯಿಂದ ಯಾವುದನ್ನು ನಿರಾಕರಿಸ್ತಿದ್ದೀವಿ, ಇದು ದೊಡ್ಡ ಪ್ರಶ್ನೆ ಇದು. ಸೊ ಹಾಗಾಗಿ ಆ ಸಂಕೇತ ಇದೆಯಲ್ಲ ಬುದ್ಧ ಇವತ್ತಿನ ಆಹಾರಕ್ಕೆ ಮಾತ್ರ ನಾನು ಈ ಭಿಕ್ಷಾಪತ್ರೆಯನ್ನು ತೆರೆದಿಡ್ತೀನಿ ಅಂತ ಇಟ್ಟಿರ್ತಿದ್ದ. ಕೊನೆಗಾಲದವರೆಗೂ ಅವನ ಜೀವ ಕೊನೆಯ ನಿರ್ವಹಣ ಆಗುವ ಕ್ಷಣದವರೆಗೂ ಇದ್ದಂಥ ಒಂದೇ ಒಂದು ವಸ್ತು ಅಂದರೆ ಒಂದು ಭಿಕ್ಷಾಪತ್ರೆ. ಅದ್ರ ಮೂಲಕ ಅವನು ಇಡೀ ಜಗತ್ತಿಗೆ ತೋರಿಸ್ತಾ ಬಂದವನು, ನಡೆಯ ಮೂಲಕವೇ ತೋರಿಸ್ತವನು, ನುಡಿಗಿಂತಲೂ ನಡೆಯ ಮೂಲಕ ತೋರಿಸ್ತಾ ಬಂದ. ಆ ನಡೆಯನ್ನು ಕೂಡ ನಾವು ಗಮನಿಸಬೇಕಾಗಿದೆ ಇವತ್ತು ನಮ್ಮ ಮಕ್ಕಳಿಗೂ ಕೂಡ. ಅದನ್ನು ನಾನು ಒತ್ತು ಕೊಟ್ಟು ಹೇಳೋದು ಪೋಷಕರಿಗೆ, ನಡೆಯನ್ನು ನೀವು ಗಮನಿಸಿ ಬೇರೆಯವರನ್ನು ಆ ನಡೆ ಮತ್ತು ನೋಡಿದಾಗ ನುಡಿ ಕೆಲವು ಸಾರಿ ಏನಾಗುತ್ತೆ, ಇವತ್ತು ಅಕ್ಷರದ ಪ್ರತಿಯೊಂದು ಜ್ಞಾನ ಶಾಖೆಗಳು ಕೂಡ ನಮ್ಮ ಮಕ್ಕಳಿಗೆ ಮತ್ತು ನಮಗೂ ಎಲ್ಲವೂ ಕೂಡ ಅಕ್ಷರದ ಮೂಲಕ ತಿಳ್ಕೊಳ್ಳುವಂಥ ಒಂದು ಸಿದ್ಧ ಮಾದರಿ ನಮಗೆ ಸಿದ್ಧ ಆಗಿಬಿಟ್ಟಿದೆ. ಅಕ್ಷರ ಜ್ಞಾನಿಗಳಾಗಿ ಅಂತ ಹೇಳ್ತಿದ್ದಾರೆ, ಸತ್ಯಕ್ಕೂ ಕೂಡ ಅಕ್ಷರಶಃ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಹೌದು, ನನಗೆ ಸತ್ಯಕ್ಕೆ ಅಕ್ಷರ ಮಾತ್ರ ಅಪೂರಕ ಆಗಬೇಕಾ? ಒಂದು ಡಾಕ್ಯುಮೆಂಟ್ ನಿಮ್ಮ ಐಡೆಂಟಿಟಿ ನಿಮ್ಮ ಸರ್ಟಿಫಿಕೇಟ್ ಮೂಲಕ ನಿಮ್ಮನ್ನು ನಾನು ಗುರುತಿಸಬೇಕಾ? ಐ ಡೋಂಟ್ ಬಿಲೀವ್ ಇನ್ ದಟ್. ಸತ್ಯ ಅನ್ನೋದು ಅಮೂರ್ತವಾಗಿರುವಂಥದ್ದು, ನನಗೆ ಮತ್ತು ನಿಮಗೆ ಕಾಣುವಂಥದ್ದು, ಇದಕ್ಕೆ ದಾಖಲೆ ಆಗಬೇಕು ಅಂತ. ಸರ್, ಇದು ಸೂಕ್ಷ್ಮ ಮನಸ್ಸುಗಳಿಗೆ ಮಾತ್ರ ತಾಕುವಂತ ವಿಷಯ ಇದು. ನೀವು ಮೌನದಲ್ಲಿ ಕಂಡುಕೊಂಡಂತ ಸತ್ಯ ಇದು ಅಂತ ಹೇಳ್ಬೋದು, ಅನುಭವ ಅನ್ನುವಂಥದ್ದು. ಜೊತೆಗೆ ಮನುಷ್ಯನೊಳಗಡೆ ಒಂದು ಮೌನ ಅನ್ನುವಂಥದ್ದು ಇಲ್ಲದೆ ಇದ್ರೆ, ಅಲ್ಲಿ ಬರೀ ಗಲಾಟೆಗಳೇ ಇದ್ರೆ ಇದು ಯಾವುದೂ ಕೇಳಿಸೋದಿಲ್ಲ. ಈ ಸೂಕ್ಷ್ಮತೆಗಳು ಮನುಷ್ಯನಿಗೆ ಬರೋದು ಸಾಧ್ಯವೇ ಇಲ್ಲ. ಬುದ್ಧನನ್ನ ನೀವು ಒಳಗೊಳ್ಳೋದಕ್ಕೆ ಯಾಕೆ ಸಾಧ್ಯವಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮಲ್ಲಿರುವಂತಹ ಸಂವೇದನಾಶೀಲತೆ ಮತ್ತು ಸೂಕ್ಷ್ಮತೆ ಅಂತ ಅನ್ಸುತ್ತೆ. ಬೆಳಕನ್ನ ನನಗೆ ಪ್ರಶ್ನೆ ಅಲ್ಲಿ ನೀವು ಹೇಳಿದ ತಕ್ಷಣ ಕಾಡೋದಕ್ಕೆ ಶುರುವಾಯ್ತು. ಬೆಳಕನ್ನ ಅಮೂರ್ತ ಅಂತ ಹೇಳಿದ್ರೆ ಅದು ಜ್ಞಾನದ ಬೆಳಕು ಅಂತ ನಾವು ಹೇಳುವಾಗ್ಲೂ, ಅಥವಾ ಮನಸ್ಸಿಗೆ ಒಂದು ಅರಿವು ಎಚ್ಚರದ ಪ್ರಜ್ಞೆ ಬಂತು ಅಂತ ಹೇಳುವಾಗ್ಲೂ ಅದನ್ನ ನಾವು ಅಮೂರ್ತ ಅಂತ ಹೇಳಬಹುದೇನೋ ಟು ಸಮ್ ಎಕ್ಸ್ಟೆಂಟ್. ಆದ್ರೆ ಬೆಳಕು ಕಣ್ಣಿಗೆ ಕಾಣಿಸುತ್ತಲ್ಲ ಅಂತ ನಮ್ಮಂತ ಎಲ್ಲ ಸಾಮಾನ್ಯರಿಗೆ ಅಂತ ಅನ್ಸುತ್ತೆ. ಅದು ಹೇಗೆ ಅಮೂರ್ತವಾಗೋದಕ್ಕೆ ಸಾಧ್ಯ ಅಂತ. ಇಲ್ಲ ನೋಡಿ, ಒಂದು ಕಡೆ ನಾನು ನನ್ನ ಅಂಕಣದಲ್ಲಿ ಬರೆದೀನಿ, ನಾನು ಒಬ್ಬ ಮನೋವಿಜ್ಞಾನದ ವಿದ್ಯಾರ್ಥಿಯಾಗಿ ಕೂಡ ಇದನ್ನು ನಾನು ಗಮನಿಸಿದ್ದೀನಿ. ನಿಮ್ಮ ಕಣ್ಣು ತೆರೆಯೋದು ಕತ್ತಲಲ್ಲಿ, ಬೆಳಕಲ್ಲ. ಓಕೆ, ಕತ್ತಲಲ್ಲಿ ಕಣ್ಣು ಸ್ಪಷ್ಟವಾಗಿ ತೆರೆಯುತ್ತೆ, ಯಾಕೆಂದರೆ ನೋಡಬೇಕಾದನ್ನು ಹುಡುಕ್ತಾ ಇರುತ್ತದು. ಹೌದಲ್ಲ? ಕತ್ತಲಲ್ಲಿ ಕತ್ತಲು ನಿಮ್ಮ ಕಣ್ಣನ್ನು ತೆರೆಸುತ್ತೆ. ತುಂಬಾ ಸಾಂಕೇತಿಕವಾಗಿ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತದೆ? ಕತ್ತಲು ಕಣ್ಣನ್ನು ತೆರೆಸುತ್ತೆ, ಹೆಚ್ಚೆಚ್ಚು ತೆರೆಸುತ್ತೆ, ದೊಡ್ಡದಾಗಿ ತೆರೆಸುತ್ತೆ. ಬೆಳಕು ಕಣ್ಣನ್ನು ಮುಚ್ಚಿಸುತ್ತೆ. ಸೊ ಈ ಎರಡು ನಮಗೆ ಬೆಳಕು ಬಿದ್ದಾಗ ಕಣ್ಣು ಮುಚ್ಚುತ್ತೀವಿ ನಾವು. ನಿಜ, ಇದಕ್ಕೆ ನಮಗೆ ಬೆಳಕು ಬೇಕು. ಯಾವ ಬೆಳಕು, ಯಾವ ಕತ್ತಲಲ್ಲಿ ಇದ್ದೀವಿ ನಾವು? ಈ ಸ್ಪಷ್ಟತೆಗಳು ನಾನು ಮೊದಲೇ ಹೇಳಿದಾಗೆ ಪ್ರತಿಯೊಂದು ಮೂಲದ ಅರ್ಥವನ್ನ ಸ್ಪಷ್ಟ ಮಾಡಿಕೊಳ್ಳದೆ ನಾವು ಮುಂದೆ ಹೆಜ್ಜೆ ಇಡಬಾರದು. ನಾವೇನು ಮಾಡಿದ್ವಿ, ಬೇಗ 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 ದಾಟಿ ದಾಟಿ ಹೋಗ್ತಿದ್ದೀವಿ. ಪ್ರತಿಯೊಂದು ಕ್ಷಣವನ್ನು ಕೂಡ ಈ ಜಗತ್ತಿನ ಚಲನೆಯನ್ನು ನಾವು ಗಮನಿಸದೆ ಮುಂದಕ್ಕೆ ಹೋಗ್ತಿದ್ದೀವಿ. ನಾವು ಒಂದು ನಿಮಿಷವೂ ನಿಂತಿಲ್ಲ ನಾವು ಎಲ್ಲಿಯೂ. ನಮ್ಮ ಮಕ್ಕಳ ಮುಂದೆ ನಾವು ನಿಂತಿಲ್ಲ, ನಮ್ಮ ತಂದೆ ತಾಯಿ ಮುಂದೆ ನಿಂತಿಲ್ಲ, ನಮ್ಮ ಸ್ನೇಹಿತರ ಮುಂದೆ ನಿಂತಿಲ್ಲ, ನಾವು ನಮ್ಮ ಮುಂದೆಯೂ ನಾವು ನಿಂತಿಲ್ಲ. ಧಾವಂತದಲ್ಲಿ ನಮ್ಮ ಬದುಕನ್ನು ಸಾಗಿಸ್ತಿದ್ದೀವಿ. ಈ ಎಲ್ಲ ಸಮಸ್ಯೆಗಳಿಂದನೇ ಬಹುಶಃ ಈ ಥರದ ಗೊಂದಲಗಳಾಗ್ತಾ ಇದೆ, ಮತ್ತು ನಮಗೆ ಕಾಣದಿರುವಂಥ ಒಂದು ಅಹಮಿಕೆ ನಮ್ಮನ್ನು ಕಾಣ್ತಾ ಇದೆ. ಅಂದರೆ ಅಹಂಕಾರಕ್ಕೂ ಸ್ವಾಭಿಮಾನಕ್ಕೂ ಇರುವಂಥ ವ್ಯತ್ಯಾಸ ನಮಗೆ ಗೊತ್ತಿಲ್ಲ, ವಿಧೇಯತೆಗೂ ಮತ್ತು ಗುಲಾಮಗಿರಿಗೂ ಇರುವಂಥ ವ್ಯತ್ಯಾಸ ನಮಗೆ ಗೊತ್ತಿಲ್ಲ.
ಈ ಎರಡರ ವ್ಯತ್ಯಾಸ ಸ್ಪಷ್ಟ ಮಾಡಿಕೊಂಡ್ರೆ ಮಾತ್ರ ನಾವು ಏನಾಗಿದ್ದೀವಿ ಅನ್ನೋದು ನಮಗೆ ಸ್ಪಷ್ಟ ಆಗುತ್ತೆ. ಸರ್, ಬಹಳ ಸೂಕ್ಷ್ಮವಾದ ವಿಚಾರ ಹೇಳ್ತಿದ್ದೀರಾ ನೀವಿಲ್ಲಿ. ನೀವು ಯಾವುದೇ ವಿಷಯವನ್ನು ತಗೊಂಡ್ರು ಅದರ ಮೂಲಕ್ಕೆ ಹೋಗೋದು, ಅವಾಗ ಅದು ಎಲ್ಲಿ ಹುಟ್ಟಿತು, ಹೇಗೆ ಹುಟ್ಟಿತು, ಯಾಕೆ ಈ ಸ್ಥಿತಿನ ತಲುಪಿದೆ. ನೀವು ಒಳ್ಳೆ ವೈದ್ಯರ ಹತ್ರ ಹೋದಾಗ್ಲೂ ಕೂಡ ಅಥವಾ ಒಬ್ಬ ಮನಃಶಾಸ್ತ್ರಜ್ಞ ಹತ್ರ ಹೋದಾಗ್ಲೂ ಕೂಡ, ಮನೋವೈದ್ಯರ ಹತ್ರ ಹೋದಾಗ್ಲೂ ಕೂಡ, ಅವರು ಸಮಸ್ಯೆಯ ಮೂಲವನ್ನು ಅರ್ಥಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಆಗ ಮಾತ್ರ ಚಿಕಿತ್ಸೆ ಫಲಕಾರಿಯಾಗತ್ತೆ ಅಂತ. ಇಲ್ಲೂ ಕೂಡ ನೀವು ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾತಾಡ್ತಿದ್ದೀವಿ. ನಾವು ಇವತ್ತಿನ ವಸ್ತುಸ್ಥಿತಿ ಏನಾಗಿದೆ, ಮನಸ್ಥಿತಿಗಳು ಹೇಗೆ ಬದಲಾವಣೆ ಆಗಿದೆ, ನಾವೆಲ್ಲ ಹೇಗೆ ಒಂಥರ ವಿಲವಿಲ ಒದ್ದಾಡುವಂತಹ ಆತಂಕದ ಕ್ಷಣಗಳು, ಧಾವಂತದ ಕ್ಷಣಗಳು, ಏನೋ ಇವತ್ತೇ ಇವತ್ತು ಹುಟ್ಟಿ ಇವತ್ತೇ ಎಲ್ಲವೂ ಕೂಡ ಮುಗಿಸ್ಬಿಡ್ಬೇಕು, ಗುರಿ ಮುಟ್ಟುಬಿಡ್ಬೇಕು ಇವತ್ತೇ ಅಂತ. ಇಂಥ ಒಂದು ಸಮಸ್ಯೆಗಳಿಗೆ ನಿಜವಾಗ್ಲೂ ಪರಿಹಾರ ಇದೆಯಾ? ಕಲೆಯ ಮೂಲಕ ನಾವು ಪರಿಹಾರವನ್ನು ಕಂಡುಕೊಳ್ಳಕ್ಕೆ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ನಿಮಗೆ ಅಂತ? ಇಲ್ಲ, ನನಗೆ ಕಲೆ ಅಂದ ಕೂಡಲೇ ಈಗ ಬೇರೆಯವರು ಆಗಿದೆ. ಕಲೆ ಅಂದರೆ ಒಂದು ಕ್ಯಾನ್ವಸಲ್ಲಿ ಇರುವಂಥದ್ದು ಅಂತ ಹೇಳ್ಕೊಂಡಿದ್ದಾರೆ. ನನಗೆ ಕಲೆ ಅಂದರೆ, ಕಲೆ ನನಗೆ ಏನು ಹೇಳ್ಕೊಟ್ಟಿದ್ದೆ ಅಂತಂದರೆ, ನೋಡೋದು ಅಂಥೇಳಿ, ಜಗತ್ತನ್ನು ನೋಡೋದು, ಸ್ಪಷ್ಟವಾಗಿ ನೋಡೋದು ಮತ್ತು ಸರಳವಾಗಿ ನೋಡೋದು. ಅದು ನೋಡುವ ಅಭ್ಯಾಸ ಆದರೆ ಅದು ಕಲಾತ್ಮಕವೇ. ನನ್ನ ಪ್ರಕಾರ ಕಲಾತ್ಮಕ ಅನ್ನೋದು ನೀವು ಅಕ್ಷರದಿಂದ ನಾವು ಅದನ್ನು ಎರವಲು ಪಡೆದಿದ್ದೀವಿ. ಎಲ್ಲ ಮಾತುಗಳನ್ನು ಅಕ್ಷರದ ಮುಖೇಣವೇ ಅರ್ಥ ಮಾಡ್ಕೊಳ್ಳೋದ್ರಿಂದನೇ ಈ ಸಮಸ್ಯೆ. ಅದು ಒಬ್ಬ ತುಂಬ ನೊಂದವರನ್ನು ನೀವು ಸ್ಪರ್ಶ ಮಾಡ್ತಿರಲ್ಲ, ಅವ್ರು ನೋಡ್ತೀರಿ, ನೀವು ಅವ್ರನ್ನ ಸ್ಪರ್ಶ ಮಾಡ್ತೀರಿ, ಆ ನೊಂದವರಿಗೆ ನಿಮ್ಮ ಸ್ಪರ್ಶ ಅರ್ಥ ಆಗತ್ತೆ. ಅವರಿಗೆ ನೀವು ದೊಡ್ಡ ದೊಡ್ಡ ಶಬ್ದದಲ್ಲಿ ಮಾತಾಡೋ ಅಗತ್ಯ ಇಲ್ಲ, ಮುಟ್ಟಿದ್ದೀರಿ ಅಷ್ಟೇ. ನೀವು ನಾನು ಇದ್ದೀನಿ ನಿಮ್ಮ ಜೊತೆಗೆ ಅಂತ ಮುಗೀತಲ್ಲ ಅದು. ಹಿ ವಿಲ್ ಕ್ರೈ, ಅವನು ಕರಗಿ ಹೋಗ್ತಾನೆ. ನಾವು ಏನಾಗಿದೆ, ತುಂಬ ಕಠಿಣ ಆಗಿದ್ದೇವೆ ನಾವು, ಕಠಿಣ ಆಗಿದ್ದೀವಿ. ಅದು ನಾವು ಏನು ಮಾಡಿದ್ವಿ, ಯಾವುದನ್ನು ಕೂಡ ನಮ್ಮ ಸಂವೇದನೆಗಳನ್ನು ಬೇಕಾದ ಹಾಗೆ ಬಳಸುವಂಥ ಒಂದು ಪ್ರಯೋಗವೇ ಇಲ್ಲ ನಮ್ಮಲ್ಲಿ. ಅದು ದೊಡ್ಡ ಸಮಸ್ಯೆ. ನಮ್ಮಲ್ಲಿ ಪ್ರೀತಿ ವಿಶ್ವಾಸಗಳನ್ನು ಕಳ್ಕೊಳ್ಳುವಂಥ ಈ ಸಂದರ್ಭದಲ್ಲಿ, ಪ್ರೀತಿ ವಿಶ್ವಾಸಗಳನ್ನು ನಾವು ನಮ್ಮ ಬದುಕಿನಲ್ಲಿ ನಮ್ಮ ಬಗ್ಗೆಯೇ ಇಟ್ಕೊಂಡಾಗ ಮಾತ್ರ ಇವೆಲ್ಲ ಸ್ಪಷ್ಟ ಆಗ್ತಾ ಹೋಗುತ್ತೆ. ಇವತ್ತಿನ ಆಧುನಿಕ ಸಮಾಜದ ಸಮಸ್ಯೆಗಳಿಗೆ ಈ ಮೂಲಕ ಪರಿಹಾರ ಅಂತ ನಾನು ಸೂಚಿಸೋದು ಕಷ್ಟ ಅದು. ಆದರೆ ನಾನು ಒಂದು ಮಾತನ್ನು ನಾನು ಹೇಳ್ಬೋದು, ಪ್ರತಿಯೊಬ್ಬರು ಕೂಡ ತಮ್ಮ ಬದುಕಿನ ಅಗತ್ಯಗಳೇನು, ಯಾವುದು ನನಗೆ ಮುಖ್ಯ, ಯಾವುದು ಅಮುಖ್ಯ, ಯಾವುದು ಎಷ್ಟು ಮುಖ್ಯ, ಯಾವುದು ನನಗೆ ಮುಖ್ಯ ಅನ್ನೋದನ್ನು ಅವರು ಸ್ಪಷ್ಟ ಮಾಡಿಕೊಂಡ್ರೆ ಬಹುಶಃ ಇದಕ್ಕೆ ಒಂದು ಸರಳವಾದ ಉತ್ತರ ಅವರಲ್ಲೇ ಸಿಗುತ್ತೆ. ನಾವು ಒಬ್ಬರ ಮಾತನ್ನು ಆಧರಿಸಿ ಅವ್ರ ಬದುಕನ್ನು ರೂಪಿಸ್ಕೊಳ್ಳೋದು ನಾನು ಒಪ್ಪೋದಿಲ್ಲ. ಅದನ್ನು ಅಂತರ್ಗತವಾಗಿ ನೀವೇ ಅದನ್ನು ಸ್ವಲ್ಪ ಸಾವಧಾನದಲ್ಲಿ ನೋಡಿದರೂ ಕೂಡ ನಿಮಗೆ ಎಲ್ಲವೂ ತಿಳಿ ಆಗ್ತಾ ಇರತ್ತೆ. ಪಾಸ್ ಅಂತ ಏನು ಹೇಳ್ತೀವಿ, ಆ ಶಬ್ದ ಇದೆಯಲ್ಲ, ಅದನ್ನು ಬಳಸ್ಕೋಬೋದು ನಾವು. ಪಾಸ್ ಅಂತ ಒಂದು ಕ್ಷಣ ನೀವು ಅಲ್ಲಿ ನಿಲ್ಲೋದು, ಇದ್ದ ಹಾಗೆ ನಿಲ್ಲೋದು, ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವಂಥದ್ದು. ವೆಯ್ಟ್ ಆ್ಯಂಡ್ ಸಿ ಅಂತಿದೆ, ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ಅಂತ, ಯಥಾಸ್ಥಿತಿಯನ್ನು ಕಾಯ್ಕೊಡಿ ಅಂತೇಳಿ. ಆ ಕ್ಷಣವೇ ನಿಮಗೆ ನಿಮ್ಮ ಮನಸ್ಸಿಗೆ ಒಂದು ಹೊಳಹು ಹೊಳೆಯುತ್ತೆ, ಅಲ್ಲಿಂದ ಕ್ಲಿಯರ್ ಆಗ್ತಾ ಹೋಗುತ್ತೆ. ಐ ಥಿಂಕ್ ಇದೆಲ್ಲವೂ ಕೂಡ ದೃಶ್ಯದ ಪರಿಭಾಷೆ. ಅದು ದೃಶ್ಯ ಅಂತ ಕರಿತೀನಿ ನಾನು ಚಿತ್ರಕಲೆಯಲ್ಲ. ಚಿತ್ರಕಲೆಯ ಒಂದು ಕಸುಬು, ಅದೊಂದು ಕಲಾತ್ಮಕವಾದಂಥ ಒಂದು ಬಂದಂಥ ಒಂದು ಕೆಲಸ. ಅದು ಒಬ್ಬ ಸಂಗೀತಗಾರ ಅಭ್ಯಾಸ ಮಾಡಿ ಸ್ವರಗಳು ಅದ್ಭುತವಾಗಿ ಅವನು ಆಲಾಪ ಮಾಡ್ತಾನೆ, ಹಾಡ್ತಾನೆ, ಅವನಿಗೆ ಅಭ್ಯಾಸ ಆಗಿದೆ. ಪ್ರಾಕ್ಟಿಸ್ಡ್ ಪರ್ಫಾರ್ಮೆನ್ಸ್, ದಟ್ ಇಸ್ ಡಿಫ್ರೆಂಟ್. ಇಲ್ಲಿ ರಂಜನೆಯಿಂದ ನಾವು ರಂಜಿಸೋದಲ್ಲ, ನಾನು ರಂಜನೆಯ ಬಗ್ಗೆ ಮಾತಾಡ್ತಿಲ್ಲ. ನಾನು ಅಂದರೆ ಮೂಲಭೂತವಾಗಿ ಒಂದು ಒಂದು ಸೃಜನಾತ್ಮಕ ಕಲೆ ಅನ್ನೋದು ಏನು ಅಂದರೆ, ಒಬ್ಬ ಸಂಸ್ಕಾರವಂತ ವ್ಯಕ್ತಿ ಅಂತ ಅರ್ಥ. ಒಬ್ಬ ಕಲಾವಿದರು ಅಂದರೆ, ಸೃಜನಶೀಲರು ಅಂದರೆ, ಅವನಿಗೆ ಎಲ್ಲವನ್ನೂ ಮೀರಿದ ಒಂದು ಪ್ರಜ್ಞೆ ಇದೆ, ಸಾಮಾನ್ಯ ಜ್ಞಾನ ಅವನಲ್ಲಿ ಹೆಚ್ಚು ಜೀವಂತವಾಗಿದೆ ಅಂತ ಅರ್ಥ. ಅದು ಸಾಮಾನ್ಯವೇ ಜ್ಞಾನವೇ ಇಲ್ಲದೆ ಜ್ಞಾನ ನಮ್ಮನ್ನು ಆಳೋಕ್ಕೆ ಶುರು ಮಾಡಿದರೆ ಅಪಾಯಕಾರಿಯಾಗುತ್ತದೆ. ಸಾಂಸ್ಕೃತಿಕ ಜ್ಞಾನ ಇವತ್ತು ಸಾಮಾನ್ಯ ಜ್ಞಾನವನ್ನು ಆಳ್ತಾ ಇದೆ, ಜನಪದವನ್ನು ನಿರ್ಲಕ್ಷ್ಯ ಮಾಡಿದ್ದು ಇಲ್ಲೇ ನಾವು. ಸಾಂಸ್ಕೃತಿಕ ಜ್ಞಾನವನ್ನು ನಮ್ಮ ಚಮತ್ಕಾರವನ್ನು ಜಗತ್ತಿಗೆ ತೋರಿಸಿ ತೋರಿಸಿ, ಇದು ಜ್ಞಾನ, ಇದು ಸಾಂಸ್ಕೃತಿಕ ಜ್ಞಾನ, ಇದನ್ನೆಲ್ಲರೂ ಕಲಿಯಬೇಕು ನೀವು ಅನ್ನೋದನ್ನು ನಾವು ಹೇಳ್ಕೊಡ್ತಿದ್ದೀವಿ. ನಮ್ಮ ಮಕ್ಕಳು ಕೂಡ ಇವತ್ತಿನ ನೀವು ಬಾಲ್ಯ ಪ್ರತಿಭೆಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಪಾಪ ಕೇವಲ ಒಂದು 5-10 ವರ್ಷ ಈ ಟಿವಿ ಕಾರ್ಯಕ್ರಮಗಳಲ್ಲಿ ಬರ್ತಾರೆ, ರಂಜಿಸ್ತಾರೆ, ಹೋಗ್ತಾರೆ. ಅಂದರೆ ನಮ್ಮ ಮಕ್ಕಳನ್ನು ನಾವು ರಂಜನೆಯ ವಸ್ತುಗಳಾಗಿ ಇಟ್ಕೊಂಡಿದ್ದೀವಿ. ನಾವು ನಮ್ಮ ಹಾಗೆ ಇನ್ನೊಬ್ಬರನ್ನ ನಮ್ಮ ಎಲ್ಲ ಕನಸುಗಳನ್ನು ಎಲ್ಲ ಕಾಯಿಲೆಗಳನ್ನು ಅವರಿಗೆ ತುಂಬಿಸಿ ಅವರು ನಮ್ಮ ಮುಂದೆ ಕುಣಿಯೋ ಹಾಗೆ ಮಾಡ್ತಿದ್ದೇವೆ ನಾವು.
ನಾನು ಹೇಳ್ತಿರೋದು ಅವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವ ಇದೆ, ಅವರನ್ನು ಅವರ ಹಾಗೆ ಬಿಟ್ಟು ಅವರನ್ನು ತುಂಬ ಪ್ರೀತಿಯಿಂದ ಕಂಡು ಇನ್ನೊಂದು ಈ ಜಗತ್ತನ್ನು ಸೃಷ್ಟಿ ಸಂತೋಷವಾಗಿ ಇಳೋದಕ್ಕೆ ಬೇಕಾಗುವ ಹಾಗೆ ನಾವು ಅವ್ರನ್ನ ರೂಪಿಸ್ಬೇಕಷ್ಟೇ ಹೊರತು ನಮ್ಮ ಹಾಗೆ ಇನ್ನೊಂದು ಪ್ರತಿರೂಪ ಬೇಕಾಗಿಲ್ಲ ಈ ಸಮಾಜಕ್ಕೆ. ಮಕ್ಕಳು ಮತ್ತೆ ಯಂಗ್ಸ್ಟರ್ಸ್ ಅಂತ ಹೇಳಿದ್ರೆ ಹೇಗೆ ಸರ್ ಅವರನ್ನ ಈ ರೀತಿಯಾಗಿ ರೂಪುಗೊಳ್ಳುವಂತೆ ಮಾಡುವ? ಬಹುಶಃ ನಾವು ಪೋಷಕರು, ನಾನು ಸುಮಾರು ಸರಿ ಎಲ್ರಿಗೂ ಮಾತಾಡುವಾಗ ಹೇಳ್ತೀನಿ, ನಾನು ಪೋಷಕರು ತಮ್ಮ ಕುಟುಂಬ ಜೊತೆಗೆ, ತಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಅಥವಾ ತಮ್ಮ ಮಕ್ಕಳ ಜೊತೆಗೆ ಹೆಚ್ಚು ಸಮಯವನ್ನು ಕಳೆಯಬೇಕು, ಹೆಚ್ಚು ಸಮಯವನ್ನು ಕಳೆಯಬೇಕು. ತಾನು ಏನು ಅನ್ನೋದನ್ನು ಮಕ್ಕಳಿಗೆ ಹೇಳ್ಕೊಡುವ ಮುಂಚೆ ತಾನೇನೋದನ್ನು ಮಕ್ಕಳು ನಮ್ಗೆ ಹೇಳ್ಕೊಡ್ತಿರ್ತಾರೆ, ಅದನ್ನು ನಾವು ಕಲಿಬೇಕಾಗತ್ತೆ. ಕಲಿಯುವಾಗ ನಮಗೊಂದು ವ್ಯಕ್ತಿತ್ವ ಆಗ್ತಾ ಇರುತ್ತೆ, ಅದು ತಂತಾನೇ ಆಗ್ತಿರುತ್ತೆ. ಆ ತಂತಾನೇ ಆಗುವ ವ್ಯಕ್ತಿತ್ವದಿಂದ ಪರಸ್ಪರ ಮಗುವೂ ಕಲಿತಿರುತ್ತೆ, ತಂದೆ ತಾಯಿಯುಗಳು ಕಲಿತಾರೆ. ಈ ಎರಡರ ಕಲಿಕೆಯ ಮೂಲಕ ಸಮಾಜ ಕಲಿತಿರುತ್ತೆ. ಒಂದು ಆದರ್ಶದ ಕುಟುಂಬ ನೋಡಿದ್ರೆ, ಘನತೆಯಿಂದ ಬದುಕಿದಂಥ ಕುಟುಂಬ ನೋಡಿದರೆ, ಈರ್ಷೆ ಇಲ್ಲದ ಬದುಕಿನ ಕುಟುಂಬವನ್ನು ನೋಡಿದರೆ, ಸಂತೋಷವಾಗಿರೋ ಕುಟುಂಬ ನೋಡಿದ್ರೆ ಈ ಸಮಾಜ ಖುಷಿ ಪಡೋದಿಲ್ಲ. ಖಂಡಿತ ನನಗೇನು ಇವತ್ತಿನ ಸಮಾಜ ತುಂಬ ಅಗತ್ಯ ಇರೋದು ಸಂತೋಷ, ಸಂತೋಷ ನೆಮ್ಮದಿ ಆನಂದ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಬಟ್ ಎಲ್ಲಿ ಹುಡುಕ್ತಾ ಇದ್ದಾರೆ ಅಂದ್ರೆ ಎಲ್ಲಿ ಗೊತ್ತಿಲ್ಲ, ಅವರು ಹುಡುಕಾಟ ಮಾಡ್ತಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವರಲ್ಲೇ ಇದೆ ಅದು. ಜಸ್ಟ್ ಒನ್ಸ್ ಅವರು ಸ್ವಲ್ಪ ಪಾಸ್ ಆದರೆ ದೆಲ್ ಗೆಟ್ ಎವ್ರಿಥಿಂಗ್. ಕನ್ಫ್ಯೂಷನ್ಸ್ ತುಂಬ ಇದೆ, ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅಗತ್ಯವೇ ಇಲ್ಲ. ಒಬ್ಬ ಕವಿ ಅಹಮಿಕೆಯಿಂದ ನರಳಿದರೆ, ಒಬ್ಬ ಕಲಾವಿದ ತನ್ನ ಕಲಾಕೃತಿಗಳ ಅಹಮಿಕೆಯಿಂದ ನರಳಿದರೆ, ಒಬ್ಬ ದಾರ್ಶನಿಕ ನಾನೊಬ್ಬ ದೊಡ್ಡ ವಿಚಾರವಾದಿ ಸಮಾಜದ ಬದಲಾವಣೆ ಮಾಡುವನು ಅಂತ ಅಹಮಿಕೆಯಿಂದ ನರಳಿದರೆ, ಈ ಎಲ್ಲ ಪ್ರಯೋಗಗಳ ಸಾಧನೆಗಳ ಉಪಯೋಗ ಆದರೂ ಈ ಸಮಾಜಕ್ಕೆ ಏನು? ಝೀರೋ. ನನಗೆ ಅದಕ್ಕೆ ಬದಲು ರಸ್ತೆಯಲ್ಲಿ ವ್ಯಾಪಾರ ಮಾಡಿದಂಥ, ದಶಕಗಳು ಗಂಭೀರವಾಗಿ ಘನತೆಯಿಂದ ಬದುಕಿದಂಥ ರಸ್ತೆಯ ವ್ಯಾಪಾರಿಗಳು, ನಮ್ಮ ಗಾಂಧಿ ಬಜಾರಲ್ಲಿ ಬಾಳೆಹಣ್ಣು ಮಾರೋರನ್ನ ನಾನು ತುಂಬ ಸಾರಿ ಕೋಟ್ ಮಾಡಿದ್ದೀನಿ ಎಲ್ಲ ಕಡೆ. ಒಂದು ಹೆಣ್ಮಗಳು ನಾನು ಸುಮಾರು 40 ವರ್ಷದಿಂದ ನೋಡ್ತಿದ್ದೀನಿ, ಈಗ ಅವರು ವಯಸ್ಸಾಗಿದೆ. ಯಾಕೆ ಈಗಲೂ ಅವ್ರ ಹತ್ರ ಇದ್ದರೆ ಬಹುಶಃ ಒಂದು 2 ಬುಟ್ಟಿ ಹಣ್ಣು, ಮಾವಿನಣ್ಣು ಅಥವಾ ಬಾಳೆಹಣ್ಣು ಇಟ್ಟು ಮಾರ್ತಿರ್ತಾರೆ. ಅವರು ಅದನ್ನೇ ಮಾರ್ಕೊಂಡು ಜೀವನ ಮಾಡ್ತಿದ್ದಾರೆ. ಅವರು ಯಾವ ಸಂಕೋಚವೂ ಇಲ್ಲ, ಅವರಿಗೆ ಯಾವ ಅಸಮಾಧಾನವೂ ಇಲ್ಲ, ಅವರು ಸಂತೋಷವಾಗಿದ್ದಾರೆ. ಅವರು ಒಬ್ಬ ಕಾರ್ನಲ್ಲಿ ಬಂದು ಅವನು ಬಾಳೆಹಣ್ಣು ಕೊಡಿ ಅಂತ ಕೇಳಿದ್ರೆ ಅವರು ಅವರು ಇಲ್ಲಿ ಬರಲಿ ಅಂತಾರೆ. ನಾನು ನಿಂತು ಕೇಳಿ ಮಾತಾಡ್ತಿದ್ರು, ಅವರು ಇಲ್ಲಿ ಬರಬೇಕು ಸರ್ ಸ್ವಾಮಿ ಅವರು, ನಾನು ಯಾಕೆ ಅಲ್ಲಿ ಹೋಗಲಿ, ನಾನು ಅಲ್ಲಿ ನೋಡಮ್ಮ ಅವ್ರು ಯಾರು ಕರಿತಿದ್ದೆ ಅಂದರೆ ನಾನು ಅಲ್ಲಿ ಯಾಕೆ ಹೋಗ್ಬೇಕು ಸ್ವಾಮಿ, ಅವ್ರು ಬರಲಿ ಇಲ್ಲಿಗೆ ಅಂತ ಹೇಳೋದು. ಇದು ಸ್ವಾಭಿಮಾನ. ಈ ನನ್ನನ್ನು ಬಿಡಲಿಲ್ಲ ಅವರು, ಸ್ವಾಭಿಮಾನ. ಯಾರೋ ಕಾರೋರು ಬಂದರು ಅಂಥೇಳಿ ನನ್ನ ಬಿಟ್ಟು ಅವಳು ಅಲ್ಲಿಗೆ ಹೋಗಲಿಲ್ಲ ಅವಳು. ಈ ಸ್ವಾಭಿಮಾನ ಒಬ್ಬ ಸೃಜನಶೀಲ ಮನಸ್ಸಿಗೂ ಇರಬೇಕು, ಯಾರೇ ವ್ಯಕ್ತಿಯಾಗಲಿ. ಸ್ವಾಭಿಮಾನಕ್ಕೂ ಅಹಂಕಾರಕ್ಕೂ ವ್ಯತ್ಯಾಸವನ್ನ ನಾನು ಅದನ್ನೇ ಹೇಳ್ತಿರೋದು. ಅವಳು ನಿರಾಕರಿಸ್ತಾಳು. ನಿರಾಕರಿಸೋದು ಹೇಗೆ ಅಂದ್ರೆ ನಿರ್ಲಕ್ಷ್ಯ ಮಾಡ್ತಾಳು. ಅವನು ನೋಡೋದಿಲ್ಲ, ಅವಳು ನನಗೆ ಬೇಡ ಅವನು ಅಂತ ಹೇಳೋಳು. ನೀವಿದ್ದಿರಲ್ಲ, ನೀವು ಮುಖ್ಯ. ಅದನ್ನ ನಾನು ತುಂಬ ಗಂಭೀರವಾಗಿ ಹೇಳ್ತಾ ಇರೋದು ಮಾತು ಏನಂದ್ರೆ, ನಮ್ಮ ಮುಂದೆ ಇರುವಂತ ಪ್ರಜ್ಞಾವಂತ ಮನಸ್ಸುಗಳು, ಪ್ರೀತಿಸುವ ಮನಸ್ಸುಗಳನ್ನ ನಾವು ಉಳಿಸಿಕೊಳ್ಳದಿದ್ರೆ ನಾವು ಈ ಸಮಾಜದಲ್ಲಿ ಬದುಕೋಕೆ ಸಾಧ್ಯ ಆಗೋದಿಲ್ಲ. ನಾವು ಎಲ್ಲವನ್ನೂ ಕಳ್ಕೊಳ್ಳೋಕೆ ಸಿದ್ಧ ಆಗಿದ್ದೀವಿ. ಯಾವುದಕ್ಕೆ ಅಂದ್ರೆ ಯಾವುದಕ್ಕೂ, ಯಾವುದೋ ಒಂದು ಆಕರ್ಷಣೆಗಾಗಿ ಯಾವುದನ್ನು ಕಳ್ಕೊಳ್ಳೋಕ್ತಾ ಇರಿದ್ದೀವಿ. ಕುಟುಂಬವನ್ನು ಕಳ್ಕೊಳ್ಳೋಕ್ತಾ ಇರಿದ್ದೀವಿ, ತಂದೆ ತಾಯಿನ ಕಳ್ಕೊಳ್ಳೋಕ್ತಾ ಇರಿದ್ದೀವಿ, ಮಕ್ಕಳನ್ನು ಕಳ್ಕೊಳ್ಳೋಕ್ತಾ ಇರಿದ್ದೀವಿ, ಸ್ನೇಹಿತನ ಕಳ್ಕೊಳ್ಳೋಕ್ತಾ ಇರಿದ್ದೀವಿ. ಸೊ ನ್ಯಾಚುರಲ್, ನೀವು ಒಂದನ್ನು ಕೊಟ್ಟು ಇನ್ನೊಂದು ತಗೋಬೇಕಾಗತ್ತೆ. ಸೊ ದಟ್ ಈಸ್ ನ್ಯಾಚುರಲ್. ಸೊ ಕೊಡೋದನ್ನ ಕಲಿತಾಗ್ಲೇ ಮುಖ್ಯವಾಗಿ ನನಗಂತೂ ಸಂತೋಷ ಅಂದ್ರೆ, ಏನಾದರೂ ನಮ್ಮಿಂದ ಯಾರಿಗಾದ್ರೂ ಉಪಯೋಗ ಆಗೋದಾದ್ರೆ, ಯಾರಿಗಾದ್ರೂ ನಾವು ಏನನ್ನಾದ್ರೂ ಮಾಡೋಕ್ ಸಾಧ್ಯ ಆದ್ರೆ ನಾನಂತೂ ತುದಿಗಾಲ ನಿಂತಿರ್ತೀನಿ. ಅದರಲ್ಲಿ ಯಾವುದೇ ಉದ್ದೇಶ, ಆಮೇಲೆ ನಿರೀಕ್ಷೆಗಳು, ಆಮೇಲೆ ಆಕಾಂಕ್ಷೆಗಳು, ಹುನ್ನಾರಗಳು ಏನೂ ಇರೋದಿಲ್ಲ ಅಲ್ಲಿ. ಅದಂತೂ ಇಲ್ಲಿವರೆಗೂ ನನ್ನ ಜೀವನದಲ್ಲಿ ನನ್ನ ಕುಟುಂಬ ಗೊತ್ತಿರುತ್ತೆ, ಅದು ಕುಟುಂಬ ಅದನ್ನು ಗಮನಿಸಿರುತ್ತೆ. ಇರಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ, ಹಾಗೆ ಇದ್ದಾರೆ. ಅದು ದೊಡ್ಡ ಹೆಮ್ಮೆ. ಅದು ಅದ್ರ ಬಗ್ಗೆನೂ ಕೇಳ್ಬೇಕು. ಇವ್ರ ಮಾತುಗಳ ಒಳಹನ್ನ ನಾವು ಗಮನಿಸ್ತಾ ಹೋದ್ರೆ ಅಲ್ಲಿ ಓಶ ಕೂಡ ನಮ್ಗೆ ನನ್ ಕೇಳಿಸ್ತಾ ಇದ್ರು. ಓಶ ಕೂಡ ಅದನ್ನ ಹೇಳ್ತಾರೆ, ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅಂತ. ಬಿ ಎ ವಾಚ್ ಔಟ್ ಯೋರ್ ಸೆಲ್ಫ್ ಅಂತ ಅಂದ್ರೆ, ಬಹಳ ಓದ್ಕೊಂಡ್ರೆ, ಅರಿವನ್ನ ಪಡ್ಕೊಂಡ್ರೆ ಇಂತಹ ಮಾತುಗಳು ಬರುತ್ತೆ ಅಂತ ನನಗನ್ಸುತ್ತೆ. ಅದಿಲ್ಲದೆ ಇದ್ರೆ ಇಂಥ ಸೂಕ್ಷ್ಮವಾದಂಥ ಮಾತುಗಳು ಕೇಳೋದಕ್ಕೆ ಸಾಧ್ಯ ಆಗಲ್ಲ. ಈ ಸೂಕ್ಷ್ಮತೆಯನ್ನು ಅರ್ಥಕೊಳ್ಳೋದಕ್ಕೆ ಸೂಕ್ಷ್ಮ ಮನಸ್ಸುಗಳೇ ಬೇಕಾಗತ್ತೆ. ಅದಕ್ಕೆ ಅವ್ರು ಮಾತಾಡ್ತಾ ಮಧ್ಯದಲ್ಲಿ ಹೇಳಿದ್ರು, ನಾನು ನನ್ನದೇ ಆದಂತಹ ಒಂದು ನೋಡುಗರ ಕೇಳುಗರ ವರ್ಗವನ್ನ, ಓದುಗರ ವರ್ಗವನ್ನ ಕಟ್ಕೊಂಡಿದ್ದೀನಿ ಅಂತ ಹೇಳಿ.
ಇದೆಲ್ಲವನ್ನ ಮಾಡೋದಕ್ಕೆ ಕುಟುಂಬ ಪರಿಸರ ಬಹಳ ಮುಖ್ಯ. ಮನೆ ಹೇಗೆ, ಮನೆಯನ್ನ ಗೆದ್ದು ಮಾರನ್ನ ಗೆಲ್ಲು ಅಂತ ಹೇಳ್ತೀವಲ್ಲ, ನಮ್ಮ ಹಿರಿಯರು ಹೇಳಿರೋದು, ನೀವೇ ಹೇಳಿರೋ ಹಾಗೆ ಜನಪದ ಸಂಸ್ಕೃತಿಯಲ್ಲಿ ಬಂದಿರುವಂಥದ್ದು. ಈ ಮನೆಯಲ್ಲಿ ಮನದನ್ನೇ ಮಕ್ಕಳು, ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬದ ಬಗ್ಗೆ. ಶ್ರೀಮತಿ ರತ್ನ ಅವರು LIC ಯಲ್ಲಿ ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. ನನಗಿಬ್ಬರು ಮಕ್ಕಳು, ಸಿದ್ಧಾರ್ಥ ಮತ್ತು ಆದಿತ್ಯ. ಸಿದ್ಧಾರ್ಥ ಅವನು ಈ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪಲ್ಲಿ ಕೆಲಸ ಮಾಡ್ತಿದ್ದಾನೆ, ಒಬ್ಬ ಡಿಸೈನರ್ ಆಗಿ. ಆದಿತ್ಯ ಫಿಲಿಮ್ ಮೇಕರು, ಎಡಿಟಿಂಗ್ ಮಾಡ್ತೀನಿ. ಅವನಿಗೆ ಬೇಕಾದನ್ನು ಆಯ್ಕೊಳ್ಳೋದಕ್ಕೆ ಬಿಟ್ಟಿದ್ದೀನಿ ನಾನು. ಈ ಕುಟುಂಬ ಇದೆಯಲ್ಲ, ನನ್ನ ದೊಡ್ಡ ಆಸ್ತಿ ಇದು, ನನ್ನ ಸ್ಫೂರ್ತಿಯ ಕೇಂದ್ರ ಅದು. ಅಲ್ಲಿ ನಾವು ಹೇಗಿದ್ದೀವಿ ಅಂದರೆ, ಪ್ರತಿ ದಿವಸ ನಾವೆಲ್ಲರೂ ಬೇರೆ ಬೇರೆ ಸಣ್ಣ ಸಣ್ಣ ಕಾರಣಕ್ಕಾಗಿ ಜಗಳ ಆಡ್ತೀವಿ ಅಂದರೆ, ಯಾವ ಕಾರಣಕ್ಕೂ ನಮ್ಮ ಪ್ರೀತಿಯ ಇದು ಕಡಿಮೆ ಆಗಲಿಲ್ಲ. ಪ್ರೀತಿಯಿಂದ ನೀವು ಎಷ್ಟು ಜಗಳ ಬೇಕಾದ್ರೂ ಆಡ್ಬೋದು, ಆದರೆ ಈ ಸುಮ್ಮನೆ ನಗೋದಿದೆಯಲ್ಲ, ವಿನಾಕಾರಣ ನಾವು ನಕ್ಕು ಒಳ್ಳೆದಾಗಿದ್ದು ಕನ್ನಿಂಗ್ ಆಗಿರೋದಕ್ಕಿಂತಲೂ ಮುಕ್ತವಾಗಿ ಜಗಳ ಆಡಿ ನಾವು ಪ್ರೀತಿಯಿಂದ ನಮ್ಮ ಎಲ್ಲ ಆಲೋಚನೆಗಳನ್ನು, ಗೊಂದಲಗಳನ್ನು, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋ ನಂಬಿಕೆ ಇದೆ. ನಮ್ಮ ಕುಟುಂಬ ಕೂಡ ಆ ವಿಚಾರದಲ್ಲಿ ಮುಕ್ತವಾಗಿದೆ. ಆಮೇಲೆ ನನಗೆ ಅವರು ಎಷ್ಟು ದೊಡ್ಡ ಸಹಾಯ ಮಾಡ್ತಿದ್ದಾರೆ ಅಂತಂದರೆ ನಾನು ಹೇಳೋಂಗಿಲ್ಲ ಅದನ್ನು. ನಾನು ಆ ಕುಟುಂಬಕ್ಕೆ ನಾನು ಯಾವತ್ತೂ ಕೃತಜ್ಞ. ಅದರಲ್ಲೂ ನನ್ನ ಶ್ರೀಮತಿಗೆ, ಅವಳು ನಾನು ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಎರಡನೇ ತಾಯಿ ಅಂತೇಳಿ. ಸೊ ಶಿ ಮೇಡ್ ಎವ್ರಿಥಿಂಗ್. ಅದು ಆಕೆಗೆ ಕೇವಲ ಅವಳು ಕಲಾವಿದೆ, ಎಷ್ಟೋ ಜನ ಆಕೆನೂ ಹೇಳ್ತಿರ್ತಾಳೆ ನಾನು ಕಲಾವಿದೆ ಅಲ್ಲ, ಎಲ್ಲೂ ನನಗೆ ಸಂಕೋಚ ಆಗುತ್ತೆ, ನೀವು ಆರ್ಟಿಸ್ಟು ಹಾಗೆ ಅಂತೇಳಿ. ನಾನು ಹೇಳೋದು ನನಗೆ ವೈಫ್ ಬೇಕಾಗಿದ್ದು, ಕಲಾವಿದೆ ಅಲ್ಲ. ಹಾಗಾಗಿ ಒಬ್ಬ ಕುಟುಂಬವನ್ನು ನಿರ್ವಹಿಸುವಂಥ ಇನ್ನೊಂದು ಭಾಗ ಇದೆಯಲ್ಲ ನಮ್ಮ ಬದುಕಿನ ಭಾಗ, ಅದನ್ನು ನಾವು ಜತನದಿಂದ ಕಾಯ್ಕೋಬೇಕಾಗತ್ತೆ, ತುಂಬ ಪ್ರೀತಿಯಿಂದ ನೋಡ್ಕೋಬೇಕಾಗತ್ತೆ, ತುಂಬ ಮುಖ್ಯ ಅದು. ಅಲ್ಲಿ ನಾವು ಸಂವೇದನಾಶೀಲರಾಗದಿದ್ದರೆ, ನಿರ್ವಹಿಸೋಕ್ಕೆ ಸಾಧ್ಯವಾಗದಿದ್ದರೆ, ಇಡೀ ಸಮಾಜದ ಬಗ್ಗೆ ನಾವು ಯಾವ ಶಬ್ದದಲ್ಲಿ ಮಾತಾಡೋದಕ್ಕೂ ಹಕ್ಕಿರೋದಿಲ್ಲ ನನ್ನ ಪ್ರಕಾರ. ನಾನಂತೂ ಅದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ. ಯಾವುದೇ ವ್ಯಕ್ತಿ, ನಾನು ಇವತ್ತು ರಾಜಕಾರಣಿಗಳ ಬಗ್ಗೆನೂ ನಾನು ತುಂಬ ಸ್ಪಷ್ಟವಾಗಿ ಹೇಳಿದ್ದೇನೆ, ಬಹುಶಃ ಹೆಣ್ಣು ಮಕ್ಕಳೇನಾದರೂ ಅಲ್ಲಿಯ ರಾಜಕಾರಣಿಗಳ ಪತ್ನಿಯರು ಒಂದು ಸಾರಿ ನೀವು ಇಂಥ ಕೆಲಸವನ್ನು ಮಾಡಬಾರ್ದು, ಈ ಕೆಲಸ ಮಾಡಿದರೆ ನಮ್ಮ ಮನೆಗೆ ಸೇರಿಸೋಲ್ಲ ನಾನು ಅಂತ ಅಂದಿದ್ದರೆ ಇವತ್ತು ಈ ಸೊಸೈಟಿ ಬೇರೆಯೇ ಆಗ್ಬಿಡ್ತಿತ್ತು. ಬಹುಶಃ ಮಹಿಳೆಯರ ಪಾತ್ರ ತುಂಬ ಇದೆ, ಸದೃಢವಾಗಿದ್ದರೆ ಅವರು ಬಹುಶಃ ಇಡೀ ಜಗತ್ತನ್ನು ಬದಲಾಯಿಸ್ಬೋದು. ನನಗೆ ಅವ್ರ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇದೆ ಮತ್ತು ನಂಬಿಕೆ ಇದೆ. ಶಿ ಇಸ್ ಮಹಿಳೆ ಅನ್ನೋದು ದೊಡ್ಡ ಒಂದು ದೊಡ್ಡ ಸಂಕೀರ್ಣವಾದಂಥ ಶಕ್ತಿ ಅದು ನನ್ನ ಪ್ರಕಾರ. ಆ ಸಂಕೀರ್ಣವಾದಂಥ ಶಕ್ತಿಯ ಬಗ್ಗೆ ನೀವು, ನಿಮ್ಮ ಮಡದಿಯನ್ನು ಕೂಡ ನನ್ನ ಎರಡನೇ ತಾಯಿ ಅಂತ ಹೇಳ್ತಾ ಇದ್ದೀರಿ. ಬಹುಶಃ ನಾವು ನಮ್ಗಂತೂ ಇದುವರೆಗೂ ಬಿದ್ದಿಲ್ಲ, ನಾವು ನೋಡಿಲ್ಲ ಈ ಥರದೊಂದು ದೃಷ್ಟಿಕೋನವನ್ನು. ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ, ಬುದ್ಧನ ನಿಮ್ಮನ್ನು ಬಹಳವಾಗಿ ಇವತ್ತಿಗೂ ಬಹುಶಃ ನಿಮ್ಮ ಇಡೀ ಜೀವಿತಾವಧಿಯಲ್ಲಿ ಬುದ್ಧನೇ ಹುಡುಕಾಟ ನಿರಂತರವಾದ ಬೇರೆ ಬೇರೆ ಕೋನಗಳಿಂದ ನೀವು ಬುದ್ಧನ ಹುಡುಕ್ತಾ ಹೋಗ್ತೀವಿ. ಆದ್ರೆ ಈ ಯಶೋಧರೆ ಮಲಗಿರಲಿಲ್ಲ ಅಂತ ಹೇಳೋದಿದೆಯಲ್ಲ, ಇದು ಹಾಗಾದ್ರೆ ಏನಾಗಿತ್ತು? ಯಶೋಧರೆ ಸಿದ್ಧಾರ್ಥನ ಹೇಗೆ ನೋಡಿದ್ಲು? ಕಳಿಸ್ಕೊಟ್ಲ ಇದೆ, ಬಹಳ ದೊಡ್ಡ ಕುತೂಹಲ ಇದೆ. ಇದು ಬುದ್ಧನ ಬಗ್ಗೆ ಎಲ್ಲರೂ ಮಾತಾಡುವಾಗ ನನಗನ್ಸಿದ್ದು, ಇವನ ಇಷ್ಟೊಂದು ದೊಡ್ಡ ಶಕ್ತಿ, ಆಮೇಲೆ ಇಷ್ಟೊಂದು ಉದಾತ್ತವಾದಂಥ ಮತ್ತು ಅಂತಃಕರಣ ಎಲ್ಲಿಂದ ಬಂತು ಅನ್ನೋದೊಂದು ನನಗೊಂದು ಹುಡುಕಾಟ ಶುರು ಆಯಿತು. ಹುಡುಕುವಾಗ ಯಾರು ಅವನಿಗೆ ಗುರು? ಅವನು ಯಾರನ್ನು ಗುರು ಅಂತ ಸ್ವೀಕರಿಸೋದಿಲ್ಲ, ಅವನು ಎಲ್ಲವನ್ನು ಪ್ರಯೋಗ ಮಾಡ್ತಾ ಹೋಗ್ತಾನೆ. ಯಜ್ಞ ಯಾಗಾದಿಗಳನ್ನು ಮಾಡ್ತಾನೆ, ವೇದ ಉಪನಿಷತ್ತನ್ನು ಕಲಿತಾನೆ, ಎಲ್ಲವನ್ನು ಕಲಿತು 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 ಮುಂದಕ್ಕೆ ಹೋಗ್ತಿರ್ತಾನೆ. ನಾನು ಆಗಲೇ ಹೇಳಿದಾಗೆ ಸದ್ದು ಶಬ್ದ ನಿಶಬ್ದ ನಿಶಬ್ದವನ್ನು ದಾಟಿ ಅವನು ನಿರ್ವಾಣ ಆಗ್ತಾನೆ. ಅವನ ಈ ಜರ್ನಿ ಇದೆಯಲ್ಲ, ಇಟ್ಸ್ ಎ ಫ್ಯಾಂಟಾಸ್ಟಿಕ್. ಇಲ್ಲಿ ಇವನಿಗೆ ಸೋರ್ಸ್ ಎಲ್ಲಿಂದ ಬಂದಿರ್ಬೋದು ಅಂತ ನಾನು ಹುಡುಕಾಡುವಾಗ ನನಗನ್ಸಿದ್ದು. ಅದು ಅಲ್ಲದೆ ಅವನ ಜೊತೇಲಿ ಕರ್ಕೊಂಡು ಬರೋದಿಲ್ಲ ಹೆಂಡತಿನ, ಬಿಟ್ಟು ಬಂದಿರ್ತಾನೆ. ಇಲ್ಲಿಂದ ಇವನಿಗೆ ಆ ಮೂಲ ಸಿಕ್ಕಿರ್ಬೋದು ಅನ್ನೋ ಹುಡುಕಾಟದಲ್ಲಿ ನನಗೆ ಸಿಕ್ಕಿತ್ತು ಯಶೋಧರೆ ಅವರೇ. ಅಲ್ಲಿ ನಾನು ಕಲ್ಪಿಸ್ಕೊಂಡೆ, ನಾನು ಬಹುಶಃ ಅವಳು ಆ ನಾಟಕದಲ್ಲಿ ಎರಡು ಪಾತ್ರ, ಒಂದು ಒಂದು ಛಾಯ, ಇನ್ನೊಂದು ಈ ಪ್ರಗತಿಪರ ಮಹಿಳೆಯ ಯಶೋಧರೆ. ಇದು ಅಶ್ವಘೋಷನ ಚಿತ್ರಣ ಅದು ಯಶೋಧರೆ. ಅಲ್ಲಿ ಕತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವಳು ಅಳ್ತಾಳೆ, ನೀನು ಹೋಗಬೇಡ ಅಂತ ಹೇಳ್ತಾಳೆ, ನೀನೆಂಥ ಇವನು ನಿರ್ದಯಿ, ಒಂದು ರೀತಿ ಕಟುರುದಯಿ ಅಂತೆಲ್ಲ ಕಮೆಂಟ್ ಮಾಡ್ತಾಳು ಅವನ ಬಗ್ಗೆ. ಅವನು ಅನಿವಾರ್ಯವಾಗಿ ಹೋಗ್ತಾನೆ, ಅವನು ಅವಳನ್ನು ಬಿಟ್ಟು ಹೋಗ್ತಾನೆ. ಇದು ಒಂದು ಪಾತ್ರ. ಆದರೆ ಇನ್ನೊಂದು ಪಾತ್ರ ಏನಿರುತ್ತೆ, ಇವನು ಈಗ ಹೋಗ್ತಾ ಇದ್ದಾನಲ್ಲ,
ಅವಳು ನಿನಗೆ ಕರುಣೆನೇ ಇಲ್ವಲ್ಲ ಅಂತ ಅವಳು ಅದೇ ಪಾತ್ರ ಅವನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವಳಿಗೆ ಇದ್ದಕ್ಕಿದ್ದಾಗೆ ಅನಿಸುತ್ತೆ ಇಲ್ಲಿ ಏನೋ ಮಾತ್ರ ಒಂದು ನೆನಪು ಆ ತಾಯಿಯ ನೆನಪು ಎಲ್ಲ ಅವಳಿಗೆ ಕಾಡುತ್ತೆ. ಇವನೇ ನನ್ನ ತಾಯಿಯಾಗಿ ನನ್ನನ್ನು ಇದನ್ನು ಈ ಜವಾಬ್ದಾರಿ ನನಗೆ ಕೊಟ್ಟಿದ್ದಾನೆ, ನಾನು ಇವನ್ನ ತಡೆಯೋದು ತಪ್ಪಾಗತ್ತೆ ಅಂತೇಳಿ ಅವಳಿಗೆ ಅನಿಸುತ್ತೆ ಒಂದು ಅಂತ್ಯಕ್ಷಣದಲ್ಲಿ. ಆಗ ಅವಳಿಗೆ ಬುದ್ಧನನ್ನು ಬೀಳ್ಕೊಡೋಕೆ ಸಿದ್ಧ ಆಗ್ತಾಳೆ ಅವಳು ಮಾನಸಿಕವಾಗಿ. ಇಲ್ಲ ಇಲ್ಲ ಇನ್ನೂ ನಿಲ್ಲಬಾರ್ದು, ನೀನು ಮುಂದೆ ಬೇಗ ಹೋಗು, ಕಂತಕ ಕಾಯುತ್ತಿದ್ದಾನೆ ಚಂದಕ್ಕನೊಂದಿಗೆ, ಬೇಗ ಹೊರಡು, ನೀನು ಯಾರನ್ನು ಕಾಯಿಸಬಾರ್ದು ಅಂತ ಹೇಳ್ತಾಳು. ನೀನು ಯಾರನ್ನು ಕಾಯಿಸಬಾರ್ದು, ಬೇಗ ಹೊರಡು ಅಂತ. ಅವನಿಗೆ ಮುಜುಗರಾಗಿ ಅಲ್ಲಿ ನಿಲ್ತಾನೆ ಎರಡು ನಿಮಿಷ. ಅವನ ರಾಹುಲನ್ನು ನೋಡಿದಾಗ ಅವಾಗ ಅವಳು ಹೇಳ್ತಾಳೆ, ಮಗುವಿನ ನೋಡಿ ಅಂತಃಕರಣದಲ್ಲಿ ನೀನು ಮರಳಾಗ್ಬಿಡ್ಬೇಡ, ರಸ್ತೆಯಲ್ಲಿ 100,000 ರಾಹುಲರು ಸಿಗಬಹುದು, ಬೇಗ ಹೊರಡು ಅಂತ ಕಳಿಸ್ತಾಳು ಅವರಿಗೆ. ನಾನು ಕೊಡುವ ಪ್ರೀತಿ ಎಂಬ ಬುತ್ತಿಯನ್ನು ನೀನು ಎಲ್ಲರಿಗೂ ಹಂಚು, ಎಲ್ಲರೂ ಕಾಯ್ತಾ ಇದ್ದಾರೆ ನಿನಗಾಗಿ, ನೀನು ಹೋಗಿ ಎಲ್ರಿಗೂ ಹಂಚಬೇಕು ಅಂತೇಳಿ ಅವನನ್ನು ಅವಳೆ ಬಲವಂತ ಮಾಡಿ ಕಳಿಸ್ತಾಳೆ. ಇವನು ಹೊರಡ್ತಾನೆ. ಕೊನೆಗೆ ಎಲ್ಲ ಅವನು ಸುತ್ತಾಡಿ ಮಾಡಿ ಇವಳು ಒಬ್ಬಳೇ ಇದ್ದಾಗ ಕೊನೆಗೆ ಅವನು ಮತ್ತೆ ವಾಪಸ್ ಮನೆಗೆ ಬಂದಾಗ ಅವಳು ಭೇಟಿ ಮಾಡೋದಿಲ್ಲ, ರಾಹುಲನ್ನು ಕಳಿಸ್ತಾಳೆ. ಅವನಿಗೆ ಬೇಕಾದನ್ನು ಮಾಡಲ್ಲ, ಯಾಕೆಂದರೆ ಅವನು ಹೋಗೇ ಇಲ್ಲ ಎಲ್ಲೂ, ನನ್ನ ಜೊತೆಗೆ ಇದ್ದಾನೆ, ನಾನೇ ಕಳಿಸ್ಕೊಟ್ಟಿರೋದು, ನನ್ನಿಂದ ಬಿಟ್ಟು ಹೋಗೋಕೆ ಸಾಧ್ಯವೂ ಇಲ್ಲ ಅವನು, ಸೊ ನಾನು ಅವನ ಜೊತೆಗೆ ಇದ್ದೀನಿ ಅಂತ ಹೇಳ್ತಾರೆ. ಇಂಡೈರೆಕ್ಟ್ಲಿ ಸಿ ಇಡೀ ಒಂದು ದೊಡ್ಡ ಮಾನವತಾವಾದ ಇದೆಯಲ್ಲ, ಅದು ಒಂದು ಪಾತ್ರವಾಗಿ ಹೋಗುತ್ತದೆ ಎಲ್ಲ ಕಡೆ. ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಮೂಲ ಕಾರಣನೇ ಇವಳು ಯಶೋಧರೆ. ಅಲ್ಲಿ ಅದಕ್ಕೆ ಯಶೋಧರೆ ಮಲಗಿರಲಿಲ್ಲ ಅಂತೇಳಿ, ಮಲಗಿದ್ದಾಗ ಎದ್ದೋದ್ರು ಅನ್ನೋವಂಥ ಒಂದು ನಂಬಿಕೆ ಸೃಷ್ಟಿ ಆಯ್ತಲ್ಲ, ಅದಲ್ಲ ಅನ್ನೋದು ನನ್ನ ವಾದ. ಈ ನಾಟಕದಲ್ಲಿ ಅವಳು ಎಚ್ಚರದಲ್ಲಿದ್ದೇ ಅವನನ್ನು ಕಳಿಸ್ಕೊಡ್ತಾಳೆ ಅವರೆಡೆಗೆ. ಈ ಸಮಾಜದ ದೊಡ್ಡ ಅಂತಕಣದ ಪ್ರೀತಿಯ ಹಂಚೋದಕ್ಕೆ ಅವಳೇ ಕಳಿಸ್ಕೊಡ್ತಾಳೆ ಅನ್ನೋದು ಒಂದು ಕಲ್ಪನೆ. ಅದು ಆ ನಾಟಕ ತುಂಬ ಜನಕ್ಕೆ ಇಷ್ಟ ಆಯಿತು, ಆದರೆ ಸಣ್ಣ ನಾಟಕ, ಅದು ನಾಟಕದ ಶಿಷ್ಟಾಚಾರದಲ್ಲಿ ಇರಲಿಲ್ಲ ಅಂತೇಳಿ. ಬೇರೆ ಬೇರೆ ಭಾಷೆಗೂ ಕೂಡ ಮರಾಠಿ ನಮಗೂ ಆಗಿದೆ, ಇಂಗ್ಲಿಷ್ಗೂ ಆಗಿದೆ. ರೆಹಮಾನ್, ಇದಕ್ಕೂ ಕೂಡ ಮನೆಯ ವಾತಾವರಣ ಬಹಳ ಇಂಪ್ಯಾಕ್ಟ್ ಮಾಡಿರುತ್ತೆ ಅಂತ ಅನ್ಸುತ್ತೆ. ನಿಮ್ಮ ಮಡದಿಗೆ ಈ ವಿಷಯಕ್ಕೆ ನಾವು ನಿಜವಾಗ್ಲೂ ಧನ್ಯವಾದ ಹೇಳಬೇಕು ಅನ್ಸುತ್ತೆ. ನಿಮ್ಮ ಆ ಒಂದು ಮನಸ್ಥಿತಿಯನ್ನ ಕಾಪಿಟ್ಟುಕೊಳ್ಳೋದಿದೆಯಲ್ಲ ಮನೆಯಲ್ಲಿ, ಅವರು ಕೆಲಸ ಮಾಡ್ತಾ ಇದ್ದಾರೆ, ಅದಾಗಿಯೂ ಕೂಡ ಮನೆಗೆ ಬಂದು ಆ ಮನೆಯ ಪರಿಸರವನ್ನ ಒಬ್ರಿಗೂ ಪರಸ್ಪರ ಗೌರವ, ಪರಸ್ಪರ ನಂಬಿಕೆ, ಪರಸ್ಪರ ಪ್ರೀತಿ ಇಂಥದೊಂದು ವಾತಾವರಣ ಇದ್ದಾಗ ಅದರಲ್ಲೂ ಕಲಾವಿದರಿಗೆ ಅದೆಷ್ಟು ಪೂರಕವಾಗಿ ಮತ್ತೇನೋ ಒಂದು ಸೃಷ್ಟಿಕ್ರಿಯೆಗೆ ಕಾರಣವಾಗುತ್ತೆ ಅನ್ನೋದಕ್ಕೆ ಇದೊಂದು ಪುಟ್ಟ ಸಾಕ್ಷಿಯಲ್ಲಿ ಸಿಗ್ತದೆ ಅಂತ ಅನ್ಸುತ್ತೆ ಅಲ್ವಾ. ಮನೆಯಲ್ಲೇನು ಕಲಾವಿದನಾಗಿ ನಾನು ಕಲಾಕೃತಿ ರಚನೆಯನ್ನ ದೊಡ್ಡ ತಪಸ್ಸಿನ ತರ ಏನು ಮಾಡೋಲ್ಲ, ನಾನು ತೀರಾ ಸಾಮಾನ್ಯವಾಗಿರ್ತೇನೆ. ಹಂಗಾಗಿ ಅವರು ದೇ ಆರ್ ಕಂಫರ್ಟಬಲ್ ವಿತ್ ಮೀ, ಏಕೆಂದರೆ ನಮ್ಮಲ್ಲಿ ದೊಡ್ಡ ಈ ಇಂಟಲೆಕ್ಚುಯಲ್ ಈಗೋ ಇದೆಯಲ್ಲ, ಅದನ್ನು ನೀವು ಸಾರ್ವಜನಿಕ ಮತ್ತು ಖಾಸಗಿಯಾಗಿ ಇಟ್ಕೊಳ್ಳ್ರೆ, ಅದು ಜೀವಂತವಾಗಿ ಇಟ್ಕೊಂಡ್ರೆ ಕಷ್ಟ ಆಗತ್ತೆ, ಅದು ಬೇರೆಯವರು ಸಮೀಪಿಸೋದಿಲ್ಲ. ತೀರಾ ಸಾಮಾನ್ಯವಾಗಿರ್ಬೇಕಾಗತ್ತೆ. ನೀವು ಒಬ್ಬ ದೊಡ್ಡ ದೊಡ್ಡ ದಾರ್ಶನಿಕರು ಹಾಗೆ ಇದ್ದವರು, ನಮ್ಮಲ್ಲಿ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ. ರಮಣರನ್ನು ನೀವು ಉದಾಹರಣೆ ತಗೋಬೋದು. ಇವನ್ ಆರ್ಡಿನರಿ ಪೀಪಲ್ ಜೊತೆಗೆ ಅವನು ಸಂವಾದ ಮಾಡ್ತಿದ್ದ, ಅವನು ಅವ್ರ ಜೊತೆಗೆ ಇರ್ತಿದ್ದ, ಅವ್ರು ಕೊಟ್ಟಿದ್ದನ್ನು ತಿಂತಿದ್ದ. ಹಾಗೆ ನೀವು ಬದುಕಿನ ಜೊತೆಗೆ ನಿಮ್ಮ ಸಂವಾದ ಮಾಡಬೇಕಾಗತ್ತೆ, ಕುಟುಂಬದ ಜೊತೆಗೂ ಹಾಗೆ ಮಾಡಬೇಕಾಗತ್ತೆ. ನಿಮ್ಮ ಜೊತೆಗೆ ನಿಮ್ಮ ಹಂಚಿಕೊಂಡಿರೋರು, ಪ್ರತಿ ಕ್ಷಣ ನಿಮಗಾಗಿ ನಿಂತಿರೋರನ್ನ ನೀವು ನಿರ್ಲಕ್ಷ್ಯ ಮಾಡಬಾರ್ದು ಅನ್ನೋದು ನನ್ನ ವಾದ. ತುಂಬ ಮುಖ್ಯ ಅದು, ಸ್ನೇಹಿತರಾಗ್ಬೋದು, ಕುಟುಂಬ ಆಗ್ಬೋದು, ಮಕ್ಕಳಾಗ್ಬೋದು. ಎಸ್ ಸರ್, ಮತ್ತಷ್ಟು ನಿಮ್ಮ ಜೊತೆಗೆ ನಿಮ್ಮ ವರ್ಕ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದರಲ್ಲಿ ಮತ್ತೊಂದು ಬಹಳನೇ ಅರ್ಥಪೂರ್ಣವಾಗಿರುವಂಥದ್ದು ದೃಶ್ಯ. ಸೊ ಇದು ವರ್ಲ್ಡ್ಸ್ ಫಸ್ಟ್ ವಿಜುವಲ್ ನಾವೆಲ್ ಅನ್ನುವಂಥದ್ದನ್ನ ಹೆಸರು ಪಡೆದಿರುವಂಥದ್ದು, ಆ ದೃಶ್ಯದ ಬಗ್ಗೆ ಸ್ವಲ್ಪ ನನಗೆ. ಅದು 210 ಪುಟಗಳ ಒಂದು ಪುಸ್ತಕ ಅದು. ಏಕೆಂದರೆ ನಾವು ಆಗಲೇ ಹೇಳಿದಾಗೆ ಅಕ್ಷರದ ಮುಖೇಣವೇ ನಾವೆಲ್ಲವನ್ನು ಅರ್ಥ ಮಾಡಿಕೊಳ್ಳುವಂಥ ಇವತ್ತಿನ ಸಾಂಸ್ಕೃತಿಕ ಸಮಾಜದಲ್ಲಿ ಕಲಾವಿದರಾಗಿ ನಾನು ಪ್ರದರ್ಶನಕ್ಕೆ ಮಾತ್ರ ಸೀಮಿತ ಆಗಿದ್ದೇನೆ. ಚಿತ್ರಕಲೆ ಬಗ್ಗೆ ನಾನು ಏನಾದರೂ ಮಾತಾಡಬೇಕಾದ್ರೆ ಮತ್ತೆ ಅಕ್ಷರವನ್ನೇ ಅವಲಂಬಿಸಬೇಕಾಗತ್ತೆ. ಇದಕ್ಕೆ ಹೊಸದಾಗಿ ಏನಾದರೂ ಪ್ರಯೋಗ ಮಾಡ್ಬೋದಾ ಅಂತ ಆಲೋಚನೆ ಮಾಡಿದಾಗ ಸುಮಾರು 10 ವರ್ಷ ಕೆಲಸ ಮಾಡಿದೆ ನಾನು. ನಮ್ಮ ಪ್ರಜ್ಞೆಯಲ್ಲಿ ಬಾಲ್ಯದಿಂದ ಇವತ್ತಿನವರೆಗೂ ನಮ್ಮ ಪ್ರಜ್ಞೆಯಲ್ಲಿ ದಾಖಲಾದ ಅನೇಕ ಅಗತ್ಯ ಮತ್ತು ಅನಗತ್ಯ, ಲಕ್ಷಿತ ಮತ್ತು ನಿರ್ಲಕ್ಷಿತ, ಯಾವುದೇ ಉಚಿತ ಅನುಚಿತ ಯಾವುದೇ ಇರಲಿ, ಅಕ್ಷರಗಳಲ್ಲಿ ಎರಡು ಕಾಂಟ್ರಾಸ್ಟಿನ ದೃಶ್ಯಗಳನ್ನೆಲ್ಲವನ್ನೂ ಸಂಗ್ರಹಿಸಿ ಅದನ್ನು 210 ಪುಟಗಳ ಒಂದು ಪುಸ್ತಕ ಮಾಡಿದೆ ನಾನು. ಅದರಲ್ಲಿ ಪ್ರಸ್ತಾವನೆ ಅಂದು ಬಿಟ್ಟರೆ ಕಾಸರವಳ್ಳಿಯವರು ಬರೆದಿದ್ದಾರೆ, ನಮ್ಮ ಪ್ರೊಫೆಸರ್ HS ರಾಘವೇಂದ್ರರಾವ್ ಬರೆದಿದ್ದಾರೆ, ರಾಜೀವ್ ತಾರನಾಥ್ ಬರೆದಿದ್ದಾರೆ, ಅವರವ್ರ ಅಭಿಪ್ರಾಯಗಳನ್ನು ದಾಖಲಿದ್ದಾರೆ. ಒಂದು ಸಾಹಿತ್ಯ, ಒಂದು ದೃಶ್ಯ, ಬೇರೆ ಬೇರೆ ತಜ್ಞರು ಅದ್ರ ಬಗ್ಗೆ ರೆಸ್ಪಾಂಡ್ ಮಾಡಿದ್ದಾರೆ. ಆನಂದ್ ಮೂರ್ತಿಯವರು ಬಿಡುಗಡೆ ಮಾಡಿದ್ದೆ ಅದು. ಅಷ್ಟು ಪುಟಗಳು ಪ್ರಸ್ತಾವನೆ ಬಿಟ್ಟರೆ
210 ಪುಟಗಳು ಸಂಪೂರ್ಣ ಬರೀ ಚಿತ್ರಗಳೇ, ಚಿತ್ರಗಳೇ ಅದು. ನಾನು ಮಕ್ಕಳ ಚಿತ್ರಗಳು ಇದೆ ಅದರಲ್ಲಿ, ಒಂದು ಹೆಣ್ಣಿನ ನಗ್ನ ಚಿತ್ರಗಳಿವೆ. ಅದೇನದು, ಯಾಕೆ ಅನ್ನೋ ಪ್ರಶ್ನೆ ಬಂದ್ರೆ ನೀವೇ ಹೇಳ್ಬೇಕು ಅದನ್ನ ಅಂತೀನಿ ನಾನು. ಆಮೇಲೆ ನಂಬರ್ಗಳಿಲ್ಲ ಅಲ್ಲಿ. ಆಮೇಲೆ ಅಲ್ಲಿ ದಾರ್ಶನಿಕರ ಚಿತ್ರಗಳಿವೆ, ಹೊಲ ಗದ್ದೆಗಳ ಚಿತ್ರಗಳಿವೆ, ಮಡಕೆದಿದೆ, ಕುಡಿಕೆದಿದೆ, ನಮ್ಮ ಊಟ ಆಹಾರ ಪದ್ಧತಿಗಳ ಬಗ್ಗೆ ಇದೆ, ರಿಚುವಲ್ಸ್ ಬಗ್ಗೆ ಇದೆ, ಹೂವಿನ ಚಿತ್ರ ಇದೆ, ಚಿಟ್ಟೆ ಚಿತ್ರ ಇದೆ, ಕೀಟದ ಚಿತ್ರ ಇದೆ, ಎವ್ರಿಥಿಂಗ್. ಓವರ್ಆಲ್ ಏನನ್ನ ಹೇಳಿದ್ರೆ ನನಗೆ ಈ ಇಡೀ ನಮ್ಮ ಜರ್ನಿಯಲ್ಲಿ ಪ್ರತಿಯೊಬ್ಬ ಯಾವುದೇ ವ್ಯಕ್ತಿ, ನಂದು ಅಂತಲ್ಲ, ಯಾವುದೇ ವ್ಯಕ್ತಿ ಅದನ್ನು ನೋಡಿದವರು ತುಂಬಾ ಜನ ಅದರ ಪ್ರತಿಕ್ರಿಯೆ ಬಗ್ಗೆ ನನಗೆ ತುಂಬ ಕುತೂಹಲ ಇತ್ತು. ಅನಂತಮೂರ್ತಿಯವರು ಅದನ್ನು ಬಿಡುಗಡೆ ಮಾಡಿದರು, ಅಜಯ್ ಕುಮಾರ್ ಸಿಂಗ್ ಅದರ ಬಗ್ಗೆ ಮಾತಾಡಿದರು. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ನನಗೆ. ಆ ಪುಸ್ತಕ ಸಾಹಿತ್ಯದ ಪರಿಭಾಷೆಯಲ್ಲಿ ಹೇಳೋದಾದರೆ ಅದು ಕಾದಂಬರಿ ಅಂತ ಹೆಂಗೆ ಕರೆದ್ರಿ ಅಂತ ತುಂಬ ಜನ ಚರ್ಚೆ ಮಾಡಿದರು. ನಾನು ಹೇಳಿದೆ, ಕಾದಂಬರಿಗೆ ನೀವು ಒಂದು ವಿಮರ್ಶಾತ್ಮಕ ನೆಲೆಯಲ್ಲಿ ಅದರದೇ ಆದಂಥ ಚೌಕಟ್ಟಿದೆ ಅಂತ ಹೇಳ್ತೀರಿ. ನಾನು ಪ್ರಗತಿಪರ ಇದೆಲ್ಲ ಮಾತಾಡುವಾಗ ಇಲ್ಲಿ ಕಲೆಯನ್ನು ನೀವು ಸೃಜನಶೀಲವಾಗಿ ನೋಡಬೇಕಾಗತ್ತೆ, ಮತ್ತು ಇನ್ನೊಂದು ಈ ಚೌಕಟ್ಟನ್ನು ನಾನು ಯಾಕೆ ಮೀರಬಾರ್ದು ಅಂತ ನನ್ನೊಂದು ಪ್ರಶ್ನೆ ಆಯಿತು. ಇದನ್ನೇ ಕಾದಂಬರಿ ಅಂತ ಕರೆದಿದ್ದೀನಿ. ಒಂದು ಚಿತ್ರದಲ್ಲಿ ಒಂದು ವ್ಯಕ್ತಿಯೇ ಒಂದು ಕಾದಂಬರಿ ಅಲ್ವಾ? ಇಡೀ ಬದುಕೆ ಒಂದು ಕಾದಂಬರಿ ಆಗುತ್ತೆ. ಕಾದಂಬರಿಯ ಕ್ಯಾನ್ವಾಸ್ ಇದೆಯಲ್ಲ, ಇಟ್ ಈಸ್ ಎ ಒಂದು ವೆರಿ ಬಿಗ್ ಕ್ಯಾನ್ವಾಸ್. ಇಟ್ ಈಸ್ ಆ ಬಿಗ್ ಕ್ಯಾನ್ವಾಸನ್ನ ಒಂದು ಕಡೆ ಸಂಕೀರ್ಣವಾಗಿ ತಂದಿಟ್ಟಿದ್ದೀನಿ ನಾನು. ಅದನ್ನು ನೀವು ನೋಡ್ಕೋಬೇಕು, ನೀವು ಅದು ಬರೀಬೇಕು. ನೀವು ಕಾದಂಬರಿನ ಅಕ್ಷರಜ್ಞಾನಿಗಳು ನೀವು ಬರೀಬೇಕು. ನಾನು ಅನಕ್ಷರಸ್ಥ ಅಂತ ಇಟ್ಕೊಳ್ಳಿ. ಐ ಆಮ್ ಎಂಜಾಯಿಂಗ್ ದಿಸ್ ವಿಜುವಲ್ ಲ್ಯಾಂಗ್ವೇಜ್ ಆಸ್ ವಿಜುವಲ್ ನಾವೆಲ್. ಸೊ ಕೊನೆ ಪುಟದವರೆಗೂ ಇರುವಂಥ ಎಲ್ಲ ಚಿತ್ರಗಳಲ್ಲಿ ನಂಬರ್ಗಳಿಲ್ಲ. ಪುಟಗಳ ನಂಬರ್ಗಳನ್ನು ನಾನು ಆ ಸಂಪ್ರದಾಯವನ್ನು ಮುರಿದಿದ್ದೇನೆ. ಅಂದರೆ ಕೊನೆಯ ಪುಟದಲ್ಲಿ ಪ್ರಾರಂಭ ಮಾಡಿ ಮೊದಲನೇ ಪುಟಕ್ಕೆ ಕೊನೆ ಆಗ್ಬೋದು, ನೀವು ಮಧ್ಯಪುಟದಿಂದ ಪ್ರಾರಂಭ ಮಾಡ್ಬೋದು, ಯಾವುದೋ ಚಿತ್ರ ನಿಮ್ಮನ್ನು ಕಾಡ್ಬೋದು. ಸುಮಾರು ಜನ ನನಗೆ ಹಳೆಯ ಸ್ನೇಹಿತರು, ಹೊರದೇಶದಲ್ಲಿದ್ದಂಥ ಒಬ್ಬ ಸ್ನೇಹಿತರು, ಅಲ್ಲಿಯ ಈ ದೃಶ್ಯದಲ್ಲಿರುವಂಥ ಒಂದು ಊಟ ಇದೆ ಅಲ್ಲಿ, ಒಂದು ಮುದ್ದೆ ಮತ್ತು ಸಾರು ಎಲ್ಲ ಹಳ್ಳಿಲಿ, ಒಂದು ತಣಿಗೆ ಅಂತ ಹೇಳ್ತಾರೆ ಬಯಲುಸೀಮೆ ಗೊತ್ತಿದೆ, ಆ ತಣಿಗೆಯಲ್ಲಿ ಊಟದ ಒಂದು ವಸ್ತು ಇದೆ, ಮುದ್ದೆ ಸಾರು ಎಲ್ಲ ಇದೆ. ಅದು ನೋಡಿ ಈ ಟೆಂಪ್ಟೆಡ್ ಅಂದರೆ ಹಿ ವೆಂಟ್ ಬ್ಯಾಕ್ ಇಸ್ ಚೈಲ್ಡ್ಹುಡ್. ಅವರಿಗೆ ಎಷ್ಟು ನನಗೆ ತುಂಬ ಕಾಡ್ಬಿಡ್ತಾ ಚಿತ್ರ ಅಂತೇಳಿ ಅಂದರೆ ಇಡೀ ಅವರ ಬದುಕಿನ ಅನೇಕ ದೃಶ್ಯಗಳು ಅನ್ನೋ ಪ್ರಜ್ಞೆಗೆ ಬಂದೋಗಿರುತ್ತೆ, ಇಡೀ ಕಥೆಗಳು ಬಂದೋಗಿರುತ್ತೆ ಅಲ್ಲಿ. ಅವ್ರ ತಾಯಿ ಚಿತ್ರ ನೆನಪಾಗಿರುತ್ತೆ, ಆಹಾರದ ರುಚಿ ನೆನಪಾಗಿರುತ್ತೆ, ಸ್ವಾದ ನೆನಪಾಗಿರುತ್ತೆ, ಆ ಕ್ಷಣಗಳು ಘಟನೆಗಳು ಎಲ್ಲ ನೆನಪಾಗಿರುತ್ತೆ. ಅಂದರೆ ಇದು ಕಾದಂಬರಿಗಳ ಎಲ್ಲ ಚಿತ್ರಣಗಳು ಅಲ್ಲಿ ತೆರೆಕೊಳ್ಳುತ್ತವೆ, ಒಂದಕ್ಕೊಂದು ಕನೆಕ್ಟ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ನೀವು ಇದೊಂದು ಹೊಸ ಪ್ರಯೋಗ ಅಷ್ಟೇ, ಅಂದರೆ ನೋಡುವ ಪ್ರಜ್ಞೆಯನ್ನು ಬೆಳೆಸ್ಬೇಕು ಅಂತೇಳಿ. ಒಬ್ಬ ನಾನು ಒಬ್ಬ ಸಾಹಿತಿ ಪುಸ್ತಕ ತೊಗೊಂಡೋದವರು, ತುಂಬ ಜನಪ್ರಿಯ ಸಾಹಿತಿ ಅವರು, ನಾನು ನಿಮ್ಗೆ ಏನು ಅನಿಸ್ತು ಸರ್ ಅದು ಹೇಳಿ ಅಂತಂದರೆ, ನನ್ನ ಮೊಮ್ಮಗ ಅದನ್ನು ನನ್ನ ಕೈಗೆ ಕೊಟ್ಟಿಲ್ಲ ಇನ್ನು, ಅದು ನೋಡ್ತಾನೆ ಇದ್ದಾನೆ ಅಂತಂದೆ. ಅಂದರೆ ನಾನು ಮೊದಲೇ ಹೇಳಿದಾಗೆ ಮಗು ನೋಡುವುದಕ್ಕೆ ಇಷ್ಟಪಡುತ್ತೆ, ದೃಶ್ಯ ಭಾಷೆಯನ್ನು ತುಂಬ ಸಮೀಪದಿಂದ ಅದು ಗ್ರಹಿಸುತ್ತೆ. ನಾವು ಅಕ್ಷರವನ್ನು ಕಲಿಸುವ ಮೂಲಕ ದೃಶ್ಯ ಭಾಷೆಯನ್ನು ವಂಚಿತರನ್ನಾಗಿ ಮಾಡ್ತಿದ್ದೀವಿ ಮಗುವಿಗೆ. ಅದಕ್ಕೆ ನೋಡುವುದನ್ನು ಕಲಿಸುವಂಥ ಒಂದು ಹೊಸ ಪ್ರಯೋಗವನ್ನು ನಾನು ದೃಶ್ಯ ಅನ್ನುವಂಥ ಕಾದಂಬರಿಯಲ್ಲಿ ಮಾಡಿದೆ. ನಾನು ಅದು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಬಂತು. ತುಂಬ ಜನ ಅದನ್ನು ಇಷ್ಟಪಟ್ಟರು, ಅದನ್ನು ಒಂದು ಹೊಸ ಪ್ರಯೋಗ ಆಗಿ ನೋಡಿದರು. ಅದನ್ನು ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್. ಇನ್ನೊಂದು ಒಂದು ಇಲ್ಲಿ ನಿಮ್ಮ ಮಾತುಗಳಲ್ಲೇ ಅದು ಬಂದಿದ್ದು, ಸಂಪ್ರದಾಯವನ್ನ ಮುರಿಯುವಂತ ಪ್ರಯತ್ನ ಅಂತ. ಅಂದ್ರೆ ಯಾವುದೋ ಒಂದು ಈಗ ಈ ಚೌಕಟ್ಟಿನಲ್ಲೇ ಮಾಡಬೇಕು ಅಂತ ಆಚರಣೆ ಮಾಡೋದಕ್ಕೆ ಸಾಧ್ಯತೆಗಳನ್ನ ನಾವೇ ಬೆಳೆಸ್ಕೊಳ್ತಾ ಹೋಗೋದು, ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಅದ್ರ. ಆದ್ರೆ ಮನುಷ್ಯನಿಗೆ ಮೂಲಭೂತವಾಗಿ ಅಂದ್ರೆ ಬಾಲ್ಯದಿಂದ ಬಂದಂತ ನಂಬಿಕೆಗಳು ಅಥವಾ ಹಿರಿಯರು ಹೇಳಿದ್ದು ಇದೆಲ್ಲವೂ ಆಚರಣೆಗಳಿರ್ಬೋದು, ನಮ್ಮ ಜನಪದ ಆಚರಣೆಗಳು ಅಥವಾ ಧರ್ಮದ ಆಚರಣೆಗಳಿರ್ಬೋದು, ಅದನ್ನ ಧಿಕ್ಕರಿಸುವಂತ ಒಂದು ರೀತಿ ನೀತಿಗಳನ್ನ ಮಾತುಗಳನ್ನ ನಾವೀಗ ಕೇಳ್ತಾ ಇದೀವಿ. ನಿಮ್ಮ ಸಮಾಜದ ಬಗ್ಗೆ ಬಹಳ ದೊಡ್ಡ ಕಳಕಳಿ ಇರೋದ್ರಿಂದ ಇದನ್ನ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಮುರಿದ ಕಟ್ಟುವುದು ಬೇರೆ ಅಥವಾ ಮುರಿದಾಕುವುದು ಬೇರೆ, ಇದಕ್ಕೆ ಪರ್ಯಾಯ ಅಂತ ಯೋಚನೆ ಮಾಡಿದಾಗ ಏನ್ ಕಾಣಿಸ್ಬಹುದು? ಸರಿಯಲ್ಲ ಅಂತ ಹೇಳಿದಾಗ ಪರ್ಯಾಯವಾಗಿ ಸರಿ ಯಾವುದು ಅನ್ನೋದನ್ನು ಕೂಡ ಹೇಳುವಂತ ಜವಾಬ್ದಾರಿ ಇರುತ್ತೆ. ಮುರಿಯೋದು ನಮ್ಮ ಪ್ರಕ್ರಿಯೆನೇ ಹಾಗೆ. ನಮ್ಮ ದೃಶ್ಯದಲ್ಲಿ ಫಸ್ಟು ನಾವು ಸೃಷ್ಟಿ ಮಾಡ್ತೇವೆ, ಆಮೇಲೆ ಅದನ್ನು ಡಿಸ್ಟ್ರಾಯ್ ಮಾಡ್ತೇವೆ. ಮಗು ಮಾಡೋದು ಅದನ್ನು ನನ್ನ ದೃಶ್ಯ ಭಾಷೆಯಲ್ಲಿ ಹೇಳ್ತೆ, ದ ಚೈಲ್ಡ್ ವಿಲ್ ಆಲ್ವೇಸ್ ಡಿಸ್ಟ್ರಾಯ್ ದಟ್. ಹೌದು ಹೌದು. ಸೊ ಹೊಡೆದು ಅದು ಫಸ್ಟ್ ಸೃಷ್ಟಿ ಮಾಡುತ್ತೆ, ಆಮೇಲೆ ಹೊಡೆದಾಗುತ್ತೆ ಅಥವಾ ಸೃಷ್ಟಿ ಆಗಿರೋದು ನೋಡೋದಾಗ್ತಿರುತ್ತೆ. ಅದು ಸಹಜವಾಗಿರುವಂಥ ಒಂದು ಕಲಿಕಾ ಕ್ರಮ ಅದು. ಓಕೆ. ಇಲ್ಲಿ ನಾವು ಕಲಿತಾ ಇಲ್ಲ, ಹೇಳ್ಕೊಡ್ತಿದ್ದೀವಿ ನಾವು. ಸೊ ಫಸ್ಟ್ ನಿಮ್ಮೊಳಗೆ ಇರೋದನ್ನ ಯಾವುದನ್ನ ಹೊಡೆದ್ರಿ ನೀವು, ಯಾರಲ್ಲೋ ಇರೋದನ್ನ ಹೊಡಿಬಾರ್ದು ನೀವು. ಇಟ್ಸ್ ಮೈ ಪಾಯಿಂಟ್. ಎಕ್ಸಾಕ್ಟ್ಲಿ. ನಿಮ್ಮೊಳಗಿರುವಂಥ ಯಾವುದನ್ನು ನೀವು ನಿರಾಕರಿಸಿದ್ರಿ, ನಾನು ಆಗಲೇ ಹೇಳೋದಿಲ್ಲ,
ಬೌಲನ್ನು ಯಾವುದಕ್ಕೆ ಬೋರ್ಲ್ ಹಾಕಿದ್ದೀರಿ, ಯಾವುದನ್ನ ಡಿಸ್ಟ್ರಾಯ್ ಮಾಡ್ತಾ ಇದ್ದೀರಿ, ಡಿಸ್ಟ್ರಾಯ್ ಆದ ಮೇಲೆ ನೀವು ಬೇರೆಯವರಿಗೆ ಹೇಗೆ ಕಾಣಿಸ್ತಿರ್ತೀರಿ? ಅಂದರೆ ನಿಮ್ಮಲ್ಲಿರುವಂಥ ಯಾವುದೇ ರೋಗಗಳಿಂದ ಮುಕ್ತರಾಗಿದ್ದೀರೋ, ಆರೋಗ್ಯವಾದಂಥ ಒಂದು ಮನಸ್ಸನ್ನು ಜಗತ್ತಿಗೆ ತೋರಿಸ್ತಾ ಇದ್ದೀರೋ, ಅದು ಸ್ಪಷ್ಟ ಮಾಡಿಕೊಂಡ್ರೆ ನಂತರ ನೀವು ಕಟ್ಟೋದಕ್ಕೆ ಸಿದ್ಧ ಆಗ್ತೀರಿ. ತುಂಬ ಸರಳವಾಗಿ ಹೇಳೋದಾದರೆ ನೋಡಿ, ಒಂದು ಪಾಳು ಗೋಡೆಯ ಮನೆಯಲ್ಲಿ ಯಾರೋ ಒಬ್ಬರು ವಾಸ ಇರ್ತಾರೆ. ನಮಗೆ ನೋಡುವಾಗ ಇದೇನು ಈ ಮನೆ ಇದೆ, ಇದನ್ನು ಚೆನ್ನಾಗಿ ಕಟ್ಟಬೇಕು, ಗುಡಿಸ್ಲು ಎಂಥದ್ದೋ ಅವನು ಎಷ್ಟೋ ವರ್ಷಗಳಿಂದ ಜೀವನ ಮಾಡ್ತಿದ್ದಾನೆ, ಮಳೆ ಬರ್ತಿದೆ, ಮಳೆ ತಡ್ಕೊಳ್ಳೋಕ್ಕೆ ಹೆಂಗೋ ಸ್ವಲ್ಪ ಸೋರುತ್ತದಷ್ಟೇ. ಅದನ್ನು ಒಡೆದಾಕುವಂಥ ಆಲೋಚನೆ ನಮ್ಮ ಮನಸ್ಸಿಗೆ ಬರುತ್ತೆ, ಖಂಡಿತ ಬರುತ್ತೆ. ಅದು ಒಳ್ಳೆ ಮನೆ ಕಟ್ಟಬೇಕು ಅಂತ ಅಂದರೆ ಯೋಜನೆಗಳಿದೆಯಲ್ಲ, ಸರ್ಕಾರದ ಯೋಜನೆ ಆ ಥರ ಆಗತ್ತದು. ನನ್ನ ವಾದ ಏನಂದರೆ, ಒಡೆದು ಅವನ ರಸ್ತೆಗೆ ನಿಲ್ಲಿಸೋ ಬದಲು ಫಸ್ಟ್ ನೀವು ಕಟ್ಟಿ, ನೀವು ಒಳ್ಳೆಯದೇ ಕಟ್ಟಿದರೆ ಶೆಲ್ಟರು, ಅವನು ತಾನೇ ಬರ್ತಾನೆ ಅಲ್ಲಿಗೆ. ಫಸ್ಟ್ ಕರೆಕ್ಟ್, ಹಿ ಈಸ್ ಆಲ್ರೆಡಿ ಕ್ರಿಯೇಟೆಡ್ ಇಸ್ ಓನ್ ಶೆಲ್ಟರ್. ನಾನು ಒಂದು ಕಂಫರ್ಟ್ ಝೋನಲ್ಲಿ ನಾನಿದ್ದೇನೆ, ನನ್ನನ್ನು ಆ ಝೋನಿಂದ ತೆಗೆದುಬಿಟ್ಟು ನಿನಗೆ ಮಾಡ್ತಿ ಅಂತ ಕರ್ಕೊಂಬಂದು ಅವನನ್ನು ರಸ್ತೆಯಲ್ಲಿ ಬಿಟ್ಟು ಹೋಗೋದಿದೆಯಲ್ಲ, ಇದು ಅಪಾಯಕಾರಿ ಅಂತ ಬೆಳವಣಿಗೆ ಅಂತ ನನ್ನ ಆಲೋಚನೆ. ಇದು ಇದು ಬೇಡ ಅಂತ ಹೇಳೋದು. ಉದಾಹರಣೆಗೆ, ನಮ್ಮ ಜನಪದದ ಸಂಸ್ಕೃತಿಯಲ್ಲಿ ಪ್ರತಿಯೊಂದಕ್ಕೂ ಪರಿಹಾರ ಇತ್ತು, ಪ್ರತಿಯೊಂದನ್ನು ಕೂಡ ಅದು ಸ್ಪಷ್ಟವಾಗಿ ಸರಳವಾಗಿ ನೋಡಿ ಬದುಕಿತ್ತು. ಹಾಗೆ ಬದುಕಿದ್ದಿಂದನೇ ಅವರು ನಿಶಬ್ದದಿಂದ ಇದ್ದಿದ್ದಿಂದನೇ ಅಕ್ಷರಹೀನರಾಗಿದ್ದಿದ್ದರಿಂದನೇ ಇವತ್ತು ನಾವು ಮಾತಾಡ್ತಿದ್ದೀವಿ. ಮಾತಾಡೋದಕ್ಕೆ ಕಾರಣ ಅವರು ಮೌನ, ಅವರು ಮೌನ. ನಾವು ಅವರು ಮಾತಾಡಿದರೆ ನಾವು ಮಾತಾಡ್ತಿರಲಿಲ್ಲ, ಅವ್ರು ಮಾತಾಡಿಲ್ಲ, ಮಾತು ಬದಲು ಸೂಚನೆಗಳನ್ನು ಕೊಡ್ತಾ ಹೋದರು, ಹಿಂಗೆ ಮಾಡಪ್ಪ ಅಂತ ಹೇಳ್ತಾರೆ ಅಷ್ಟೇ. ಅವರು ಯಾಕೆ ಅಲ್ಲಿ ಒಂದು ಮನೆಗೆ ಒಬ್ಬ ಕುಟುಂಬದಲ್ಲಿ, ನಾನು ಮನೆ ಕೂಡ ಮಾತಾಡುವಾಗ ಹೇಳ್ತಿದ್ದೆ, ಕುಟುಂಬದಲ್ಲಿ ಒಬ್ಬರು ಇರ್ತಿದ್ರು ಹಿರಿಯರು, ಅವರ ಮಾತನ್ನು ಯಾರೂ ಮೆರ್ತಿರಲಿಲ್ಲ, ಅದ್ರ ಮೂಲಕ ಗೌರವ ಆಯಿತು ಮತ್ತು ಕಾಣಿಸ್ತಿತ್ತು, ಅನುಭವದ ಮೂಲಕ ಜೀವನ ನಡೆಸಬೇಕು ಅನ್ನೋದನ್ನು ಹೇಳ್ಕೊಡ್ತಿತ್ತು. ಅಲ್ಲಿ ಒಂದು ಗೊಡ್ಡು ಸಂಪ್ರದಾಯ ಹೇಳಿದರೆ ಅದನ್ನು ನೀವು ನಾಜೂಕಾಗಿ ಬದಲಾಯಿಸಿದರೆ ಪ್ರತಿಯೊಂದು ಪ್ರಜ್ಞಾವಂತ ಮನಸ್ಸು ಒಪ್ಕೊಳ್ಳುತ್ತೆ ಒಪ್ಕೊಳ್ಳುತ್ತೆ. ನೀವು ಒಬ್ಬ, ನಾನು ಮೊನ್ನೆ ಓದುವಾಗ ನಾನು ಗಮನಿಸಿದೆ, ಅವನು ಟಿಟೋನಿಯಸ್ ಅಂತ ಒಬ್ಬ ಗ್ರೀಕ್ ಫಿಲಾಸಫರು, ಅವನು ಬೌಲ್ ಇಟ್ಕೊಂಡು ಹೋಗ್ತಿರ್ತಾನೆ ಬುದ್ಧನಾಗೆ ಭಿಕ್ಷೆಗೆ, ಏನೂ ಇರಲ್ಲ ಅವನ ಹತ್ರ. ಅಲ್ಲಿ ಅವನು ಯಾರೋ ಒಬ್ಬರು ಬೊಗಸೆಯಲ್ಲಿ ಒಂದು ಹಳ್ಳಿಗೆ ಹೋಗ್ತಾನೆ, ಬೊಗಸೆಯಲ್ಲಿ ನೀರು ಕುಡಿತಿರ್ತಾರೆ, ಅವನು ನೋಡಿ ಶಾಕ್ ಆಗುತ್ತದು, ಅರೆ ನಾನು ಇದೇನಿದು ಈ ಭಿಕ್ಷೆ ಪಾತ್ರೆ ಇಟ್ಕೊಂಡಿಲ್ಲ, ಇದು ಅಗತ್ಯ ಅಲ್ಲ, ಬಳಸ್ಬೇಕು ಅಂತ ಗೊತ್ತಾಗಿದ್ದೆ ಅವಾಗ ಅವನಿಗೆ. ಅದೇ ನಾ ಹೇಳೋದು, ಪ್ರತಿಯೊಂದನ್ನು ನೋಡಿ 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 ಅರ್ಥ ಮಾಡ್ಕೊಳ್ಳೋದಕ್ಕಿರುವಂಥ ಸಾಮಾನ್ಯ ಜ್ಞಾನವನ್ನು ಈ ಜನಪದ ನಮ್ಮ ಪರಂಪರೆಯಲ್ಲಿ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಮಾಡಿಕೊಟ್ಟಿದೆ. ಈಗ ನೋಡಿ, ಸಾಮುದಾಯಿಕ ಪ್ರಜ್ಞೆ ಅಂತ ನಾವು ಮಾತಾಡ್ತಿದ್ದೀವಿ, ನಾವು ಸಮಾಜವನ್ನು ಕಟ್ಟಬೇಕು, ಒಗ್ಗೂಡಬೇಕು, ಎಲ್ಲರೂ ಒಟ್ಟೆ ಇರಬೇಕು ಅಂತೇಳಿ, ಇದನ್ನು ಸಾವಿರಾರು ವರ್ಷಗಳಿಂದ ಜಾತ್ರೆ ಮತ್ತು ಸಂತೆಗಳಲ್ಲಿ ಮಾಡಿದ್ದೀವಲ್ಲ ನಾವು. ಇವತ್ತು ಮಾಲಿನ ಕಲ್ಪನೆಯನ್ನು ಸಂತೆಗಳು ಮಾಡಿ ಬಿಸಾಕಿದ್ವು. ಆಗ ಎಂಥ ಯಕಚಿತ್ತು, ಒಬ್ಬ ಬದನೆಕಾಯಿ, ನಾಲ್ಕು ಬದನೆಕಾಯಿ ಬೆಳೆದಿರೋನು ಅಲ್ಲಿ ವ್ಯಾಪಾರ ಮಾಡ್ಬೋದಿತ್ತು, ಒಂದು ಟನ್ ಬದನೆಕಾಯಿ ಬಂದವನು ಮಾರ್ಬೋದಿತ್ತು ಅಲ್ಲಿ ಸಂತೆಯಲ್ಲಿ, ಒಬ್ಬ ಕೊತ್ತಂಬರಿ ಸೊಪ್ಪು ತಂದವನು ಮಾರ್ಬೋದಲ್ಲಿ, ಹೌದಲ್ಲ? ನೋಬಡಿ ಈಸ್ ಗೋಯಿಂಗ್ ಟು ಡಿಸ್ಟರ್ಬ್ ನೋಬಡಿ. ಅದನ್ನು ನಾವು ಉಳಿಸ್ಕೊಳ್ಳಿವಲ್ಲ, ಯಾಕೆ ಯಾಕೆ ನಾವು ಅದನ್ನು ಸಣ್ಣದಾಗಿ ನೋಡಿದ್ವಿ? ನಾವು ಇವತ್ತಿಗೂ ಹಳ್ಳಿಯಲ್ಲಿ ಜೀವಂತ ಇದೆ ಸಂತೆ, ಸಂತೆ ಇವತ್ತಿಗೂ ಜೀವಂತ ಇದೆ. ಒಂದು ಸಣ್ಣದು ಒಂದು ಮೊಳ ಹೂವನ್ನು ಮಾರಿ ಬದುಕೋರಿದ್ದಾರೆ. ಮಂಗಳೂರು ಕಡೆ ಹೋದರೆ ನೀವು ಮಲ್ಲಿಗೆ 300-400 ರೂಪಾಯಿ, ಅದು ಬಯಲುಸೀಮೆಯಲ್ಲಿ 10 ರೂಪಾಯಿ ಕೊಡ್ತೀವಿ ನಾವು, ಅವ್ರದ್ದು ಕಾಸ್ಟ್ಲಿ ಅದು. ಅಂದರೆ ಅದೊಂದು ವ್ಯಾಪಾರಿ, ನಾನು ಬರೆದೇನೆ ಅದ್ರ ಬಗ್ಗೆ, ಒಂದು ಮಲ್ಲಿಗೆಯ ಮಾಲೆ ಇಡೀ ಇಷ್ಟು ಜನಗಳ ಕುಟುಂಬವನ್ನು ಬದುಕಿಸಿದೆ. ಅಲ್ಲಿ ಕ್ರಿಶ್ಚಿಯನ್ಸು ಮಲ್ಲಿಗೆ ಏನು ಮಾಡ್ತಾರೆ, ಮುಸ್ಲಿಮರು ಮಾಡ್ತಾರೆ. ಆ ತಮಾಷೆ ಅಂದರೆ, ಇಲ್ಲಿ ಮಾಡಿದಂಥ ಹಿಂದೂಗಳ ಮಾಲೆಯ ಕಟ್ಟಿದ್ರದು ಗಲ್ಫಲ್ಲಿ ಮುಸ್ಲಿಮರ ಮದುವೆಗೆ ಬಳಕೆ ಆಗ್ತಿದೆ. ಎಷ್ಟು ಸಂತೋಷ ಆಗಿದೆ ರೀ, ಅವರೇನಾರು ಇವರು ಮಾಡಿದ್ರು ಅವ್ರು ಮಾಡಿದ್ರು ಅಂತ ಲೆಕ್ಕಾಚಾರ ಮಾಡ್ತೀರಾ? ಅವ್ರಿಗೂ ಅವರು ಹೆಚ್ಚು ದುಡ್ಡು ಕೊಡ್ತಾರೆ, ಅವರು ಗಲ್ಫ್ ಅವ್ರು ದುಡ್ಡು ಕೊಡ್ತಾರೆ, ಅವ್ರ ದುಡ್ಡಿಂದ ಇವರು ಬದುಕ್ತಾ ಇದ್ದಾರೆ. ಸಿ, ಡೋಂಟ್ ಯು ಥಿಂಕ್ ಇಸ್ ಸೋ ಬ್ಯೂಟಿಫುಲ್ ಕನೆಕ್ಷನ್? ನಾವು ಅನ್ಫಾರ್ಚುನೇಟ್ಲಿ ವಿ ಡಿಸ್ಟ್ರಾಯ್ಡ್ ಎವ್ರಿಥಿಂಗ್. ಆ್ಯಂಡ್ ಒಂದು ಇವತ್ತಿನ ಜಾತ್ರೆಗಳನ್ನು ನೋಡಿಬಿಟ್ರೆ, ಲಕ್ಷ ಜನಕ್ಕೆ ಟಾಯ್ಲೆಟ್ ವ್ಯವಸ್ಥೆ ಹೆಂಗಾಗುತ್ತೋ, ಊಟದ ವ್ಯವಸ್ಥೆ ಹೆಂಗಾಗುತ್ತೋ, ಯಾರು ಯಾರಿಗೆ ಸಹಾಯ ಮಾಡ, ಯಾರು ರಥ ಇಳ್ತಾರೋ, ಯಾರು ಅದಕ್ಕೆ ಪೂಜೆ ಮಾಡ್ತಾರೋ ಗೊತ್ತಿಲ್ಲ. ಆಗ್ತಾಯಿದೆ ಅದು, ಆಗ್ತಾಯಿದೆ ಅದು. ಮೌಢ್ಯ ಅಂತ ಹೆಂಗೆ ಹೇಳ್ತೀರಿ ನೀವು? ನಮ್ಮೊಳಗೆ ಏನು ನಾವು ಅದನ್ನು ಗಮನಿಸಲೇ ಇಲ್ವಲ್ಲ, ಗಮನಿಸದೇ ಪ್ರತಿಕ್ರಿಯೆ ಕೊಡ್ತಾ ಇದ್ದೀವಿ ನಾವು. ನಮಗೆ ಯಾರೋ ಒಬ್ಬರು ಒಬ್ಬ ಅಯೋಗ್ಯನ ಕಂಡ್ರೆ ನಾನು ಅವನಿಗೆ ಹೆಂಗೆ ಕಾಣ್ತೀನಿ ಅನ್ನೋ ವಿವೇಕ ನನಗಿರ್ಬೇಕಲ್ಲ. ನಾನು ಪ್ರತಿಕ್ರಿಯೆ ಕೊಡೋ ಮುಂಚೆ ನಾನು ಅವನಿಗೆ ಹೆಂಗೆ ಕಾಣ್ತಾ ಇದ್ದೀನಿ ಅನ್ನೋದನ್ನು ನಾವು ಆಲೋಚನೆ ಮಾಡಿಬಿಟ್ರೆ ನಮ್ಗೆ ಗೊತ್ತಾಗುತ್ತೆ, ಅವಾಗ ನಮ್ಮ ಪ್ರತಿಕ್ರಿಯೆ ಸಹಜವಾಗಿ ನಿಲ್ಲುತ್ತೆ ಅಲ್ಲಿ. ಅನ್ಫಾರ್ಚುನೇಟ್ಲಿ ವಿ ಆರ್ ನಾಟ್ ಟಾಲರೆಂಟ್, ನಮಗಿಲ್ಲ ಅದು. ಪ್ರತಿಯೊಂದಕ್ಕೂ ಬೇಗ ಪ್ರೋಸೆಸ್ ಆಗದೆ ಪ್ರತಿಕ್ರಿಯೆ ಕೊಡ್ತಿದ್ದೀವಿ ನಾವು.
ಅದು ನಮಗೆ ತುಂಬ ನಾವು ಸಾಮೂಹಿಕವಾಗಿ ಯೋಚನೆ ಮಾಡಬೇಕಾದ್ರೆ ಈಗಾಗಲೇ ಇದ್ದಂಥ ಒಂದು ನಮ್ಮದೇ ಆದಂಥ ಆಚರಣೆಗಳು ಶಿಷ್ಟಾಚಾರಗಳು ಅಲ್ಲಿಯ ಸಂಘರ್ಷಗಳನ್ನು ಎದುರಿಸಿದಂಥ ಪರಿಹಾರಗಳನ್ನು ನಾವು ಎದುರಿಸಿದರೆ ತುಂಬ ಸ್ಪಷ್ಟವಾಗಿ ಸಿಗುತ್ತೆ. ಅವತ್ತಿಗೂ ಕಷ್ಟ ಇತ್ತು, ಅವತ್ತಿಗೂ ಸಮಸ್ಯೆಗಳಿತ್ತು, ಅವತ್ತಿಗೂ ಬಡತನ ಇತ್ತು, ಅವತ್ತಿಗೂ ಶ್ರೀಮಂತಿಗೂ ಇತ್ತು. ನಮ್ಮ ದೇಶದಲ್ಲಿದ್ದಂಥ ಚಿನ್ನ ಇವತ್ತಿಗಿಲ್ಲ, ಇಲ್ಲಿ ಹೇಳಬೇಕು ಅಂದರೆ ಅಷ್ಟು ಚಿನ್ನ ಇತ್ತು. ಅವಾಗ ಆಗಲೇ ಜನ ಹೆಂಗಿದ್ರು ಹಾಗಾದರೆ? ಅವತ್ತು ಬಡತನೂ ಇತ್ತು, ಕಷ್ಟ ಇತ್ತು, ಮಳೆ ಆಗಲೂ ಆಗೋ ಬರ್ತಾ ಇತ್ತು, ಈಗಲೂ ಬರ್ತಾ ಇದೆ, ನೀರು ಈಗಲೂ ಸಿಗ್ತಾ ಇದೆ. ಅನ್ಫಾರ್ಚುನೇಟ್ಲಿ ವಿ ಡೋಂಟ್ ನೋ ಹೌ ಟು ಯೂಸ್. ನಾವು ಅರ್ಧ ಲೋಟ ನೀರನ್ನು ನಾನು ಪೂರ್ತಿ ಖಾಲಿ ಮಾಡಿ ಹೋಗ್ಬೇಕು ಈ ನೀರನ್ನು. ನಾನು ಇದನ್ನು ಅರ್ಧ ಕುಡಿದಿದ್ದೇನೆ, ಅವ್ರು ಕುಡಿಯಲ್ಲ, ಅದನ್ನು ಕುಡಿಯೋ ನೀರು ಸಾಕಷ್ಟಿದೆ. ನಾವು ಯಾರಿಗೂ ಹೇಳ್ಕೊಳ್ಳಿಲ್ಲ ಅರ್ಧ ಲೋಟ ನೀರು ಕುಡಿಯೋ ಅಂತೇಳಿ, ಪೂರ್ತಿ ಇಟ್ಟು ಚೆಲ್ತಾನೆ ಇದ್ದೀವಿ ನಾವು. ನೋ ಬಡಿ ಬಾದರ್ಡ್ ಅಬೌಟ್ ದಟ್. ಹೋಟೆಲ್ಗಳಲ್ಲಿ ಇವತ್ತು ಕುಡಿಯೋ ನೀರು ಸಾವಿರಾರು ಲೀಟ್ರ್ ನೀರು ಕುಡಿಯೋ ನೀರನ್ನ ಚೆಲ್ತಾ ಇದ್ದೀವಿ, ಅರ್ಧ ಸಿಪ್ ಮಾಡಿ ಇಡ್ತಿದ್ದೀವಿ ನಾವು. ಇದೊಂದು ಸಾಮಾನ್ಯ ಜ್ಞಾನ ಅಲ್ವೇ? ಕುಡಿಯೋ ನೀರು ನಿಮ್ಮಲ್ಲಿದೆ, ಅದನ್ನು ಬಳಸೋದು ಹೇಗೆ ಅಂತ ನಮಗೆ ಬಳಕೆಯ ಸಮಸ್ಯೆ ಇದು. ಕರೆಕ್ಟ್ ಸರ್. ನಾವು ಬಳಕೆದಾರರಾಗಿ ನಮ್ಮ ವಿವೇಕಗಳನ್ನು ನಾವು ಜೀವಂತವಾಗಿ ಇಟ್ಕೊಂಡಿಲ್ಲ. ನಮಗೆ ಹೆಚ್ಚಿನ ಜ್ಞಾನದ ಭಾರ ನಮಗೆ ಹೊರೆಯಾಗಿದೆ, ತಿಳುವಳಿಕೆ ನಮ್ಮನ್ನು ಕಟ್ಟಾಗ್ತಿದೆ. ಸಾಮಾನ್ಯ ಜ್ಞಾನವನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದೆ. ಮಕ್ಕಳಿಗೆ ಹೇಳ್ಕೊಳ್ಳೋ ಬೇಕಾಗಿಲ್ಲ, ನೀವು ನಡ್ಕೊಂಡ್ರೆ ನೀವು ನೋಡ್ಕೊಂಡ್ರೆ ಸಾಕು. ನಾನು ಪ್ರೀತಿಯಿಂದ ಯಾರಿಗಾರು ನಮಸ್ಕಾರ ಮಾಡಿದ್ರೆ ನನ್ನ ಮಗ ನಮಸ್ಕಾರ ಮಾಡ್ತಾನೆ. ನಾನು ನಮಸ್ಕಾರ ಮಾಡು 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 ಅಂತ ಹೇಳೋ ಬದಲು ನಾನೇ ಮಾಡೋದು ಒಳ್ಳೇದಲ್ಲ? ಇಟ್ಸ್ ಮೋರ್ ದೆನ್ ಎನಫ್ ಐ ಥಿಂಕ್. ಐ ಬಿಲೀವ್ ಇನ್ ದಿಸ್. ಎಕ್ಸಾಕ್ಟ್ಲಿ ಸರ್. ಸರ್, ಮತ್ತೊಂದು ಪುಸ್ತಕ ಮಹಾತ್ಮ ಗಾಂಧಿ ರೇಖಾಚಿತ್ರ ದರ್ಶನ ಅನ್ನೋದನ್ನ ಹೇಳಿದ್ರಿ. ಅಂದ್ರೆ ಮಹಾತ್ಮ ಗಾಂಧಿ ಮತ್ತೊಬ್ಬ ವ್ಯಕ್ತಿ, ನಿಮಗೆ ತುಂಬಾ ಹತ್ತಿರ ಆದಂತಹ ಒಬ್ಬ ಮತ್ತೊಬ್ಬ ವ್ಯಕ್ತಿ. ಸೊ ಅವರ ಕೆಲವೊಂದು ಕೋಟ್ಸ್ ಅನ್ನ ಬಳಸಿದಿರಿ, ಹಾಗೆ ಕೆಲವೊಂದು ರೇಖಾಚಿತ್ರಗಳನ್ನ ಕೂಡ ಅದರಲ್ಲಿ ದಾಖಲಿಸ್ತಾ ಹೋಗಿದ್ದೀರಿ. ಸುಮಾರು 25 ರೇಖಾಚಿತ್ರಗಳು ಅದರಲ್ಲಿದೆ, ಆ ಪುಸ್ತಕದಲ್ಲಿದೆ. ಕರ್ನಾಟಕ ಸರ್ಕಾರ ಅದನ್ನು ಪ್ರಕಟ ಮಾಡಿದೆ. ನನಗೆ ಕೇಳಿದಾಗ ಒಂದು ಸಂದರ್ಭದಲ್ಲಿ ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಜನ್ಮದಿನ ಬಳಸಿದ್ವಿ ನಾವು. ಸೊ ಅಲ್ಲಿ ಆ ಚಿತ್ರಗಳನ್ನು ತುಂಬ ಜನ ಇಷ್ಟಪಟ್ಟರು. ಮತ್ತು ಮಹಾತ್ಮ ಗಾಂಧಿಯನ್ನು ಕಲಾವಿದರಾಗಿ ನಾನೊಬ್ಬ ಅದನ್ನು ಹೇಗೆ ಅದನ್ನು ದಾಖಲೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ದಾಖಲೆಯಾಗಿ ಉಳಿತದ್ದು. ಸರ್ಕಾರ ಆಹ್ವಾನ ಮಾಡಿತು, ಮತ್ತು ಅದನ್ನು ಪ್ರಕಟಿಸಿತು ಕೂಡ. ತುಂಬ ಜನಕ್ಕೆ ಅದು ತಲುಪಿದೆ. ಮತ್ತು ನನಗೆ ಗಾಂಧಿಯ ಒಬ್ಬ ಇವತ್ತಿನ ಈ ಶತಮಾನದ ಒಬ್ಬ ವ್ಯಕ್ತಿಯಾಗಿ ಬಹುಶಃ ಬುದ್ಧನ ಅನುಯಾಯಿಗೆ ಕೆಲಸ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ನನಗೆ ಎರಡು ವ್ಯಕ್ತಿಗಳು ತುಂಬ ಮುಖ್ಯವಾದಂಥ ವ್ಯಕ್ತಿಗಳು ಅಂದರೆ, ಒಬ್ಬರು ರಮಣರು, ಮತ್ತು ಗಾಂಧಿ, ಮತ್ತು ಅಂಬೇಡ್ಕರ್. ನೋಡಿ, ಈಗ ಅಂಬೇಡ್ಕರನ್ನು ತಗೊಳ್ಳಿ, ಜಾತಿಯ ದೃಷ್ಟಿಯಿಂದ ನಾವು ಅಂಬೇಡ್ಕರನ್ನ ಮತ್ತೆ